विश्य मम वाचमिमां प्रसुक्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय पूज्यरार्तन्तः आल्वार्नुग्रहसन्तः ಭಕ್ತಿ ಎಂಬತಕ್ಕಂತಹ ನಾಲ್ಕು ದಿನಗಳ ಈ ಉಪನ್ಯಾಸ ಮಾಲಿಕೆಯಲ್ಲಿ ಎರಡನೇ ದಿನವಾಗಿರತಕ್ಕಂತಹ ಇಂದು ಅದೇ ವಿಷಯವನ್ನು ಕುರಿತು ಮುಂದುವರೆಸೋದಕ್ಕೆ ತಮ್ಮ ಅನುಮತಿಯನ್ನು ಇದ್ದೀನಿ ನಾನು ನಿನ್ನೆನೆ ತಮ್ಮ ಹತ್ರ ವಿನಂತಿಸಿಕೊಂಡ ಹಾಗೆ ನಾಲ್ಕು ಸಾವಿರ ಪಾಷರಗಳಿಂದ ಕೂಡಿರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಈ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿಯನ್ನು ನಾಲ್ಕು ದಿನಗಳಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಿಧಕ್ಕೂ ಕೂಡ ಒಂದು ದುಸ್ಸಾಹಸವೇ ಸರಿ ಕಾಳಿದಾಸ ಒಂದು ಮಾತನ್ನು ಹೇಳ್ಕೊತಾನೆ ರಘುವಂಶದ ಪ್ರಾರಂಭದಲ್ಲಿ ಕ್ವ ಸೂರ್ಯ ಪ್ರಭವೋ ವಂಶ ಕ್ವಚ ಅಲ್ಪ ವಿಷಯ ಮತಿ ತಿರ್ಷು ದುಸ್ತರಂ ಮೋಹಾತ್ ಉಡುಪೇನಾಸ್ಮಿ ಸಾಗರಂ ಅಂತ ಆ ಮಹತ್ತರವಾಗಿರ್ತಕ್ಕಂತಹ ಸೂರ್ಯವಂಶೆಯಲ್ಲಿ ನನ್ನ ಅಲ್ಪ ಬುದ್ಧಿಯಲ್ಲಿ ಆ ಮಹತ್ತರವಾದ ಸೂರ್ಯವಂಶವನ್ನು ನನ್ನ ಅಲ್ಪಬುದ್ಧಿಯಿಂದ ನಾನು ವರ್ಣನೆ ಮಾಡೋಕ್ಕೆ ಹೋದರೆ ಚಿಕ್ಕ ದೋಣಿಯಿಂದ ದೊಡ್ಡ ಸಮುದ್ರವನ್ನು ದಾಟದಷ್ಟೇ ಹಾಸ್ಯಾಸ್ಪದ ಅಂತ ನನ್ನ ಪರಿಸ್ಥಿತಿಯು ಅದೇ ಆಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಆಳ್ವಾರ್ ನೀಡಿರ್ತಕ್ಕಂತಹ ಆ ದಿವ್ಯ ಪ್ರಬಂಧಗಳ ಒಂದು ರಸ ರಸದೌತಣ ಏನು ಅದನ್ನು ಪರಿಚಯಿಸತಕ್ಕಂತಹ ನನ್ನ ಒಂದು ಪೂರ್ವಭಾವಿ ಹಿನ್ನೆಲೆ ಏನು ಈ ದೃಷ್ಟಿಯಿಂದ ಇಲ್ಲಿರತಕ್ಕಂಥ ಹಿರಿಯರು ನಾನು ಏನಾದರೂ ತಿಳಿದೋ ತಿಳಿದೆಯೋ ಮಾಡಿದಂತಹ ತಪ್ಪುಗಳನ್ನು ಕ್ಷಮಿಸ್ತೀರಾ ಎಂಬುದಾಗಿ ಭಾವಿಸಿಕೊಂಡು ಎರಡನೇ ದಿನದ ಉಪನ್ಯಾಸವನ್ನು ಪ್ರಾರಂಭಿಸ್ತಾ ಇದ್ದೀನಿ ಕೃಷ್ಣಾವತಾರದ ಶ್ರೇಷ್ಠತೆ ಎಂಥದ್ದು ಅನ್ನೋದನ್ನು ಆಳ್ವಾರುಗಳು ಮನದಟ್ಟು ಮಾಡ್ತಾ ಇದ್ದಾರೆ ನಾಂದ್ರ ಮುಲ್ಲೈ ನಂಜು ಉಂಡು ಉರಿವೆಣ್ಣೆಯೇಂ ಈ ಒಂದು ಪಾಷರದಲ್ಲಿ ಈ ಲೋಕವನ್ನು ಅಳೆದ ತ್ರಿವಿಕ್ರಮನನ್ನು ಮಾತ್ರವಲ್ಲ ಕೃಷ್ಣಾವತಾರದಲ್ಲಿ ಅವನು ಮಾಡಿದ ದಿವ್ಯ ಚೇಷ್ಟಿತೆಗಳನ್ನು ನಾನು ಕಂಡಾರೆ ಕಂಡು ಅನುಭವಿಸಲಿಲ್ಲ ಎಂದು ಆಳ್ವಾರ್ ಅವರು ಇಲ್ಲಿ ಸೂಚಿಸುತ್ತಾರೆ ಅವರೇ ಅನುಭವಿಸೋಕ್ಕಾಗಲಿಲ್ಲ ಅಂದರೆ ಇನ್ನು ನಾವ್ಯಾರು ಆ ಕೃಷ್ಣ ಪರಮಾತ್ಮನ ನಿಜವಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಹೇಳೋದಕ್ಕೆ ನಾನು ಯಾರು ತನ್ನ ಬಾಯನ್ನು ಪೂತನೆಯ ಮೊಲೆಯಲ್ಲಿಟ್ಟಾಗಲೇ ಅವಳು ತನ್ನ ಸ್ವರೂಪಾಪತ್ತಿಯನ್ನು ಪಡೆದಳು ಇವನನ್ನು ಯಾರು ಸ್ಪರ್ಶಿಸಿದರೂ ಅವರಿಗೆ ಸ್ವರೂಪಾಪತ್ತಿ ತಪ್ಪದು ನೋಡಿ ಗುರುಗಳಲ್ಲಿ ಮೂರು ರೀತಿಯಿಂದ ನಮಗೆ ತಿಳಿದು ಬರುತ್ತೆ ಸ್ಪರ್ಶ ಮಾತ್ರ ಗುರು ದೃಷ್ಟಿ ಮಾತ್ರ ಗುರು ಆಲಿಂಗನ ಮಾತ್ರ ಗುರು ಅಂತ ನಾನು ಮುಂದೆ ಅದಕ್ಕೆ ಬರ್ತೀನಿ ಗುರು ಶಬ್ದವನ್ನು ಹೇಳುವಾಗ ಈಗ ಸುಮ್ಮನೆ ಪರಿಚಯ ಇದ್ದೀನಿ ದಯವಿಟ್ಟು ಗುರು ಶಬ್ದವನ್ನು ಭಾಷಾಂತರ ಮಾಡೋಕ್ಕೆ ಹೋಗಬೇಡಿ ಭಾಷಾಂತರ ಮಾಡೋಕ್ಕಾಗಲ್ಲ ಗು ಅಂದರೆ ಅಜ್ಞಾನ ರು ಅಂದರೆ ನಿವಾರಕ ಅಜ್ಞಾನ ನಿವಾರಕ ಅನ್ನೋ ಶಬ್ದ ನೀವು ಯಾವ ತರ್ಜುಮೆ ಮಾಡಿದರೂ ಬರೋಕ್ಕೆ ಸಾಧ್ಯ ಇಲ್ಲ ಟೀಚರ್ ಟೀಚರಲ್ಲ ಮೆಂಟರಲ್ಲ ಪ್ರಿಸೆಪ್ಟರ್ ಅಲ್ಲ ಗುರು ಅಂದರೆ ಗುರುವೇ ಆ ದೃಷ್ಟಿಯಿಂದ ಸ್ಪರ್ಶಿಸಿದರೂ ಅವರಿಗೆ ಸ್ವರೂಪಾಪತ್ತಿ ತಪ್ಪದು ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಎಂದು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತಿದೆ ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ ಅವರ ಭಾಷಾಂತರ ನಾನಿಲ್ಲಿ ಹೇಳ್ತಾ ಇರೋದು ನನ್ನ ವಾಕ್ಯ ಅಲ್ಲ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಶ್ರುತಿ ಮೇಲೆ ನಿಲುವಿನಲ್ಲಿ ಮರೆಯಾಗಿಟ್ಟಿದ್ದ ಬೆಣ್ಣೆಯನ್ನು ಅವನು ಕಂಡುಹಿಡಿದು ತನ್ನ ಕಳ್ಳತನ ಎಲ್ಲರಿಗೂ ಕಾಣುವಂತೆ ಬಹಿರಂಗವಾಗಿ ಅದನ್ನು ಭುಜಿಸಿದ ಶಿಶುಪಾಲಾದಿಗಳಿಗೂ ಸಹ ಹೇಳುವಂತೆ ನವನೀತ ಚೋರ ಎಂಬ ನಾಮಕ್ಕೆ ಕಾರಣನಾದ ಮಣ್ಣುಳಂದ ಮಾಲ್ ಎಂದು ತ್ರಿವಿಕ್ರಮನನ್ನೂ ಸ್ತುತಿಸಿದೆ ಕೃಷ್ಣಾವತಾರದೊಡನೆ ಸೌಂದರ್ಯ ಮೌಗ್ಧ್ಯ ಆಶ್ರಿತ ಪಕ್ಷಪಾತ ಇವೆರಡೂ ರೂಪಗಳಿಗೂ ಕೃಷ್ಣ ಪರಮಾತ್ಮನ ಹೊಂದಾಣಿಕೆ ಇದೆ ಇದು ನಾವು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಸೌಂದರ್ಯ ಅಂದರೆ ಕೃಷ್ಣ ಮುಗ್ಧತೆ ಅಂದರೆ ಕೃಷ್ಣ ಆಶ್ರಿತ ಪಕ್ಷಪಾತ ಅಂದರೆ ಕೃಷ್ಣ ಯಾರು ಆಶ್ರಯಿಸ್ತಾರೋ ಅವರಿಗೆ ಸಮಸ್ತವನ್ನು ಕೂಡ ದಾರಿ ಏರಿತಕ್ಕಂತಹ ಒಂದು ಗುಣ ಕೃಷ್ಣ ಪರಮಾತ್ಮಂದು ಅದಕ್ಕೇ ಕೃಷಿ ಭೂವಾಚಕ ಶಬ್ದ ಣಶ್ಚ ನಿವೃತ್ತಿವಾಚಕ ಕೃಷ್ಣ ತದ್ಭಾವಯೋಗ ಕೃಷ್ಣೋಭವತಿ ಸಾತ್ವತಃ ಎಂಬುದಾಗಿ ಕೃಷ್ಣ ಶಬ್ದದ ನಿಷ್ಪತ್ತಿಯನ್ನು ತೋರಿಸ್ತಾರೆ ಮತ್ತೆ ಮುಂದುವರಿತ ಆಳ್ವಾರರು ಅನುಗ್ರಹಿಸ್ತಾ ಇದ್ದಾರೆ ಈ ಭಗವಂತನನ್ನು ಯಾರು ಸ್ಪರ್ಶಿಸಿದರೂ ಅವರ ಸಂಕೋಲೆಗಳು ಕಳಚಿ ಬೀಳುತ್ತದೆ ಮುಂಡುಕೋಪನಿಷತ್ತಲ್ಲಿ ಒಂದು ಮಾತು ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ತಿಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅದಕ್ಕೆ ಒಪ್ಪತಕ್ಕಂತಹ ಮಾತು ಶ್ರುತಿಗೆ ಅನುಗುಣವಾಗಿರ್ತಕ್ಕಂತಹ ಮಾತು ನಮಗೆ ಪರಮ ಪ್ರಾಮಾಣ್ಯ ಯಾವುದು ಅಂದರೆ ಶ್ರುತಿ ಶ್ರುತಿ ಸ್ಮೃತಿ ಉಭೆ ನೇತ್ರೆ ಶ್ರುತಿ ಮತ್ತು ಸ್ಮೃತಿ ಅನ್ನೋದು ಮಾನವನಿಗಿರತಕ್ಕಂಥ ಎರಡು ಕಣ್ಣು ತರಹ ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ ಕೃಷ್ಣಾವತಾರವನ್ನು ವಾಮನಾವತಾರವನ್ನು ಇಲ್ಲಿ ಸ್ತುತಿಸ್ತಾ ಇದ್ದಾರೆ ಆಳ್ವಾರರು ಮಹಾಬಲಿ ಇಂದ್ರನಿಗೆ ಶತ್ರುವಾದ್ದರಿಂದ ಇವನಿಗೂ ಶತ್ರುವಾದಂತೆ ಆಯಿತು ಮಹಾಬಲಿ ನನ್ನದು ಎಂದು ಅಭಿಮಾನದಿಂದ ತಿಳಿದುಕೊಂಡಿದ್ದ ಭೂಮಿಯನ್ನು ಅಳೆದುಕೊಂಡ ಸರ್ವೇಶ್ವರನಾದ ದೇವತೆಗಳು ಗುಂಪು ಗುಂಪಾಗಿ ಬಂದು ಅವನನ್ನು ಸ್ತುತಿಸಿದರು ನನ್ನ ಮಗು ಎಂದು ಅಭಿಮಾನಿಸಿದವರ ಸಂಕೋಲೆ ಬೀಳುವುದೆಂದ ಮೇಲೆ ಅವನಿಗೆ ನಾವು ದಾಸರು ಎಂದು ತಿಳಿದವರ ಸಂಕೋಲೆ ಬೀಳುವುದೆಂದು ಮತ್ತೆ ಹೇಳಬೇಕೇ ಎಷ್ಟು ಚೆನ್ನಾಗಿದೆ ನೋಡಿ ಆ ಹೋಲಿಕೆ ಅನ್ನೋದು ನನ್ನ ಮಗು ಅಂತ ಹೇಳಿದವ್ರಿಗೆ ಬೀಳುತ್ತೆ ಇನ್ನು ದಾಸ ಅಂತ ಹೇಳಿದವರಿಗೆ ಕಳಿಸಿ ಬೀಳೋದಿಲ್ವೇ ತ್ವದ್ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯೋಹಂ ಅದಕ್ಕೆ ಹೇಳಿರ್ತಕ್ಕಂಥದ್ದು ಕುಲಶೇಖರ ಆಳ್ವಾರರು ಮುಕುಂದಮಾಲಾ ಸ್ತೋತ್ರದಲ್ಲಿ ಅಪ್ಪ ಸಾಕ್ಷಾತ್ತಾಗಿ ನಿನ್ನ ಸೇವಕನಾಗೋಷ್ಟು ಪುಣ್ಯ ನಾನು ಮಾಡಿಲ್ಲಪ್ಪ ನಿನ್ನ ಸೇವಕನ 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 ಸೇವಕನನ್ನಾಗಿ ನನ್ನನ್ನು ಮಾಡಿಬಿಟ್ರೆ ಸಾಕು ಎಂತಹ ಮಾತು ನೋಡಿ ಎಂತಹ ಒಂದು ಭಕ್ತಿಯ ಪರಾಕಾಷ್ಠತೆ ಅಂದರೆ ಅಲ್ಲಿ ನಾವು ಕಾಣಬೇಕು ಅವನ ಪಾದಗಳ ಚೆಲಿವಿಗೂ ಕಾಂತಿಗೂ ತಂಪಿಗೂ ಸದೃಶವಾದ ತಾವರೆಗಳನ್ನು ಹುಡುಕಿ ತಂದು ಅರ್ಪಿಸಿ ಸೇವಿಸಿದರು ದೇವತೆಗಳು ನಾವಲ್ಲ ಅರ್ಪಿಸ್ತಾ ಇರತಕ್ಕಂಥದ್ದು ನೆನಪಿರಲಿ ದೇವತೆಗಳು ಅರ್ಪಿಸಿದ್ದು ಏನು ಪಾದಗಳ ಚಲಿವಿಗೂ ಕಾಂತಿಗೂ ತಂಪಿಗೂ ಸದೃಶವಾದ ತಾವರೆಗಳು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ ಅಷ್ಟೇ ಪರಮಾತ್ಮ ಕೇಳ್ಕೊಳ್ಳೋದು ಏನು ಕೊಡ್ತೀವಿ ಅನ್ನೋದಲ್ಲ ಮುಖ್ಯ ಹ್ಯಾಕ್ ಕೊಡ್ತೀವಿ ಅನ್ನೋದು ಮುಖ್ಯ ಒಂದು ಹೂವಿಟ್ಟರೆ ಸಾಕು ಒಂದು ಉದಾಹರಣೆ ನೀರು ಬಿಟ್ಟರೆ ಸಾಕು ಅದರ ಹಿಂದೆ ಇರತಕ್ಕಂಥ ಭಕ್ತಿ ಮುಖ್ಯವೇ ಹೊರತು ನಾವೇನು ಕೊಡ್ತಾ ಇದ್ದೀವಿ ಅಂತಲ್ಲ ಹ್ಯಾಕ್ ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅದಕ್ಕೆ ನಾನು ನೆನ್ನೆ ಹೇಳಿದ ಹಾಗೆ ಹೂ ಸೆಡ್ ಈಸ್ ನಾಟ್ ಇಂಪಾರ್ಟೆಂಟ್ ವಾಟ್ ದೆ ಸೆ ಈಸ್ ಇಂಪಾರ್ಟೆಂಟ್ ಸೊ ಮುಖ್ಯವಾಗಿ ಆ ಮಾತನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕು ಈ ಭೂಮಿಯಲ್ಲಿ ಜನಿಸಿದವರು ಇಂಥವನನ್ನು ಸ್ತುತಿಸದೇ ಹೋಗುವುದೇ ಎಂಬ ವಿಷಾದ ಇಲ್ಲಿ ಸೂಚಿತವಾಗಿದೆ ಇಷ್ಟಿದ್ರೂ ಕೂಡ ಇನ್ನೂ ಯಾರೂ ಆ ಕಡೆ ಗಮನ ಹರಿಸ್ತಾ ಇಲ್ವಲ್ಲ ಅಂತ ಎಷ್ಟು ಅನುಕಂಪದಿಂದ ಆಳ್ವಾರರು ಇಲ್ಲಿ ಹೇಳ್ಕೊತಾ ಇದ್ದಾರೆ ನೋಡಿ ಅದ್ಭುತವಾಗಿರ್ತಕ್ಕಂತಹ ಒಂದು ಸನ್ನಿವೇಶ ಇದು ತದನಂತರ ಆಶ್ರಿತರಿಗೆ ಬಹಳ ಸೌಲಭ್ಯವನ್ನು ತೋರಿದ ಎನ್ನುವುದನ್ನು ಇದರಿಂದ ತಿಳಿಯಬಹುದು ನಾನೇಕೆ ಶಿಶುಪಾಲನು ಅರಿತಿಲ್ಲವೇ ಮಗುವಿನ ಮುಖ ಎಂದೂ ಬಾಡಬಾರದು ಎಂದು ಯಾವಾಗಲೂ ಒಳ್ಳೆಯ ಗುಣಮಟ್ಟದ ಬೆಣ್ಣೆಯನ್ನು ತಾಯಿ ಅವನಿಗಾಗಿ ಎತ್ತಿ ಇಡುತ್ತಿದ್ದಳು ಅದರಿಂದ ಅದರಲ್ಲಿ ಅಂಥ ನರುಗಂಪು ಬರುತ್ತಿತ್ತು ಬಿದಿರಿನ ಚಿಗುರಿನಂತೆ ಮೃದುವಾದ ತೋಳುಗಳುಳ್ಳ ಯಶೋಧೆ ತನ್ನ ಮಾರ್ಧವವನ್ನು ಎಣಿಸದೆ ತೆಗೆದಿಟ್ಟ ಬೆಣ್ಣೆಯನ್ನು ಸ್ವಾಮಿ ಭುಜಿಸಿದ ಕೈಗೆ ಸಿಕ್ಕಿದ ಹಗ್ಗವನ್ನು ತೆಗೆದುಕೊಂಡು ಅವಳು ಅವನನ್ನು ಬಿಗಿಯಾಗಿ ಕಟ್ಟಿಹಾಕಿದಳು ಹಗ್ಗ ದೊಡ್ಡದಾಗದು ಅವನ ದೇಹ ಕುಗ್ಗದು ಅದರಿಂದ ಆ ಹಗ್ಗ ಅವನ ಮೈಯನ್ನು ಕೊರೆದು ಗಾಯ ಮಾಡಿತು ಅಬಲೆಯಾದ ಅವಳ ಕೈನಲ್ಲಿ ಕಟ್ಟಿಹಾಕಿಸಿಕೊಳ್ಳುವುದೇ ಇದೆಂಥ ಸೌಲಭ್ಯ ಆ ಬೆಣ್ಣೆ ಯಶೋಧೆಗೆ ಜೀವನ ಹೇತುಕವಾದ ಧಾರಕ ನಿನಗೂ ಅದು ಧಾರಕ ಏಕೆಂದರೆ ಅದರಿಂದನೇ ತಾನೇ ಆಶ್ರಿತ ಸ್ಪರ್ಶ ಉಂಟಾಗುವುದು ನಿನಗೆ ನೋಡಿ ಬೆಣ್ಣೆಗೂ ತಾಯಿಗೂ ಕೃಷ್ಣನಿಗೂ ಇರತಕ್ಕಂಥ ಸಂಬಂಧ ಎಷ್ಟು ಮನೋಜ್ಞವಾಗಿ ಆಳ್ವಾರರು ಇಲ್ಲಿ ತಂದಿದ್ದಾರೆ ಅನ್ನೋದಕ್ಕೆ ತದನಂತರ ಹಾಗೆ ಮುಂದುವರಿತ ಮತ್ತೆ ಹೇಳ್ತಾ ಇದ್ದಾರೆ ತಾಯಿ ಕಷ್ಟಪಟ್ಟು ತೆಗೆದಿಟ್ಟ ಬೆಣ್ಣೆಯನ್ನು ಯಾರಿಗೂ ತಿಳಿಯದಂತೆ ಸ್ವಾಮಿ ಕೈಯಲ್ಲಿ ತೆಗೆದುಕೊಂಡು ಬಾಯಲ್ಲಿಟ್ಟುಕೊಂಡ ಆಗ ಕೈಯಲ್ಲಿಯೂ ಬೆಣ್ಣೆ ಇತ್ತು ಬಾಯಿ ತೆರೆದರೆ ಬಾಯಲ್ಲಿಯೂ ಇತ್ತು ತಾಯಿ ಕೋಪಗೊಂಡು ಅವನನ್ನು ಒರಳಿಗೆ ಕಟ್ಟಿಹಾಕಿದಳು ಆಗ ಬಿಕ್ಕಿ ಬಿಕ್ಕಿ ಗಟ್ಟಿಯಾಗಿ ಅವನು ಅತ್ತನಂತೆ ಆ ಧ್ವನಿ ಸ್ವಲ್ಪವೂ ಕಡಿಮೆಯಾಗಲಿಲ್ಲ ಇವನು ಯಾರ್ಯಾರಿಗೆ ಕೀಟಲೆ ಮಾಡಿದ್ದನೋ ತೊಂದರೆ ಕೊಟ್ಟಿದ್ದನೋ ಅವರೆಲ್ಲರೂ ಇವನು ಪಡುವ ಪಾಡನ್ನು ನೋಡಲು ಬರುವರಷ್ಟೇ ಆ ಗೊಲ್ಲರ ಹಟ್ಟಿಯಲ್ಲಿದ್ದ ಐದು ಲಕ್ಷ ಹೆಂಗಸರಲ್ಲಿ ಇವನನ್ನು ಹಾಗೆ ನೋಡದವರಾರಾದರೂ ಉಂಟೋ ಸಾಗರ ನೀಲವರ್ಣನಾದ ಅವನು ಆಗ ಕಟ್ಟಿಹಾಕಿದ್ದ ಒಂದು ಸಾಗರದಂತೆ ಬಂದ ನೋಡಿ ಪರಮಾತ್ಮನೇ ಸಾಗರ ಸಾಗರವೇ ಪರಮಾತ್ಮ ಅಭೇದ ರೂಪಕ ಎಷ್ಟು ಚೆನ್ನಾಗಿದೆ ಒಂದು ಕಾವ್ಯಾಂಶ ದೃಷ್ಟಿಯಿಂದ ಯಾರಾದರೂ ಕಂಡರೂ ಕೂಡ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಇದು ವೇದಾಂತ ದೃಷ್ಟಿಯಿಂದ ನೋಡ್ತೀರಾ ಕಾವ್ಯ ದೃಷ್ಟಿಯಿಂದ ನೋಡ್ತೀರ ಭಕ್ತಿಯ ದೃಷ್ಟಿಯಿಂದ ನೋಡ್ತೀರಾ ವಿಭಿನ್ನ ಮುಖಗಳಿಂದ ಒಂದೇ ಕೃತಿಯನ್ನು ಆಸ್ವಾದಿಸೋದಕ್ಕೆ ಸಾಧ್ಯವಾಗಿರೋದು ಯಾವುದಿದೆಯೋ ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಇಂಥದ್ದಕ್ಕೆ ಅಲಂಕಾರ ಶಾಸ್ತ್ರದಲ್ಲಿ ಉಲ್ಲೇಖಾಲಂಕಾರ ಅಂತ ಒಂದು ಅಲಂಕಾರ ಇದೆ ಬಹುಭಿಹಿ ಬಹುದೋಲ್ಲೇಖಾದ ಏಕಸ್ಯೋಲ್ಲೇಖ ಇಷ್ಯತೆ ಅಂತ ಅದರ ಲಕ್ಷಣ ಒಂದು ಸುಂದರವಾಗಿರ್ತಕ್ಕಂಥ ಹೂವನ್ನು ಒಬ್ಬರು ಅದರ ಬಣ್ಣವನ್ನು ಆಸ್ವಾದನೆ ಮಾಡಿ ಇದು ಒಳ್ಳೆಯ ಹೂವು ಅಂತ ಹೇಳ್ತಾರೆ ಇನ್ನೊಬ್ಬರು ಅದೇ ಹೂವನ್ನು ನೋಡಿ ಅದರ ಸುವಾಸನೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ರೀ ವಾಸನೆ ಈ ಹೂವಿಂದು ಹೂವು ಎಷ್ಟು ಚೆನ್ನಾಗಿದೆ ಅಂತ ಅನುಭವಿಸ್ತಾರೆ ಮೂರನೆಯವರು ಗುಲಾಬಿ ಕೆಳಗಡೆ ಇರತಕ್ಕಂಥ ಮುಳ್ಳು ಕಾಲಿಗೆ ಚುಚ್ಕೊಂಡು ಇದು ಮುಳ್ಳು ಗಿಡ ಅಂತ ತೆಗೆದು ಬಿಸಾಕ್ತಾರೆ ಮೂರು ಹೂವೇ ಆದರೆ ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಏನೋ ಅದಕ್ಕೆ ಅನುಗುಣವಾಗಿ ನನಗೆ ಅನುಭವಕ್ಕೆ ಬರುತ್ತೆ ಹೊರತು ಅದರಲ್ಲಿ ಎಲ್ಲವೂ ಇದೆ ಹಾಗೆಯೇ ಪರಮಾತ್ಮನಾಗಿರ್ತಕ್ಕಂಥ ಕೃಷ್ಣನಲ್ಲಿ ಸೌಂದರ್ಯವೂ ಇದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ನಾಜೂಕಾಗಿರ್ತಕ್ಕಂಥ ನವಿರಾಗಿರ್ತಕ್ಕಂಥ ಮೈಕಟ್ಟು ಇದೆ ಬುದ್ಧಿ ಚಾತುರ್ಯವೂ ಇದೆ ಮತ್ತು ಆ ಹೊಳಪೂ ಇದೆ ಕಣ್ಣುಗಳಲ್ಲಿ ನಾವೇನು ನೋಡ್ತೀವೋ ನಾವು ಅದು ಅದು ನಮಗೆ ಸಿಗತ್ತೆ ಅಷ್ಟೇ ಹೊರತು ಪರಮಾತ್ಮನಲ್ಲಿ ಎಲ್ಲವೂ ಇದೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡಿ ಸಾಗರ ನೀಲವರ್ಣವಾದ ಅವನ ಆಗ ಹಾಕಿದ್ದ ಒಂದು ಸಾಗರದಂತೆ ಕಂಡುಬಂದ ನೆನೆದದು ಯಾವುದನ್ನು ಆಗ ಅವನು ಬೆಣ್ಣೆಯನ್ನೇ ನೆನೆಯುತ್ತಿದ್ದನಂತೆ ಅವನು ಯಾರ ಕೈಗೂ ಸಿಕ್ಕಿ ಬೀಳದೆ ಇದ್ದ ಅವನು ಅದುವರೆಗೆ ಇವನು ಸಿಕ್ಕಿ ಹಾಕಿಕೊಳ್ಳಬಾರದೆ ಎಂದಿದ್ದರು ಅವರು ಈಗ ಅವನು ಹೀಗೆ ಅಳುತ್ತಿರುವುದನ್ನು ಅವರು ನೋಡಿದರು ಅವಾಪ್ತ ಸಮಸ್ತ ಕಾಮನಾದ ನೀನು ಕೊರೆಯುಂಟಾದವನಂತೆ ಅಳುವುದೇ ಇದೇನು ಸೌಲಭ್ಯ ತದನಂತರ ಮುಂದಿನ ನೂರ ತೊಂಬತ್ನಾಲ್ಕನೆಯ ಪಾಷರದಲ್ಲಿ ಮತ್ತೆ ಕೃಷ್ಣ ಪರಮಾತ್ಮನ ಬಗ್ಗೆ ಒಂದು ಸುಂದರವಾಗಿರ್ತಕ್ಕಂಥ ಕಲ್ಪನೆಯನ್ನು ಆಳ್ವಾರರು ತೋರಿಸ್ಕೊಡ್ತಾ ಇದ್ದಾರೆ ಭಗವಂತನ ಸ್ವರೂಪ ಸ್ವಭಾವಗಳನ್ನು ಕೊಂಡಾಡಿ ಹೇಳುವವರಿಗೆ ಎಷ್ಟು ಮಿತಿ ಇದೆಯೋ ಶಕ್ತಿ ಇದೆಯೋ ಅಷ್ಟೇ ತಾನೇ ಅವರು ಹೇಳುವುದು ಎಲ್ಲವನ್ನೂ ವರ್ಣನೆ ಮಾಡೋಕ್ಕಾಗತ್ತಾ ಕೃಷ್ಣ ಪರಮಾತ್ಮಂದು ನನ್ನ ಮಿತಿಯಲ್ಲಿ ನಾನು ವರ್ಣನೆ ಮಾಡ್ತೇನೆ ಹೊರತು ಅಷ್ಟೇ ಗುಣಗಳು ಪರಮಾತ್ಮನಲ್ಲಿ ಇರೋದು ಅಂತಲ್ಲ ವಿಷಯವನ್ನು ಪೂರ್ಣವಾಗಿ ಪರಿಚ್ಛೇದಿಸಿ ಹೇಳಲು ಸಾಧ್ಯವೇ ಆ ಭಗವಂತನ ಸ್ವರೂಪವನ್ನು ಪೂರ್ಣವಾಗಿ ತಿಳಿದು ಹೇಳುವುದಕ್ಕಾಗುವುದಿಲ್ಲ ಎಂಬುದಕ್ಕೆ ಇಲ್ಲಿ ಹೇಳಿರುವ ಅವನು ಒಂದೊಂದು ವಿಶೇಷಣವೂ ಕಾರಣ ಪರಮಾತ್ಮ ಹೇಗಿದ್ದಾನೆ ಎನ್ನುವುದಕ್ಕೆ ಒಂದೊಂದು ವಿಶೇಷಣವೂ ಕೂಡ ಕಾರಣವಾಗ್ತಾ ಹೋಗುತ್ತೆ ಅದನ್ನೇ ಕೃಷ್ಣ ಕರ್ಣಾಮೃತದಲ್ಲಿ ನೋಡಿ ವರ್ಣನೆ ಮಾಡ್ತಾರೆ ಸಾಯಂಕಾಲೇ ವನಾಂತೆ ಕುಸುಮಿತ ಸಮಯೇ ಸೈಕತೆ ಚಂದ್ರಿಕಾಂ ತ್ರೈಲೋಕ್ಯಾಕರ್ಷಣಾಂಗಂ ಸುರನರಗಣಿಕ ಮೋಹನಾಪಾಂಗಮೂರ್ತಿಂ ಸೇವ್ಯಂ ಶೃಂಗಾರಭಾವೈ ನವರಸಭರಿತೈ ಗೋಪಕನ್ಯಾ ಸಹಸ್ರೈ ವಂದೇಹಂ ರಾಸಕೇಲಿ ರಥಮತಿ ಸುಭಗಂ ವಶ್ಯ ಗೋಪಾಲಕೃಷ್ಣ ಕೃಷ್ಣಕರ್ಣಾಮೃತ ಹತ್ತನೇ ಶ್ಲೋಕ ಮಾಸ್ತಿ ಅವರ ಭಾಷಾಂತರ ಈ ರೀತಿಯಾಗಿದೆ ಸಂಜೆ ವನದ ಕೊನೆಯ ಪ್ರದೇಶ ಕುಸುಮಗಳು ಅರಳುತ್ತಿರುವ ಸಮಯ ಯಮುನೆಯ ಮರಳಿನ ದಡದ ಮೇಲೆ ಚಂದ್ರನ ಬೆಳಕು ಪ್ರಕಾಶಿಸುತ್ತಿದೆ ನೋಡಿ ಯಮುನೆಗೂ ಕೃಷ್ಣನಿಗೂ ಯಾಕೆ ಕೊಡ್ತಾರೆ ಅಂದರೆ ಬಣ್ಣದ ಸಾಮ್ಯ ಯಮುನಾ ನದಿಯ ಬಣ್ಣವನ್ನು ಹೋಲ್ತಕ್ಕಂತಹ ಬಣ್ಣವುಳ್ಳ ಶರೀರವುಳ್ಳಂತಹ ಕೃಷ್ಣ ಪರಮಾತ್ಮ ಅಂತ ಅದು ಶಬ್ದೌಚಿತ್ಯದ ಹಾಗೆ ವರ್ಣೌಚಿತ್ಯವೂ ಕೂಡ ಉಂಟು ಔಚಿತ್ಯ ತುಂಬ ಮುಖ್ಯ ನಮ್ಮಲ್ಲಿ ಔಚಿತ್ಯ ವಿಚಾರ ಚರ್ಚಾ ಅಂತಲೇ ಒಂದು ಗ್ರಂಥ ಇದೆ ಯಾವುದನ್ನು ಕೂಡ ಔಚಿತ್ಯ ಇಲ್ಲದೆ ವರ್ಣನೆ ಮಾಡಬಾರ್ದು ಇಂತಹ ಸಮಯದಲ್ಲಿ ಮೂರು ಲೋಕಗಳನ್ನು ಆಕರ್ಷಿಸಿರುವ ಶರೀರವುಳ್ಳ ನರಲೋಕದ ಸುರಲೋಕದ ಗಣಿಕೆಯರನ್ನು ಮೋಹಗೊಳಿಸುವ ಆಕೃತಿಯುಳ್ಳ ಶೃಂಗಾರ ಭಾವದಿಂದಲೂ ನವರಸದಿಂದಲೂ ತುಂಬಿದ ಸಹಸ್ರ ಗೋಪ ಕನ್ನಿಕೆಯರಿಂದ ಸೇವಿಸಲ್ಪಡುತ್ತಿರುವ ರಾಸಕೇಳಿಯಲ್ಲಿ ನಿರತನಾದ ಅತ್ಯಂತ ಸುಂದರನಾದ ಗೋಪಾಲಕೃಷ್ಣನನ್ನು ವಂದಿಸುತ್ತೇನೆ ಇದು ಮಾಸ್ತಿಯವರ ಭಾಷಾಂತರ ಈ ಕೃಷ್ಣ ಪರಮಾತ್ಮ ಋಗ್ವೇದದಲ್ಲಿ ಕೂಡ ಸ್ತುತಿಸಲ್ಪಟ್ಟಿದ್ದಾನೆ ಋಗ್ವೇದ ವೇದಗಳಲ್ಲಿ ಮೊಟ್ಟ ಮೊದಲನೆಯದು ವಿದ ಜ್ಞಾನೆ ವಿದಲ್ರು ಅವಬೋಧನೆ ಎಂಬತಕ್ಕಂಥ ಧಾತುವಿನಿಂದ ವೇದ ವೇದ ಅನ್ನೋ ಶಬ್ದ ಬಳಕೆಗೆ ಬಂದಿರತಕ್ಕಂಥದ್ದು ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥ ವೇದಯತಿ ಸಹ ವೇದಃ ಎಂಬುದಾಗಿ ಸಾಯಣಾಚಾರ್ಯರು ಋಗ್ಭಾಷ್ಯ ಭೂಮಿಕೆಯಲ್ಲಿ ವೇದ ಶಬ್ದದ ನಿರ್ವಚನವನ್ನು ಮಾಡ್ತಾರೆ ಇಷ್ಟವಾದದ್ದನ್ನು ಪಡೆಯೋದಿಕ್ಕೆ ಅನಿಷ್ಟವಾದದ್ದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇರತಕ್ಕಂತಹ ಅಲೌಕಿಕವಾದ ಉಪಾಯ ಯಾವುದೋ ಅದೇ ವೇದ ವೇದ ಎಂಬುದಾಗಿ ತಿಳ್ಕೊಳ್ಳಿ ಮಂತ್ರ ಬ್ರಾಹ್ಮಣಯೋ ವೇದ ನಾಮಧೇಯಂ ಮಂತ್ರ ಮತ್ತು ಬ್ರಾಹ್ಮಣಗಳ ಸಮೂಹವೇ ವೇದ ಇಲ್ಲಿ ಬ್ರಾಹ್ಮಣ ಅನ್ನೋದು ನಪುಂಸಕಲಿಂಗ ಶಬ್ದ ಜಾತಿವಾಚಕವಲ್ಲ ಬ್ರಹ್ಮ ಜಾನಾತಿ ಬ್ರಾಹ್ಮಣ ಅನ್ನೋ ದೃಷ್ಟಿಯಿಂದ ಬಳಸಿರತಕ್ಕಂಥದ್ದು ಶೃಣುತಂ ಜರಿತುರ್ಹವಂ ಕೃಷ್ಣ ಸುತು ಬೋ ಮಧ್ವ ಸೋಮಸ್ಯ ಪೀತಯೇ ಇದು ಋಗ್ವೇದದಲ್ಲಿ ಬರತಕ್ಕಂಥ ಮಂತ್ರ ಮೂರು ಹದಿನಾರು ಮೂರನೇ ಮಂಡಲ ಹದಿನಾರನೇ ಮಂತ್ರ ಒಟ್ಟು ಋಗ್ವೇದದಲ್ಲಿ ಇರತಕ್ಕಂಥದ್ದು ಹತ್ತು ಮಂಡಲಗಳು ಎಂಟು ಅಷ್ಟಕಗಳು ಸಾವಿರದ ಇಪ್ಪತ್ತೆಂಟು ಸೂಕ್ತಗಳು ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರಗಳು ಐವತ್ತೆರಡು ಗಂಟೆ ಪಠಣ ಸಲ ಋಗ್ವೇದ ಸಂಹಿತೆ ಪೂರ್ತಿ ಬಾಯಲ್ಲಿ ಹೇಳೋದಿಕ್ಕೆ ಬೆಂಗಳೂರಿಂದ ಸಿಮ್ಲಾಗಿ ಪ್ರಯಾಣ ಮಾಡಿದ್ರೆ ರೈಲಲ್ಲೇ ಐವತ್ತೆರಡು ಗಂಟೆ ಆಗುತ್ತೆ ಬೆಂಗಳೂರಿಂದ ಡೆಲ್ಲಿ ಡೆಲ್ಲಿಯಿಂದ ಓಲ್ಡ್ ಡೆಲ್ಲಿ ಓಲ್ಡ್ ಡೆಲ್ಲಿಯಿಂದ ಕಾಲ್ಕಾ ಕಾಲ್ಕಾಯಿಂದ ಶಿಮ್ಲಾ ಐವತ್ತೆರಡು ಗಂಟೆ ಒಂದು ಸಲ ಬಾಯಲ್ಲಿ ಹೇಳ್ಕೊಂಡು ಇಳಿದುಬಿಟ್ರೆ ಶಿಮ್ಲಾಲ್ ಇಳ್ಕೊಂಡ್ಬಿಡ್ಬೋದು ಯಾರು ಮಾತಾಡಿಸದೆ ಹೋದರೆ ಸಂತೋಷವಾದ ಋಗ್ವೇದ ಮನಸ್ಸಲ್ಲೇ ಹೇಳ್ಕೊಂಡು ಇಳ್ಕೊಂಡ್ಬಿಡ್ಬೋದು ಮೊಟ್ಟ ಮೊದಲನೇ ಮಂತ್ರವೇ ಅಗ್ನಿ ಮಂತ್ರ येकेन्द्रे अग्निः एल् ये कडियुपसरसिरतकन्था अग्निमीळे पुरोहितं यज्ञस्य देवमृत्विजं होतारं रत्नधातमम् अग्निपूर्वशुभिरीढ्यो नूतनैरुत स देवं जेहवक्षति अग्निना यशसं धीरवत्तमम् अग्नेयं यज्ञमध्वरं विश्वतः परिभूरसि गच्छति अग्निर्होता कविक्रतुः सत्यस्य ित्रश्रवस्तमः देवो देवे देवेऽभिरागमत् यदङ्गदाशुषे त्वमग्ने भद्रं करिष्यसि तवेत्तत्सत्यमङ्गिरः उपत्वाग्ने दिवे दिवे दोषावस्तर्धिया वयं नमो भरन्तयेमसि राजन्तमध्वराणां गोपामृतस्य दी दिविं वर्धमानं स्वेदमे स न पिते वसून स्वस्तये ಇದು ಮೊದಲನೇ ಸೂಕ್ತಾನಪ್ಪ ಈ ಥರ ಸಾವಿರದ ಇಪ್ಪತ್ತೆಂಟು ಸೂಕ್ತಗಳು ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರಗಳು ಹತ್ತು ಮಂಡಲಗಳು ಎಂಟು ಅಷ್ಟಕಗಳು ಐವತ್ತೆರಡು ಗಂಟೆ ಪಠಣ ಸೊ ಅದರಿಂದನೇ ನಮ್ಮಲ್ಲಿ ಶ್ರುತಿಗೆ ಪರಮ ಪ್ರಾಮಾಣ್ಯ ಕೇಳಿ ಕೇಳಿ ಬಂದಿರೋದು ಶ್ರುತಿ ಅದರಿಂದಾನೆ ಶ್ರೌತಿಯನ್ನು ಪಾರಂಪರಿಕವಾಗಿರೋ ಹೆಸರು ಶ್ರುತಿಯನ್ನು ಹೇಳ್ತಕ್ಕಂಥವ್ರು ಶ್ರೌತಿಗಳು ಅನ್ನೋದು ನಮ್ಮಲ್ಲಿರ್ತಕ್ಕಂಥದ್ದು ಮತ್ತು ಚಾಂದೋಗ್ಯ ಉಪನಿಷತ್ತಲ್ಲೂ ಕೂಡ ಘೋರ ಆಂಗಿರಸ ಎಂಬ ಋಷಿ ದೇವಕೀಪುತ್ರ ಕೃಷ್ಣನಿಗೆ ಪುರುಷ ವಿದ್ಯೆಯನ್ನು ಉಪದೇಶಿಸಿದನೆಂದೂ ಅದನ್ನು ಕೇಳಿ ಕೃಷ್ಣ ಉಳಿದ ವಿದ್ಯೆಗಳಲ್ಲಿ ವಿರಕ್ತನಾದನೆಂದೂ ಕೂಡ ಬರುತ್ತದೆ ತದ್ ತತ್ ಘೋರ ಆಂಗಿರಸ ಕೃಷ್ಣಾಯ ದೇವಕೀಪುತ್ರಾಯ ಇತ್ಯುಕ್ತ ಪಿಪಾಸ ಇವ ಅಭವತ್ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಮೊದಲು ಬರತಕ್ಕಂತಹ ಐದನೇ ಶ್ಲೋಕ ನೋಡಿ ಸಹಿ ಪೂಜ್ಯತಮೋ ಲೋಕೆ ಕೃಷ್ಣ ಪೃತುಲೋಚನ ತ್ರಯಾಣಮಿ ಲೋಕಾನಾಂ ವಿಧಿ ಮಮ್ಮ ಸರ್ವತ ಕಿಂತು ಸಂಹಾರ್ಯ ಪಾರ್ಥಾನ್ ಪ್ರತಿ ಜನಾರ್ಧನ ಕೃಷ್ಣನಲ್ಲಿ ಎಲ್ಲ ಗುಣಗಳು ಇದೆ ಆದರೆ ಒಂದೇ ಒಂದು ಅವಗುಣ ಅದೇ ಪಾಂಡವರ ಪಕ್ಷಪಾತ ಪಾಂಡವರ ಪಕ್ಷಪಾತ ಮಾಡಿದ್ದೇ ಅವಗುಣ ಮಿಕ್ಕಿದೆಲ್ಲವೂ ಒಳ್ಳೆಯ ಗುಣಗಳೇ ಅಂತ ಇಲ್ಲಿ ಬಂದಿರತಕ್ಕಂಥ ಮಾತು అవజానంతి మాం మూఢా మానుషీం తనుమాశ్రితం పరం భావమజానంతో మమూత మహేశ్వరం మహాత్మానస్ మాం పార్థ పావీం ప్రకృతిమాశ్రిత భజంతి అనన్యమనస జ్ఞావా భూతాదిం అవ్యయం స్పష్టవా భగవద్వాణి మూఢరు నన్న మాత్ర నోడి నన్నను ఆదరిస్తారు ಸರ್ವಭೂತಿಗಳಿಗೂ ಮಹೇಶ್ವರನಾದ ನನ್ನ ಪರಮಭಾವವನ್ನು ಅರಿಯುವವರು ಬಹಳ ಕಡಿಮೆ ದೈವೀ ಪ್ರಕೃತಿಯುಳ್ಳ ಮಹಾತ್ಮರಾದರೋ ನನ್ನನ್ನು ಭೂತಾದಿಯಾದ ಭಗವಂತನೆಂದು ತಿಳಿದು ಭಜಿಸುತ್ತಾರೆ ಇಲ್ಲಿ ಮಹಾಪುರುಷ ಎಂಬ ಶಬ್ದಕ್ಕೆ ಎರಡರ್ಥಗಳು ಶ್ರೇಷ್ಠವಾದ ಮನುಷ್ಯ ಎಂಬುದು ಮೊದಲನೇ ಅರ್ಥವಾದರೆ ಪರಮಪುರುಷ ಪರಮಾತ್ಮ ಅನ್ನುವುದು ಎರಡನೇ ಅರ್ಥ ಮೊದಲನೇ ಅರ್ಥದಲ್ಲಿ ಕೃಷ್ಣನು ಮಹಾಪುರುಷ ಎಂಬುದನ್ನು ಎಲ್ಲರೂ ಒಪ್ಪುತ್ತಾರೆ ಆದರೆ ಎರಡನೇ ಅರ್ಥದಲ್ಲಿ ಕೃಷ್ಣ ಮಹಾಪುರುಷನೇ ಎಂಬುದಕ್ಕೆ ದೃಢವಾದ ಪ್ರಮಾಣಗಳಿದೆ ನಮ್ಮಲ್ಲಿ ಪ್ರಮೇಯ ಸಿದ್ಧಿ ಒಂದು ಮಾತಿದೆ ಪ್ರಮಾಣದಿಂದ ಪ್ರಮೇಯವನ್ನು ಸಿದ್ಧಿ ಮಾಡತಕ್ಕಂಥದ್ದು ಕೃಷ್ಣಾವತಾರದ ಮಹಿಮೆ ಏನು ಜಾತಃ ಕಂಸವದಾರ್ಥಾಯ ಭೂಭಾರ ಉತ್ತರಣಾಯ ಚ ಪಾಂಡವಾನಾಂ ಕೃತಾರ್ಥಾಯ ವೃಷ್ಣೀನಾಂ ನಿಧನಾಯ ಚ ಕುರುಣಾಂಚ ವಿನಾಶಾಯ ಜಗ್ನೇ ಕೃಷ್ಣ ಸ್ವಯಂ ಹರಿಹಿ ಇದು ಕೃಷ್ಣಾವತಾರಕ್ಕೆ ಇರತಕ್ಕಂತಹ ಒಂದು ಹಿನ್ನೆಲೆ ಕಂಸನನ್ನು ಸಂಹರಿಸಿ ಕೌರವರನ್ನು ನಾಶಗೊಳಿಸಿ ಪಾಂಡವರಿಗೆ ಹಿತವನ್ನುಂಟು ಮಾಡುವುದಕ್ಕೋಸ್ಕರ ಭೂಭಾಮಿಯ ಭಾರವನ್ನು ಇಳಿಸಲು ನಾರಾಯಣನೇ ಕೃಷ್ಣನ ರೂಪದಲ್ಲಿ ಅವತರಿಸಿದನು ನಾನು ನಿನ್ನೆ ನಾರಾಯಣ ಶಬ್ದದ ಹಿನ್ನೆಲೆಯನ್ನು ತಮ್ಮ ಹತ್ರ ವಿನಂತಿಸಿಕೊಂಡಿದ್ದೀನಿ ಈವತ್ತು ಕೃಷ್ಣ ಶಬ್ದದ ಹಿನ್ನೆಲೆಯನ್ನು ಮುಂದುವರಿಸ್ತಾ ಇದ್ದೀನಿ ಯಾಕೆಂದರೆ ನಾರಾಯಣನೇ ಕೃಷ್ಣನಾಗಿ ಅವತಾರ ಆಗಿರೋದರಿಂದ ನಾರಾಯಣನ ತಿಳ್ಕೊಂಡ ಮೇಲೆ ಕೃಷ್ಣನ ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಮತ್ತು ಸಮಂಜಸವಾಗಿರ್ತಕ್ಕಂತಹ ಮಾತು ಕೃಷ್ಣ ಕೃಷ್ಣೇತಿ ಕೃಷ್ಣೇತಿ ಯೋ ಮಾಂ ಸ್ಮರತಿ ನಿತ್ಯಶಃ ಜಲಂ ಭಿತ್ವ ಯಥಾ ಪದ್ಮಂ ನರಕಾತುಧರಾಮ್ಯಹಂ ನೋಡಿ ಪರಮಾತ್ಮನೇ ಹೇಳ್ಕೊಂಡಿರ್ತಕ್ಕಂಥ ಮಾತು ಪಾಂಡವ ಗೀತಾ ಅಂತ ಒಂದು ಗೀತೆ ಇದೆ ನಾನು ನಿನ್ನೆ ನಿಮ್ಮ ಹತ್ರ ಹೇಳಿಕೊಂಡಿದ್ದೆ ಇಪ್ಪತ್ತೊಂಬತ್ತು ಗೀತೆಗಳಿದೆಯಪ್ಪ ಅಂತ ಭಗವದ್ಗೀತೆ ಶ್ರೇಷ್ಠವಾಗಿರೋ ಗೀತೆ ಎರಡನೇ ಮಾತಿಲ್ಲ ಆದರೆ ಇರೋದು ಒಂದೇ ಗೀತೆನೋ ಅನ್ನೋ ಭ್ರಮೇಲ್ ಮಾತ್ರ ನಾವಿರಬಾರ್ದು ಅಷ್ಟಾವಕ್ರ ಗೀತೆ ಅವಧೂತ ಗೀತೆ ನಹುಷ ಗೀತೆ ಪಾಂಡವ ಗೀತೆ ಸಿದ್ಧಗೀತೆ ಗೋಪಿಕಾ ಗೀತೆ ರಮಣ ಗೀತೆ ಈ ರೀತಿ ಇಪ್ಪತ್ತೊಂಬತ್ತು ಗೀತೆಗಳಿದೆ ಒಟ್ಟು ಆ ದೃಷ್ಟಿಯಿಂದ ಗೀತಾ ಮಾಲಿಕಾ ಅಂತ ತೆಗೆದುಕೊಂಡ್ರೆ ಒಂದು ವರ್ಷಕ್ಕೆ ಹನ್ನೆರಡು ಉಪನ್ಯಾಸ ಮಾಡಿ ಒಂದು ಗೀತೆಯನ್ನು ಕವರ್ ಮಾಡಿದರೆ ಇಪ್ಪತ್ತೊಂಬತ್ತು ವರ್ಷ ಪ್ರಾಜೆಕ್ಟ್ ಆಗುತ್ತೆ ಇಪ್ಪತ್ತೊಂಬತ್ತು ಗೀತೆಗಳನ್ನು ಪರಿಚಯ ಮಾಡಿಕೊಡೋದಿಕ್ಕೆ ಆದರೆ ನನಗೆ ನಾನೇ ಹೋಮ್ವರ್ಕ್ ಕೊಟ್ಕೊಂಡಿರೋದು ಮಲ್ಲೇಶ್ವರ ಗಾಂಧಿ ಸಾಹಿತ್ಯ ಸಂಘ ಎಂಟನೇ ಕ್ರಾಸಲ್ಲಿ ಹದಿನೈದು ವರ್ಷಗಳಿಂದ ಹದಿನೈದು ಗೀತೆ ಹೇಳಿದ್ದೇನೆ ಇನ್ನು ಹದಿನಾಲ್ಕು ವರ್ಷ ಹದಿನಾಲ್ಕು ಗೀತೆ ಹೇಳೋದಿದೆ ಸರ್ಕಾರದ್ದು ಫೈವ್ ಇಯರ್ ಪ್ರಾಜೆಕ್ಟ್ ಆದರೆ ನನ್ನ ಟ್ವೆಂಟಿ ನೈನ್ ಇಯರ್ ಪ್ರಾಜೆಕ್ಟ್ ಭಗವಂತ ನಡೆಸಬೇಕಷ್ಟೇ ಸೊ ಅದೊಂದಾದರೆ ತಿಂಗಳಿಗೊಂದು ಉಪನ್ಯಾಸ ತರಹ ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ಗೀತೆ ನಾನು ಓದ್ಬೋದು ಅಂತ ನನಗೆ ನಾನೇ ಕೊಟ್ಕೊಂಡಿರೋ ಹೋಮ್ವರ್ಕು ಪಾಪ ಯಾರೂ ನನಗೆ ಕೊಟ್ಟಿಲ್ಲ ಸೊ ಅದರಿಂದ ಕೃಷ್ಣ ಕೃಷ್ಣೇತಿ ಕೃಷ್ಣೇತಿ ಯೋಮಾಂ ಸ್ಮರತಿ ನಿತ್ಯಶಃ ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ರತಿನಿತ್ಯವೂ ಸ್ಮರಣೆ ಮಾಡ್ಕೋಬೇಕು ಯಾವತ್ತೋ ಒಂದಿನ ಮಾಡಿ ಬಿಟ್ಬಿಡೋದಲ್ಲ ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿದ್ದೇನು ರೀ ವರ್ಷ ಪೂರ್ತಿ ಆಗತ್ತೆ ಅಂತಲ್ಲ ಪ್ರತಿನಿತ್ಯವೂ ಮಾಡಬೇಕು ಕೃಷ್ಣನ ಸ್ಮರಣೆಯನ್ನು ಮಾಡಿದರೆ ಜಲಂ ಭಿತ್ವ ಯಥಾ ಪದ್ಮಂ ನರಕಾತ್ ಯಹಂ ನೀರನ್ನು ಕೆಳಗಡೆಯಿಂದ ಬಿಡಿಸ್ಕೊಂಡು ಪದ್ಮ ಮೇಲಕ್ಕೆ ಹೇಗೆ ಚಿಮ್ಮತ್ತೋ ಹಾಗೆ ನರಕದಲ್ಲಿರ್ತಕ್ಕಂತಹ ಮನುಷ್ಯರನ್ನು ಕೂಡ ನಾನು ಉದ್ಧಾರ ಮಾಡ್ತೀನಿ ಅಂತ ಕೃಷ್ಣ ಪರಮಾತ್ಮನೇ ಹೇಳ್ಕೊಂಡಿರ್ತಕ್ಕಂಥ ಹೇಳಿಕೆ ಇನ್ಯಾರೂ ಹೇಳಿಲ್ಲ ಪರವಾಗಿ ಸಾಕ್ಷಾತ್ ಪರಮಾತ್ಮನ ವಾಣಿ ಜನ್ಮ ಅದಕ್ಕೆ ಕೃಷ್ಣೇತಿ ಮಂಗಳನ್ ಯಸ್ಯ ವಾಚಿ ಪ್ರವರ್ತತೆ ತಸ್ಯಾಶು ಮಹಾಪಾತಕ ಕೋಟಯಃ ಯಾರ ಬಾಯಲ್ಲಿ ಕೃಷ್ಣ ಎಂಬತಕ್ಕಂಥ ಶಬ್ದ ಬರುತ್ತೋ ಸಮಸ್ತವಾಗಿರ್ತಕ್ಕಂಥ ಮಾಡಿರೋ ಮಹಾಪಾತಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗತ್ತೆ ಅಂತ ಎಲ್ಲ ಮಹಾಪಾತಕ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಕೃಷ್ಣ ಶಬ್ದಕ್ಕಿದೆ ಬ್ರಹ್ಮಹಾಚ ಚ ಸುರಾಪಶ್ಚ ಸ್ಥೇಯೀ ಚ ಗುರುತಲ್ಪಗ ಏತೆ ಸರ್ವೇ ಮಹಾಪಾತಕಿನಃ ಅಂತ ಮನುಸ್ಮೃತಿನಲ್ಲಿ ನಾಲ್ಕು ಮಹಾಪಾತಕಗಳನ್ನು ಉದ್ಧರಿಸ್ತಾರೆ ಬ್ರಹ್ಮಃ ಬ್ರಹ್ಮಹತ್ಯಾದೋಷ ಸುರಾಪಶ್ಚ ಸುರಾಪಾನ ಮಾಡ್ತಕ್ಕಂಥದ್ದು ಸ್ಥೇಯಿ ಕಳತನ ಮಾಡ್ತಕ್ಕಂಥದ್ದು ಗುರುತಲ್ಪಗ ಗುರುವಿನ ಹಾಸಿಗೆಯಲ್ಲಿ ಮಲಕೊಂಡಿದ್ದೆ ಮಾಡೋದು ಈ ನಾಲ್ಕು ಕೂಡ ಮಹಾಪಾತಕಗಳು ಅಂತ ಸೊ ಅದರಿಂದ ಮಹಾಪಾತಕ ನಿವಾರಣೆ ಆಗತ್ತೆ ಕೃಷ್ಣನಾಮ ಸ್ಮರಣೆಯಿಂದ ಅನ್ನೋದು ಪಾಂಡವ ಗೀತೆಯಲ್ಲಿ ಸ್ಪಷ್ಟವಾಗಿ ಬರ್ತಾ ಇದೆ ಮಾತು ಮತ್ತು ನಾವು ಮುಂದಕ್ಕೆ ಬಂದರೆ ಮಧುಸೂದನ ಸರಸ್ವತಿಗಳು ಬಂಗಾಳದಲ್ಲಿದ್ದಂತಹ ಮಹಾವಿದ್ವಾಂಸರು ಅದ್ವೈತ ಸಿದ್ಧಾಂತದಲ್ಲಿ ಪಂಚಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥಗಳು ಅಂತ ಹೆಸರಿದೆ ಮೊದಲನೆಯದು ಅದ್ವೈತ ಸಿದ್ಧಿ ಅದ್ವೈತ ಸಿದ್ಧಿಕಾರರು ಯಾರು ಅಂದರೆ ಮಧುಸೂದನ ಸರಸ್ವತಿಗಳು ಎರಡನೇದು ನೈಷ್ಕರ್ಮ್ಯ ಸಿದ್ಧಿ ನೈಷ್ಕರ್ಮ್ಯ ಸಿದ್ಧಿಯ ಕರ್ತೃಗಳು ಯಾರು ಅಂದರೆ ಸುರೇಶ್ವರಾಚಾರ್ಯರು ಮೂರನೇದು ಇರತಕ್ಕಂಥದ್ದು ಬ್ರಹ್ಮಸಿದ್ಧಿ ಬ್ರಹ್ಮಸಿದ್ಧಿ ಮಂಡನ ಮಿಶ್ರಣ ಮಾಡಿರ್ತಕ್ಕಂಥ ಕೃತಿ ನಾಲ್ಕನೇದು ಇರ್ತಕ್ಕಂಥದ್ದು ಇಷ್ಟಸಿದ್ಧಿ ವಿಮುಕ್ತಾತ್ಮರದು ಐದನೇದು ಸ್ವರಾಜ್ಯ ಸಿದ್ಧಿ ಗಂಗಾಧರೇಂದ್ರ ಸರಸ್ವತಿಗಳು ಈ ಐದು ಕೂಡ ಪಂಚಸಿದ್ಧಿ ಗ್ರಂಥಗಳು ಅಂತ ಹೇಳ್ತಾರೆ ಇವತ್ತು ಪೂರ್ತಿ ಬೆಂಗಳೂರಲ್ಲಿ ಹುಡುಕಿದ್ರು ಕೂಡ ಐದು ಜನ ವಿದ್ವಾಂಸರು ಸಿಗೋದ ಕಷ್ಟ ಐದು ಗ್ರಂಥಗಳನ್ನು ಪಾಠ ಮಾಡ್ತಕ್ಕಂಥವರು ಅಂತಹ ಮಧುಸೂದನ ಸರಸ್ವತಿಗಳು ಭಕ್ತಿ ರಸಾಯನ ಅಂತ ಒಂದು ಗ್ರಂಥ ಅನುಗ್ರಹಿಸಿದ್ದಾರೆ ನಾನು ನಿನ್ನೆ ನಿಮಗೆ ಪ್ರಾರಂಭದ ಹಂತದಲ್ಲಿ ಭಕ್ತಿರಸಾಯನವನ್ನು ಉಲ್ಲೇಖ ಮಾಡಿದೆ ಭಕ್ತಿಯಲ್ಲಿ ಯಾವ ರೀತಿಯಾಗಿರಬೇಕು ಅಂದರೆ ವಂಶೀ ವಿಭೂಷಿತ ಕರ ನವನೀರ ಪೀತಾಂಬರ ಧರುಣಬಿಂಬ ಫಲಾಧರೋಷ್ಟ ಮುಗ್ಧೇಂದು ಸುಂದರ ಮುಖಾದ ಅರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ದೈವ ಮಹನ್ನ ಜಾನೆ ಕೃಷ್ಣರಿಗಿಂತ ದೊಡ್ಡ ದೇವರನ್ನೇ ನಾನು ಕಂಡಿಲ್ಲ ಅಂತ ಮಧುಸೂದನ ಸರಸ್ವತಿಗಳು ಹೇಳ್ತಕ್ಕಂಥ ಮಾತು ನೋಡಿ ಕೈಯಲ್ಲಿ ಕೊಳಲನ್ನು ಧರಿಸಿರುವ ವಂಶಿ ವಂಶ ಅಂದರೆ ಬಿದಿರು ಅಂತ ಬಿದಿರಿಂದ ಮಾಡಿರ್ತಕ್ಕಂಥದ್ದಂಥ ವಂಶಿ ಅಂತ ಅದಕ್ಕೆ ವಂಶಿ ಮ್ಯೂಸಿಕ್ ಅಕಾಡೆಮಿ ಅಂತಲೂ ಒಂದು ಬಸವೇಶ್ವರ ನಗರದಲ್ಲಿ ಒಂದು ಆರ್ಗನೈಸೇಷನ್ ಇದೆ ಸಂಗೀತವನ್ನು ಪ್ರಮೋಟ್ ಮಾಡೋದಕ್ಕೆ ಅವರು ವಂಶಿ ಮ್ಯೂಸಿಕ್ ಅಕಾಡೆಮಿ ಅಂತ ಇಟ್ಕೊಂಡಿದ್ದಾರೆ ಸುಮಾರು ನಾಲ್ಕೈದು ವರ್ಷದ ಕೆಳಗೆ ಅದಕ್ಕೊಂದು ಸ್ಲೋಗನ್ನು ಹುಡುಕ್ತಾ ಇದ್ದರು ಅವರು ನನ್ನನ್ನು ಕೇಳಿದರು ನಾನು ಈ ಶ್ಲೋಕ ಅವ್ರಿಗೆ ಅವಾಗ ಕೊಟ್ಟಿದ್ದೆ ನಂದಲಪ್ಪ ಶ್ಲೋಕ ಮಧುಸೂದನ ಸರಸ್ವತಿಗಳು ಅಲ್ಲಿ ವಂಶಿಗೆ ರೆಫರೆನ್ಸ್ ಬರುತ್ತೆ ಅಂತ ವಂಶೀ ವಿಭೂಷಿತ ಕರಾತ್ ಕೈಯಲ್ಲಿ ಕೊಳಲನ್ನು ಧರಿಸಿರ್ತಕ್ಕಂತಹ ನವನೀರದಾಭಾತ್ ಕೃಷ್ಣನ ಕಾಂತಿ ಹೇಗಿದೆ ಅಂದರೆ ಹೊಸದಾಗಿ ಆಕಾಶದಲ್ಲಿ ಫಾರ್ಮ್ ಆಗ್ತಾ ಇರತಕ್ಕಂಥ ಮೋಡಗಳ ಕಾಂತಿಯನ್ನು ಹೊಂದತಕ್ಕಂಥ ಕಾಂತಿಯುಳ್ಳ ನವನೀರದಾಭಾತ್ ಆಭಾ ಕಾಂತಿಹಿ ದ್ಯುತಿ ಛವಿಹಿ ಅಂತ ಅಮರಕೋಶ ಇವತ್ತು ಅಮರ ಮರ ಹತ್ತಿರೋದರಿಂದ ನಮಗಾಗಿರೋ ತೊಂದರೆ ಹಿಂದಿನ ಕಾಲದಲ್ಲಿ ಐದರಿಂದ ಹನ್ನೆರಡು ವರ್ಷ ಇರತಕ್ಕಂಥ ಮಕ್ಕಳಿಗೆ ತ್ರಿಕಾಂಡ ಅಮರಕೋಶ ಶಬ್ದ ರೂಪಾವಳಿ ಧಾತು ರೂಪಾವಳಿ ಭಗವದ್ಗೀತೆ ಬೈಪಾಠ ಮಾಡಿಸ್ತಾಯಿದ್ರು ತಪ್ಪು ಮಾಡಬೇಕು ಅಂದರೆ ಮಗು ತಪ್ಪು ಮಾಡೋಕ್ಕಾಗಲ್ಲ ಈಗ ನಮಗೆ ಅದೇ ಬಿಟ್ಟು ಹೋಗಿರೋದರಿಂದ ಆ ತೊಂದರೆ ನಾವು ಅನುಭವಿಸ್ತಾ ಇರತಕ್ಕಂಥದ್ದು ನಮ್ಮ ಹಿಂದಿನವರು ಮಾಡಿದ ಯಾವುದೂ ಕೂಡ ಮುಟ್ಟಾಳ ಕೆಲಸವಲ್ಲ ಅವ್ರು ಎಲ್ಲವನ್ನೂ ಕೂಡ ನಾವು ಕರೆಕ್ಟ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು ಯಾಕೆಂದರೆ ಒಂದು ನೆನಪಿಟ್ಕೊಳ್ಳಿ ಐದರಿಂದ ಹನ್ನೆರಡು ವರ್ಷ ನಾವು ಏನೇ ಕಲ್ತಿದ್ರೂ ಕೂಡ ಕೊನೆ ತನಕ ಉಳಿಯತ್ತೆ ಆಮೇಲೆ ಆಮೇಲೆ ಓದಿದ್ದು ಮರ್ತು ಹೋಗುತ್ತೆ ನಿಮಗೊಂದು ಉದಾಹರಣೆ ಕೊಡ್ತೀನಿ ಎನ್ ಮೂರ್ತರಾಗಿರುತ್ತೆ ತಮಗೆಲ್ಲ ಗೊತ್ತಿರತಕ್ಕಂಥ ವ್ಯಕ್ತಿ ಶತಾಯುಷಿಗಳು ನೂರ ಎರಡು ವರ್ಷ ಬದುಕಿದ್ದವರು ಈ ಭೂಮಿ ಮೇಲೆ ಅವರ ನೂರನೇ ಹುಟ್ಟುಹಬ್ಬದ ದಿವಸ ಗಾಂಧಿ ಸಾಹಿತ್ಯ ಸಂಘ ಮಲ್ಲೇಶ್ವರದಲ್ಲಿ ಸಭಿಕರು ಒಂದು ಪ್ರಶ್ನೆ ಕೇಳಿದರು ಎಂಟು ವರ್ಷದ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಘಟನೆ ಆಯಿತು ಅಂತ ಅಂದರೆ ಅವರಿಗೆ ತೊಂಬತ್ತೆರಡು ಆದಾಗ ಅದಕ್ಕೆ ಅವರು ಕೊಟ್ಟು ಉತ್ತರ ಏನು ಗೊತ್ತಾ ಎಂಟು ವರ್ಷದ ಹಿಂದೆ ಏನಾಯಿತು ಅಂತ ಕೇಳಬೇಡಿ ಹೋಗಿದೆ ಎಂಬತ್ತೆಂಟು ವರ್ಷದ ಹಿಂದೆ ಏನಾಯಿತು ಅಂತ ಕೇಳಿ ನಾನು ಹೇಳ್ತೀನಿ ಅಂದರು ಅಂದರೆ ಆವಾಗ ಅವರು ಹನ್ನೆರಡಾಗಿದ್ದಾಗ ಅದರಿಂದ ಐದರಿಂದ ಹನ್ನೆರಡು ತುಂಬ ಒಳ್ಳೆಯ ವಯಸ್ಸು ಆವಾಗ ಗಟ್ ಮಾಡಷ್ಟು ಮಾಡಿಸ್ಬಿಡಬೇಕು ಮಕ್ಕಳ ಕೈಯಲ್ಲಿ ಪೀತಾಂಬರಾತ್ ಅರುಣ ಬಿಂಬ ಫಲಾದ ರೋಷ್ಟಾತ್ ಕೃಷ್ಣ ಪರಮಾತ್ಮನ ಉಡುಗೆ ಉಡುಪು ನೋಡಿ ಹೇಗಿದೆ ಅಂತ ಹೇಳಿದರೆ ಪೀತಾಂಬರಧಾರಿಯಾದ ಬಿಂಬ ಫಲದಂತೆ ಕೆಂಪು ತುಟಿಯಿಂದ ಕೂಡಿರತಕ್ಕಂತಹ ಚಂದ್ರನಂತೆ ಮುಖವುಳ್ಳ ನೋಡಿ ಚಂದ್ರ ಆಹ್ಲಾದಕ ಚಂದ್ರ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡ್ತಕ್ಕಂಥವನು ಹಾಗೇನೇ ಕರ್ಷತೀತಿ ಕೃಷ್ಣ ಯಾರು ಎಲ್ಲರನ್ನೂ ತನ್ನ ಕಡೆ ಸೆಳ್ಕೋತಾರೋ ಅವನು ಕೃಷ್ಣ ಪರಮಾತ್ಮ ಕೆಂಪು ತುಟಿಯಿಂದ ಕೂಡಿರುವ ಚಂದ್ರನಂತೆ ಮುಖವುಳ್ಳ ತಾವರೆಯಂತೆ ಕಣ್ಣುಳ್ಳ ಕೃಷ್ಣನಿಗಿಂತ ಮಿಗಿಲಾದ ದೈವ ನನಗೆ ತಿಳಿದಿಲ್ಲ ಮಧುಸೂದನ ಸರಸ್ವತಿಗಳು ಹೇಳ್ತಕ್ಕಂಥ ಮಾತು ನಿನ್ನೆ ವೇದಾಂತ ದೇಶಿಕರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ ಆ ಮಹನೀಯರು ಶತಾಧಿಕ ಗ್ರಂಥಕರ್ತೃಗಳು ಗೋಪಾಲ ವಿಂಶತಿಯಿಂದ ಇಪ್ಪತ್ತು ಶ್ಲೋಕಗಳಲ್ಲಿ ಭಗವಂತನ ನಾಮದ ಮಹಿಮೆಯನ್ನು ಕೊಂಡಾಡಿದ್ದಾರೆ ಅಲ್ಲಿ ಬಾಲಕೃಷ್ಣ ಯೌವನ ಕೃಷ್ಣ ವೃದ್ಧಾಪ್ಯ ಕೃಷ್ಣ ಎಂಬುದಾಗಿ ಮೂರು ಹಂತದಲ್ಲಿ ನಾವು ಕೃಷ್ಣ ಪರಮಾತ್ಮನನ್ನು ಕಾಣಬಹುದು ಈಗ ನೋಡಿ ಬಾಲಕೃಷ್ಣ ಆನಂದ ಸ್ವರೂಪ ಯೌವನ ಕೃಷ್ಣ ಸತ್ಸ್ವರೂಪ ವೃದ್ಧಾಪ್ಯ ಕೃಷ್ಣ ಚಿತ್ ಸ್ವರೂಪ ಅಂತ ವ್ಯಾಖ್ಯಾನಕಾರರ ಹೇಳ್ತಕ್ಕಂಥ ಮಾತು ನನ್ನ ಮಾತಲ್ಲ ಆನಂದ ಸ್ವರೂಪ ಆನಂದ ಅಂದ್ರೇನು ಆನಂದವೇ ಬ್ರಹ್ಮ ಬ್ರಹ್ಮವೇ ಆನಂದ आनन्दो ब्रह्मे दिव्यजानात् आनन्दाद्येव कल्विमानि भूतानि जायन्ते आनन्देन जातानि जीवन्ति आनन्दं प्रयन्त्यपि संविशन्तीति आदिके आनन्दमयकोशक्ये होग् निल्तन्थदु अन्नमयप्राणमयमनोमयविज्ञानमयमानन्दमयमात्मा मे शुद्ध्यन्तां विरजा वि पाप्मा भूय सग्गु ಅದಕ್ಕೆ ಶ್ರುತಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಕೊನೆಯದು ಯಾವುದು ಅಂದರೆ ಆನಂದ ಎಂಥ ಆನಂದ ಅದನ್ನು ಕೇವಲ ಅನುಭವಿಸೋದಕ್ಕೆ ಮಾತ್ರ ಸಾಧ್ಯವಾಗಿರ್ತಕ್ಕಂಥ ಆನಂದ ಬಾಯಲ್ಲಿ ಹೇಳತಕ್ಕಂಥದ್ದಲ್ಲ ಕಣ್ಣಿಂದ ಕಾಣೋದಕ್ಕಾಗಲ್ಲ ಕಿವಿಯಿಂದ ಕೇಳೋದಕ್ಕಾಗಲ್ಲ ಬಾಯಿಂದ ಹೇಳೋದಕ್ಕಾಗೋದಿಲ್ಲ ಮೂಗಿನಿಂದ ಅದನ್ನು ಆಗ್ರಾಣಿಸೋದಕ್ಕಾಗೋದಿಲ್ಲ ಕೈಯಿಂದ ಮುಟ್ಟಿ ಆಸ್ವಾದನೆ ಮಾಡೋಕ್ಕಾಗಲ್ಲ ಕೇವಲ ಅನುಭವ ವೇದ್ಯವಾಗಿರ್ತಕ್ಕಂಥದ್ದು ಆನಂದ ಈಗ ನನಗೆ ಇಷ್ಟವಾಗಿರ್ತಕ್ಕಂಥ ವಸ್ತುವನ್ನು ನಾನೇ ತಿನ್ನಬೇಕೇ ಹೊರತು ನೀವು ತಿನ್ಬಿಟ್ಟು ನನ್ನ ಆನಂದ ಉಂಟಾಗಲಿ ಅಂದರೆ ಆಗಲ್ಲ ರಾಮಕೃಷ್ಣ ಪರಮಹಂಸರಿಗೆ ಜಿಲೇಬಿ ಕಂಡರೆ ಪಂಚಪ್ರಾಣವಾಗಿತ್ತು ಅದಕ್ಕೆ ಇವತ್ತಿಗೂ ಕೂಡ ಪರಮಹಂಸರ ಜಯಂತಿ ದಿವಸ ಜಿಲೇಬಿಯನ್ನೇ ಮಹಾಪ್ರಸಾದವಾಗಿ ಮಾಡಿ ಹಂಚತಕ್ಕಂಥದ್ದು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ವಸ್ತುವಿನ ಬಗ್ಗೆ ಅಗಾಧವಾಗಿರ್ತಕ್ಕಂತಹ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಯಾವಾಗಲೂ ಕೂಡ ಗುರುಗಳಿಗೆ ಶಿಷ್ಯರ ಬಗ್ಗೆ ಇರೋ ಹಾಗೆ ನಾವೇನು ಶಿಷ್ಯರಿಗೆ ಮಾತ್ರ ಗುರುಗಳ ಬಗ್ಗೆ ಅನುರಾಗ ಇರುತ್ತೆ ಅಂತ ಅಲ್ಲ ಅದರ್ ವೇ ರೌಂಡ್ ಈಸ್ ಈಕ್ವಲಿ ಟ್ರೂ ಒಂದು ದಿನ ಶಿಷ್ಯ ಬರದೇ ಹೋದರೆ ಗುರು ಹೇಗೆ ಝಟಪಡಾಯಿಸ್ತಾ ಇದ್ದ ಅನ್ನೋದಕ್ಕೆ ಮುಂದೆ ಹೇಳ್ತೀನಿ ಆ ಮಾತು ನೋಡಿ ಬಾಲಕೃಷ್ಣ ಆನಂದ ಸ್ವರೂಪ ಶಾಂತಹಂಕೃತಿ ದೋಷ ಸುಸಮಾಹಿತ ಮಾನಸ ಕೋಪಿ ಪೂರ್ಣೇಂದು ಶಿಶಿರ ಭಾವ ರಾಜತಿತಿ ಆನಂದ ಸತ್ಯಚಿದ್ರಸಿಕ ಯಾರು ಆ ಸತ್ಯದಲ್ಲಿ ಯಾವಾಗಲೂ ಕೂಡ ಆನಂದವನ್ನು ಪಡೀತಾರೋ ಅಂಥವರು ಅದೇ ಆನಂದ ಬ್ರಹ್ಮಾನಂದವೇ ಆನಂದ ಬ್ರಹ್ಮಾನಂದಂ ಪರಮಸುಖಂ ಯೋಗಿನಪ್ಯಗಮ್ಯಂ ಅದಕ್ಕೆ ಮಾತು ಬಂದಿರತಕ್ಕಂಥದ್ದು ಪರಮಸುಖ ಅದು ಬರೀ ಸುಖವಲ್ಲ ಬರೀ ಸುಖ ಆದರೆ ಬಂದು ಹೋಗ್ತಕ್ಕಂಥ ಸುಖ ಪರಮಸುಖ ನಿಲ್ತಕ್ಕಂಥ ಸುಖ ಅದು ಯಾವಾಗಲೂ ಕೂಡ ಅದಕ್ಕೆ ಅವರು ಹಾಗಿದ್ದಾರೆ ಅಂದರೆ ಒಳ್ಳೆ ಮಾತು ಅವರು ಹಾಗೆ ತೋರ್ತಾ ಇದ್ದಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟು ಮುಂದಿನ ಸಮಯದಲ್ಲಿ ಇನ್ನೊಂದು ತರಹ ತೋರ್ತಾರೆ ಅನ್ನೋ ಅಭಿಪ್ರಾಯ ಬರುತ್ತೆ ಹೀಸ್ ಎ ಕೆಮಿಲಿಯಾನ್ ಹೀಸ್ ಎ ಟರ್ನ್ ಕೋಟ್ ಅನ್ನೋ ವಿಷಯ ಬರುತ್ತೆ ಅದಕ್ಕೇನೆ ಯೌವನದಲ್ಲಿ ನೋಡಿ ಸತ್ಸ್ವರೂಪ ಪರಮಾತ್ಮ ಸತ್ತಂದ್ರೇನು ಸದೇವ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಸ್ಪಷ್ಟವಾಗಿ ಹೇಳ್ತಾ ಇದೆ ಶ್ರುತಿ ಸದ್ವಸ್ತು ಒಂದೇ ಪ್ರಾರಂಭದಲ್ಲಿದ್ದಿದ್ದು ಸತ್ಯತ್ಯಚ್ಛ ಅಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಶ್ರುತಿ ಆ ಸದ್ವಸ್ತುವನ ಬಗ್ಗೆ ಸುಂದರವಾಗಿರ್ತಕ್ಕಂತಹ ಉದಾಹರಣೆಗಳೆಲ್ಲವನ್ನೂ ಕೂಡ ಕೊಡುತ್ತೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಬ್ರಹ್ಮನ ಸ್ವರೂಪ ಲಕ್ಷಣ ಸತ್ ಸತ್ತಂದ್ರೇನು ತ್ರಿಕಾಲ ಅಬಾಧ್ಯತ್ವ ಸತ್ಯತ್ವಂ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದು ಇರುತ್ತೋ ಅದು ಮಾತ್ರ ಸತ್ ವಾಚ್ಯವೇ ಹೊರತು ಇನ್ನು ಯಾವುದೂ ಹಾಗಿರೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ನಾವು ಹೋಲಿಸ್ಕೊಂಡ್ರೆ ನಮ್ಮ ದೇಹ ಸತ್ತಾಗಕ್ಕೆ ಸಾಧ್ಯವಾ ದೇಹ ಸಾಯುತ್ತೆ ದೇಹ ಬೀಳತ್ತೆ ದೇಹ ಕುಗ್ಗತ್ತೆ ದೇಹ ಹಿಗ್ಗತ್ತೆ ದೇಹಕ್ಕೆ ತೊಂದರೆಗಳು ಉಂಟಾಗತ್ತೆ ದೇಹಕ್ಕೆ ರುಜಿನಾದಿಗಳು ಬರುತ್ತೆ ಆದರೆ ಆತ್ಮವಸ್ತು ನಿರ್ವಿಕಾರ ನಿರಂಜನ ನಿರಾಮಯ ನಿರ್ಲಿಪ್ತ ನಿರವಯವ ನಿರ್ದೋಷ ನಿರ್ಮುಕ್ತ ಸ್ವರೂಪ ಆದೃಷ್ಟಿಯೇ ಆ ಹಂತವನ್ನು ತಲುಪಿದಾಗ ನಮಗೆ ಯಾವ ಸಾಂಸಾರಿಕ ಕಟ್ಟುಪಾಡುಗಳು ಕೂಡ ಹತ್ರ ಸೇರೋದಕ್ಕೆ ಸಾಧ್ಯ ಇಲ್ಲ ಸತ್ ಸ್ವರೂಪ ವೃದ್ಧಾಪ್ಯದಲ್ಲಿ ಚಿತ್ ಸ್ವರೂಪ ನೋಡಿ ಚಿತ್ ಚಿದೇವ ಬ್ರಹ್ಮ ಚಿತ್ತೇ ಬ್ರಹ್ಮ ಸ್ವರೂಪ ಬ್ರಹ್ಮವೇ ಚಿತ್ ಚಿತ್ಯೈ ನಮಃ ಚಿತ್ ಶಕ್ತ್ಯೈ ನಮಃ ಲಲಿತಾ ಸಹಸ್ರ ನಾಮದಲ್ಲಿ ಬರ್ತಕ್ಕಂಥ ಮಾತು ಚಿತ್ತು ಮತ್ತು ಶಕ್ತಿ ಯಾವುದು ಅದೇ ಪರಮಾತ್ಮನ ಸ್ವರೂಪ ಜ್ಞಾನ ಸ್ವರೂಪ ಅಂದರೆ ಬೇರೆಯಲ್ಲ ಚಿತ್ ಸ್ವರೂಪ ಅಂದರೆ ಬೇರೆಯಲ್ಲ ಅದಕ್ಕೇ ಅಖಂಡಂ ಸಚ್ಚಿದಾನಂದಂ ಅವಾಂಗ ನಾನಸಗೋಚರಂ ಆತ್ಮಾನಂ ಅಖಿಲ ಅಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ ನನ್ನ ಇಷ್ಟಾರ್ಥ ಸಿದ್ಧಿಗೋಸ್ಕರ ಇಂತಹ ಆತ್ಮವಸ್ತುವನ್ನು ನಾನು ಅರಿಸಿ ಹೋಗ್ತಾ ಇದ್ದೀನಿ ಅಂತ ಹೇಳಿಕೊಳ್ತಕ್ಕಂಥ ಮಾತು ವೇದಾಂತಸಾರದ ಮಂಗಳ ಶ್ಲೋಕ ಸದಾನಂದರದು ಯಾಕೆಂದರೆ ಭಗವದ್ ರಾಮಾನುಜರ ವೇದಾಂತ ಸಾರವೂ ಇರೋದರಿಂದ ನಾನು ಮಾತನ್ನು ಹೇಳ್ತಾ ಇರೋದು ಯಾಕೆಂದರೆ ವೇದಾಂತ ಸಾರ ಅಂದರೆ ಕನ್ಫ್ಯೂಷನ್ ಬರಬಾರ್ದು ಯಾರು ವೇದಾಂತ ಸಾರ ಅಂತ ಯಾಕೆಂದರೆ ನಮ್ಮಲ್ಲಿ ವೈರಾಗ್ಯ ಶತಕ ಮೂರಿದೆ ಭರ್ತೃಹರಿ ವೈರಾಗ್ಯ ಶತಕ ತುಂಬ ಪಾಪ್ಯುಲರು ಆದರೆ ನೀಲಕಂಠ ದೀಕ್ಷಿತರ ವೈರಾಗ್ಯ ಶತಕ ಇದೆ ಅಪ್ಪೈ ದೀಕ್ಷಿತರ ವೈರಾಗ್ಯ ಶತಕ ಇದೆ ಯಾರು ವೈರಾಗ್ಯ ಶತಕ ಅಂತ ನಾನು ಹೇಳದೆ ಹೋದರೆ ಕನ್ಫ್ಯೂಷನ್ ಶುರುವಾಗುತ್ತೆ ಯಾರಿಗೆ ಕನ್ಫ್ಯೂಷನ್ ಬರುತ್ತೆ ಅಂದರೆ ಮೂರು ಇದೆ ಅಂತ ಗೊತ್ತಿರೋ ಮಿಕ್ಕವರಿಗೆ ಕನ್ಫ್ಯೂಷನೇ ಬರೋಕ್ಕೆ ಸಾಧ್ಯ ಇಲ್ಲ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಇಟ್ಸ್ ಓನ್ಲಿ ಫಾಲಿ ಟು ಬಿ ವೈಸ್ ಅದಕ್ಕೆ ಮಾತು ಬಂದಿರತಕ್ಕಂಥದು ಚಿತ್ ಸ್ವರೂಪ ನೋಡಿ ಅದಕ್ಕೇ ಆ ಚಿತ್ತಿಗೆ ನಮಸ್ಕಾರ ಯಾವ ಚಿತ್ತದೂ ಅದೇ ಜ್ಞಾನ ಸ್ವರೂಪ ಅದೇ ನಿಜವಾಗಿರ್ತಕ್ಕಂಥ ನಮ್ಮ ಸ್ವರೂಪ ಹಿಂದೆ ಸಂಪ್ರದಾಯಸ್ಥರು ದಾರಿಯಲ್ಲಿ ಯಾರಾದರೂ ಸಿಕ್ಕಿದರೆ ಎಲ್ಲ ಸ್ವಸ್ಥವೇ ಅಂತ ಇದ್ರು ಸ್ವಸ್ಥ ನಿನ್ನ ಸ್ವರೂಪದಲ್ಲಿ ನೀನು ನೆಲೆ ನಿಂತಿದ್ದೀಯಾ ಅಂತ ಅರ್ಥ ಇವರು ಸ್ವಸ್ತಿ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗೋರು ಈಗ ಆ ತರಹ ಕೇಳೋರು ಇಲ್ಲ ಹೇಳೋರು ಇಲ್ಲ ನಮಗೆ ಬಿಟ್ಟು ಬಿಟ್ಟೋಗಿದೆಯಲ್ಲ ಸಾಂಪ್ರದಾಯಿಕವಾಗಿ ಬಿಟ್ಟು ಬಿಟ್ಟೋಗಿದೆ ನಾನು ನಿನ್ನೆ ಹೇಳಿದೆ ನೋಡಿ ತುಂಬ ದುಃಖದಿಂದ ಅಸಂಪ್ರದಾಯವಿದ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ ಸಂಪ್ರದಾಯ ಗೊತ್ತಿಲ್ಲದೆ ಯಾರು ಸ್ವಂತವಾಗಿ ವೇದ ವೇದಾಧ್ಯಯನ ಮಾಡಿರ್ತಾರೋ ಅವ್ರು ಎಷ್ಟೇ ಬುದ್ಧಿವಂತರಾದರೂ ಕೂಡ ಮೂರ್ಖರೇ ಸರಿ ಅಂಥವ್ರ ಮಾತಿಗೆ ಬೆಲೆ ಕೊಡಬೇಡ ಅಂತ ಸಂಪ್ರದಾಯದಲ್ಲಿ ವಿಶ್ವಾಸ ಇರೋದಂತಲೇ ಎಲ್ಲವೂ ಸಿದ್ಧವಾಗುತ್ತೆ ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ ಪರಶುರಾಮರ ಕಲ್ಪಸೂತ್ರ ಹೇಳ್ತಕ್ಕಂಥ ಮಾತು ಹರ್ತುಂ ಕುಂಭೇ ವಿನಿಹಿತಕರ ಸ್ವಾದು ಹೈಯಂಗವೀನ ದೃಷ್ಟ್ವಾಮಗ್ರಹಣ ಚಟುಲಾಂ ಮಾತರಂ ಜಾತರೋಷಾಂ ಪೀಷತ್ ಪ್ರಚಲಿತ ಪದೋ ನಾಪಗಚ್ಛನ್ನ ತಿನ್ ಮಿಥ್ಯಾ ಗೋಪಸ್ಸಪದಿನಯನೆ ಮೀಲಯನ್ ವಿಶ್ವಗೋಪ್ತಾ ಎಂಥ ಮಾತು ನೋಡಿ ಆರನೇ ಶ್ಲೋಕ ಗೋಪಾಲ ವಿಂಶತಿಯಲ್ಲಿ ವೇದಾಂತ ದೇಶಕರು ಹೇಳಿರ್ತಕ್ಕಂಥ ಮಾತು ರುಚಿಯಾದ ಬೆಣ್ಣೆಯನ್ನು ಕದಿಯಲು ಮಡಿಕೆಯಲ್ಲಿ ಕೈಯನ್ನಿಟ್ಟುಕೊಂಡಿರುವ ಕೋಪಗೊಂಡು ಹಗ್ಗವನ್ನೆತ್ತಿಕೊಳ್ಳುವ ಸಂದರ್ಭದಲ್ಲಿ ತಾಯಿಯನ್ನು ನೋಡಿ ಸ್ವಲ್ಪ ಚಲಿಸಿದ ಕಾಲುಳ್ಳವನಾಗಿ ಓಡಿಹೋಗದೆಯೂ ನಿಲ್ಲದೆಯೂ ಇರುವ ತಕ್ಷಣವೇ ಕಣ್ಣನ್ನು ಮುಚ್ಚಿಕೊಂಡ ವಿಶ್ವಪಾಲಕನಾದ ಕಪಟ ಗೋಪಾಲಕನಾದ ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನೂ ಕಾಪಾಡಲಿ ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ ಭಾಷಾಂತರ ಸೊ ಆ ದೃಷ್ಟಿಯಿಂದ ಸಮಸ್ತವಾಗಿರ್ತಕ್ಕಂಥ ವೇದಾಂತ ದೇಶಕ ಮಾಲೆಯನ್ನೆಲ್ಲ ಅನಂತರಂಗಾಚಾರ್ಯ ಕನ್ನಡಕ್ಕೆ ತಂದಿದ್ದಾರಪ್ಪ ಒಂದು ಕಡೆ ಕನ್ನಡ ಲಿಪಿನಲ್ಲಿ ಮೂಲ ಇನ್ನೊಂದು ಕಡೆ ಅದಕ್ಕೆ ಕನ್ನಡ ಲಿಪಿನಲ್ಲಿ ಅರ್ಥ ಸೊ ಅದರಿಂದ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಗ್ರಂಥ ಇಲ್ಲ ಅಂತ ಮಾತ್ರ ಯಾರು ಹೇಳಬಾರ್ದು ಇವತ್ತಿಗೂ ಕೂಡ ಓದೋವರಿಗೆ ಗ್ರಂಥಗಳು ಇದ್ದೇ ಇದೆ ಇನ್ನೂ ಹೆಚ್ಚೆಚ್ಚಾಗಿ ಬರ್ತಾ ಇದೆ ಗ್ರಂಥಗಳು ಇಂತಹ ವಿಷಯದಲ್ಲಿ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಮುಖ್ಯವಾಗಿ ಇದೇ ಛಾಯೆ ಬರೋ ಹಾಗೆ ಕಾಳಿದಾಸ ಕುಮಾರ ಸಂಭೋದ ಮೂರನೇ ಸರ್ಗದ ಎಂಬತ್ತೈದನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾನೆ ತಾಂ ವೀಕ್ಷೇಪತಮತೀಂ ಸರಸಾಂಗ ಯಷ್ಟಿಹಿ ನಿಕ್ಷೇಪಣಾಯ ಪದ ಮುಧೃತಮ ಧ್ರುವಂತೀ ಮಾರ್ಗಾಚಲ ವ್ಯತಿಕರಾ ಕುಲಿತೇವ ಸಿಂಧು ಶೈಲಾಧಿರಾಜತನಯಾನಯಯೌ ನತಸ್ಥೌ ಅದೇ ಭಾವ ಇಲ್ಲೂ ಕೂಡ ತನ್ನ ಆರಾಧ್ಯ ದೇವನಾದ ಮಹಾದೇವನನ್ನು ಕಂಡೊಡನೆಯೇ ಪಾರ್ವತಿ ಲಜ್ಜಿತಳಾಗಿ ನಡುಗಿದಳು ಹೆಜ್ಜೆ ಇಡಲೆಂದೆತ್ತಿದ ಪಾದ ಅಲ್ಲೇ ನಿಂತು ಮುಂದೆ ಹೋಗಲೇ ಇಲ್ಲ ಹಿಂದೆ ಬರಲೂ ಇಲ್ಲ ಮಾರ್ಗದಲ್ಲಿ ಅಡ್ಡಗಟ್ಟು ನಿಂತಿರುವ ದೊಡ್ಡ ಬಂಡೆಯನ್ನು ಕಂಡ ತೊರೆಯಂತೆ ಅವಳ ಸ್ಥಿತಿಯಾಯಿತು ನೋಡಿ ಇದೇ ಉಪಮೆ ಆಲ್ ಗ್ರೇಟ್ ಪೀಪಲ್ ಮೀಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಆರ್ ದೆ ಅದರ್ ಅನ್ನೋದಕ್ಕೆ ಇಂಥ ಉದಾಹರಣೆಗಳು ತೆಗಿಬೇಕು ನೋಡಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಬುದ್ಧಿಮಟ್ಟ ಇರತಕ್ಕಂಥವ್ರು ಕೊಡ್ತಕ್ಕಂಥ ಉಪಮೆ ಆಗಲಿ ಅವರು ಕೊಡ್ತಕ್ಕಂಥ ಉದಾಹರಣೆ ಆಗಲಿ ಎಲ್ಲೋ ಒಂದು ಕಡೆ ಮ್ಯಾಚ್ ಆಗುತ್ತೆ ಅದಕ್ಕೆ ನಾವು ಏನು ಅಂದರೆ ವೈಡಾಗಿ ಓದಬೇಕು ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಹೇಳೋ ಹಾಗೆ ಅವ್ರ ಮಾತನ್ನೇ ಉದ್ಧರಿಸೋದಾದರೆ ಒನ್ ಶುಡ್ ರೀಡ್ ವೈಡ್ಲಿ ಆ್ಯಂಡ್ ಟ್ರಾವೆಲ್ ವೈಡ್ಲಿ ಅಂತ ದಟ್ ಇಸ್ ದಿ ಮೆಥಡ್ ದೇಶ ನೋಡು ಕೋಶ ಓದು ಅಂತ ಅದಕ್ಕೆ ನಮ್ಮಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಮಾತು ಸಿಕ್ಕಿ ಸಿಕ್ಕಿದ್ದು ಓದ್ತಾ ಇರಬೇಕು ದಿನಕ್ಕೊಂದು ಹದಿನಾರು ಗಂಟೆ ಒಂದು ಐವತ್ತು ವರ್ಷ ಮೂವತ್ತಾರು ಸಾವಿರದ ಐನೂರು ಹದಿನಾಲ್ಕು ಪುಸ್ತಕ ಇಟ್ಕೊಂಡು ಓದಿದರೆ ಏನೋ ಅಲ್ಪ ಸ್ವಲ್ಪ ತಲೆಯಲ್ಲಿರುತ್ತೆ ಸೊ ಆ ದೃಷ್ಟಿಯಿಂದ ವಿದ್ಯಾಭ್ಯಾಸಕ್ಕೆ ಆದಿ ಉಂಟು ಅಂತ್ಯವಿಲ್ಲ ಅದಕ್ಕೆ ನಾವು ಹೇಳ್ತಾ ಇರೋದು ಪ್ರಾರಂಭ ಮಾಡಿದ ದಿವಸ ಆದಿ ಆಯಿತೇ ಹೊರತು ಅನ್ನೋದೇ ಇಲ್ಲ ಓದ್ತಾ 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 ನನಗೇನು ಗೊತ್ತಿಲ್ಲ ಅನ್ನೋ ಗೊತ್ತಾಗ್ತಾ ಗೊತ್ತಾಗ್ತಾ ಬರುತ್ತೆ ಅದಕ್ಕೆ ನಾವು ಓದೋಕ್ಕೇ ಹೋಗೋಲ್ಲ ಓದ್ರೆ ಗೊತ್ತಾಗ್ಬಿಡುತ್ತಲ್ಲ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು ಆ ಸ್ಥಿತಿಯಲ್ಲಿ ಇರ್ತೀವಿ ನೋಡಿ ಯೌವ್ವನದಲ್ಲಿ ಕೃಷ್ಣ ಪರಮಾತ್ಮ ಹೇಗಿದ್ದ ಅನ್ನೋದಕ್ಕೆ ಅದೇ ಗೋಪಾಲ ವಿಂಶತಿ ಹದಿನೇಳನೇ ಶ್ಲೋಕದಲ್ಲಿ ಚಿತ್ರಕಲ್ಪಶ್ರವಿಕಯನ್ ಕಲ್ಪಶ್ರವಜನ್ ಲಾಂಗಲೀಕರ್ಣಪೂರಂ ಎಂಥ ಉದಾಹರಣೆ ಕೊಡ್ತಾರೆ ಅಂದರೆ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ಮತ್ತೆ ಶಂಕರಾಚಾರ್ಯರು ಕೃಷ್ಣಾಷ್ಟಕದಲ್ಲಿ ವೀನ ಯಜತಿ ಪಶುತಾಂ ಸಂಕರಜುಷಾಂ ವಿನಾಯಸ್ಯ ಜ್ಞಾನಂ ಜನಿಮೃತಿಭಯಂ ಜನಿಮೃತಿ ಯಾತಿ ಜನತ ವಿನಾಯಸ್ಯ ಸ್ಮೃತ್ಯ ಕೃಮಿಶತಜನ ಯಾತಿ ಸ ವಿಭು ಶರಣ್ಯೋ ಲೋಕೇಶೋ ಮಮಬವತ್ತು ಕೃಷ್ಣೋ ಅಕ್ಷಿ ವಿಷಯಃ ಯಾರ ಧ್ಯಾನ ಇಲ್ಲದಿರುವುದರಿಂದಲೇ ಮನುಷ್ಯನು ಹಂದಿ ಮೊದಲಾದ ಪಶು ಯೋನಿಯನ್ನು ಹೊಂದಿರುವನು ಯಾರ ಜ್ಞಾನ ಇಲ್ಲದಿರುವುದರಿಂದಲೇ ಜನರು ಹುಟ್ಟು ಸಾವು ಎಂಬ ಭಯಕ್ಕೆ ಒಳಗಾಗಿರುವವರು ಯಾರ ಸ್ಮರಣೆ ಇಲ್ಲದಿರುವುದರಿಂದಲೇ ನೂರಾರು ಕೀಟ ಪತಂಗ ಯೋನಿಗಳಲ್ಲಿ ತಿರುಗಬೇಕಾಗುವುದು ಅಂತಹ ಭಕ್ತವತ್ಸಲನಾದ ನಿಖಿಲ ಭುವನೇಶ್ವರನಾದ ಕೃಷ್ಣ ಪರಮಾತ್ಮ ನನ್ನ ಕಣ್ಣಿಗೆ ಗೋಚರವಾಗಲಿ ಅಂತಹ ಪರಮಾತ್ಮ ನನಗೆ ಗೋಚರವಾಗಬೇಕು ಕೃಷ್ಣ ಸ್ಮರಣೇನ ಶಾಶ್ವತೀ ಶಾಂತಿಹಿ ಪ್ರಬೋಧ ಸುಧಾಕರ ಗ್ರಂಥದ ನೂರೆಂಬತ್ತನೇ ಶ್ಲೋಕದಲ್ಲಿ ಹೇಳ್ತಕ್ಕಂಥ ಮಾತು ಯಾರು ಕೃಷ್ಣನ ಸ್ಮರಣೆ ಮಾಡ್ತಾರೋ ಅವರಿಗೆ ನಿತ್ ನಿತ್ಯವಾದ ನೈಜವಾದ ಶಾಂತಿ ಸಿಗುತ್ತೆ ನಮಗೇನಪ್ಪ ದೇ ಬೇಕಾಗಿರೋ ಜೀವನದಲ್ಲಿ ಯಾರು ಎಷ್ಟೇ ಇರ್ಬೋದು ಶಾಂತಿ ಒಂದು ಇಲ್ಲದೆ ಹೋದರೆ ಏನಪ್ಪ ಪ್ರಯೋಜನ ಕೊನೆಗೆ ಎಲ್ಲರೂ ಬೇಡೋ ಶಾಂತಿನೇ ನಾನು ಕೆಲವರು ಹೇಳೋದನ್ನು ಕೇಳಿದ್ದೀನಿ ಯಾಕೋ ರೀ ಇವತ್ತು ನನಗೆ ಮನಸ್ ಶಾಂತಿನೇ ಇಲ್ಲ ಇನ್ನು ಏನಿದ್ದೇನು ಪ್ರಯೋಜನ ಹಾಲು ಇರತ್ತೆ ಬಂಗಲೆ ಇರುತ್ತೆ ಕಾರ್ ಇರತ್ತೆ ಏನು ಬೇಕಾದ್ರೂ ಇರತ್ತೆ ಆದರೆ ಶಾಂತಿ ಇಲ್ಲದೆ ಹೋದರೆ ಪ್ರಯೋಜನ ಏನು ಬಂತು ರಮಣರ ಹತ್ರ ಒಬ್ಬರು ಬಂದು ಕೇಳಿದ್ರಂತೆ ಐ ವಾಂಟ್ ಪೀಸ್ ಐ ವಾಂಟ್ ಪೀಸ್ ಐ ವಾಂಟ್ ಪೀಸ್ ಅಂತ ರಮಣರು ಹೇಳಿದ್ರಂತೆ ಮೊದಲನೇ ಪದ ಬಿಟ್ಬಿಡು ಐ ನಾನು 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 ಅನ್ನೋದು ಐ ಹೋಯ್ತು ಆಮೇಲೆ ಹೇಳಿದ್ರು ಎರಡನೇ ಪದ ಬಿಟ್ಬಿಡು ವಾಂಟ್ ಆಸೆಗಳು ಉಳ್ದಿರೋದೇನೋ ಪೀಸ್ ಪೀಸ್ ಬರೋದಲ್ಲಪ್ಪ ಪೀಸ್ ಇರೋದು ಆಚೆಯಿಂದ ಬರೋದು ಪಿ ಐ ಇ ಸಿ ಇ ಒಳಗಡೆ ಇರೋದು ಪಿ ಎ ಸಿ ಇ ಆದ್ದರಿಂದ ನಮಗೆ ಬೇಕಾಗಿರತಕ್ಕಂಥದ್ದು ಶಾಂತಿ ಮುಖ್ಯವಾಗಿ ಶಾಂತಿರ್ಮೇ ಅಸ್ತು ಶಾಂತಿ ದಶಶಾಂತಿಗಳು ಶಾಂತಿಗಳು ಯಾಕೆ ಬಂತು ನಮಗೆ ಪೃಥ್ವಿ ಶಾಂತಿ ಶಾಂತಿ ಔಷಧ ಯಶಾಂತಿ ವನಸ್ಪತ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ ನೋಡಿ ಎಂತಹ ಪ್ರಕೃತಿ ಆರಾಧನೆಯನ್ನು ನಾವು ಮಾಡಿದ್ದೀವಿ ಅಂತ ಈಕಾಲಜಿ ಈಕೋ ಸಿಸ್ಟಮು ಈಕೋ ಬ್ಯಾಲೆನ್ಸು ಅದನ್ನು ನಮಗೆ ಯಾರೂ ಹೊಸದಾಗಿ ಕಲಿಸಬೇಕಾಗಿಲ್ಲ ನಮ್ಮ ಪರಂಪರೆಯಲ್ಲೇ ಇದೆ ಅದು ಅನೂಚಾನವಾಗಿ ಕೋಟಿ ಸುಭಗಂ ವಾಂಛಿತ ಫಲದಂ ದಯಾರ್ನವಂ ಕೃಷ್ಣಂ ತ್ಯಕ್ತ ಕಮನ್ಯತ್ ವಿಷಯಂ ನೇತ್ರಯುಗಂ ದ್ರಷ್ಟು ಮುತ್ಸಹತೆ ಕೋಟಿ ಮನ್ಮಥರಂತೆ ಸುಂದರನಾದ ಒಬ್ಬ ಮನ್ಮಥ ಅಲ್ಲ ಕೋಟಿ ಮನ್ಮಥರಂತೆ ಸುಂದರನಾದ ಭಕ್ತರ ಇಷ್ಟಾರ್ಥ ನೆರವೇರಿಸುವ ದಯಾಸಾಗರನಾದ ಕೃಷ್ಣನನ್ನು ನೋಡದೆ ಇನ್ಯಾರನ್ನು ನೋಡಲು ತಾನೇ ಕಣ್ಣಿಗೆ ಉತ್ಸಾಹವಿರುತ್ತದೆ ನಿಮಗೆ ಉತ್ಸಾಹದಿಂದ ನೀವು ನೋಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಕೃಷ್ಣನನ್ನೇ ಕೃಷ್ಣ ಪರಮಾತ್ಮನನ್ನೇ ಯಾಕೆ ಅಂದರೆ ಅವನು ದಯಾಸಾಗರ ದಯಾಶತಕ ಅಂತಲೇ ಗ್ರಂಥ ಇದೆ ದಯಾಸ್ತುತಿ ಅಂತಿದೆ ಎಂತಹ ಶ್ರೇಷ್ಠವಾಗಿರ್ತಕ್ಕಂಥ ದಯೆ ಬಗ್ಗೆ ನಮಗಿರ್ತಕ್ಕಂಥ ಕರುಣೆ ಕಾರ್ಪಣ್ಯ ಕಾಳಜಿ ಪ್ರೇಮ ಭಕ್ತಿ ಶರಣಾಗತಿ ಪ್ರಪತ್ತಿ ಇದೆಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಒಂದಕ್ಕೊಂದು ಎಷ್ಟು ಓವರ್ಲ್ಯಾಪ್ ಆಗುತ್ತೆ ಅಂದರೆ ನಾವು ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಭಾಳ ಅದಕ್ಕೆ ಡಾಕ್ಟರ್ ಎನ್ ಎಸ್ ರಂಗಾಚಾರ್ಯ ಅವರ ಪಿ ಎಚ್ ಡಿ ತೀಸಿಸು ಸಾಧನ ಇನ್ ವಿಶಿಷ್ಟ ದ್ವೈತ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ವೇದಾಂತ ದೇಶಿಕಾಂತ ಸಾಧನ ಅಂದರೆ ಏನು ಸಾಧನೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಅಲ್ಲಿ ವರ್ಣನೆ ಮಾಡ್ತಾರೆ ಅವರು ಸದಾಶಿವ ಬ್ರಹ್ಮೇಂದ್ರರು ಎಷ್ಟು ಕೀರ್ತನೆಗಳನ್ನು ಕೃಷ್ಣನ ಬಗ್ಗೆ ಹೇಳಿದ್ದಾರೆ ನೋಡಿ ಬ್ರೂಹಿ ಮುಕುಂದೇತಿ సురుటి రాగ ఆదితాళ భజ రే గోపాలం కళ్యాణి రాగ ఆదితాళ స్మార్ స్మర వారం వారం కాపీ రాగ ఆదితాళ గాయతి వనమాలి కుంతలవరాళి రగ ఆదితాళ క్రీడతి వనమాలి సురుటి రగ ఆదితాళ భజరే యదునాతం సావేరి రాగ ఆదితాళ జనమంచి శేషాద్రి శర్మ తెలుగు ఒంంసరదరు ಮೂವತ್ತು ವಾಲ್ಯೂಮ್ ಬಿಲಿವಿ ಆರ್ ನಾಟ್ ಮೂವತ್ತು ಸಂಪುಟಗಳಲ್ಲಿ ಕೃಷ್ಣಾವತಾರ ತತ್ವಮು ತೆಲುಗಲ್ಲಿ ಬರೆದಿರೋದು ಡೆಮಿ ಅಲ್ಲ ಲಾಂಗ್ ಸೈಜಲ್ಲಿ ಅರವತ್ತೆಪ್ಪತ್ತು ವರ್ಷದ ಹಿಂದೆ ತೆಲುಗು ಲಿಪಿನಲ್ಲಿ ಕೃಷ್ಣ ಪರಮಾತ್ಮನ ಮೇಲೆ ಮೂವತ್ತು ಸಂಪುಟಗಳು ಬಿಲಿವಿ ಆರ್ ನಾಟ್ ಅಷ್ಟು ಸೆಂಟ್ರಲ್ ಕಾಲೇಜಲ್ಲಿ ಇತ್ತಪ್ಪ ಲೈಬ್ರರಿನಲ್ಲಿ ಯಾವಾಗ ಸೆಂಟ್ರಲ್ ಕಾಲೇಜ್ ಲೈಬ್ರರಿ ಯೂನಿವರ್ಸಿಟಿಗೆ ಶಿಫ್ಟ್ ಆಗೋಯ್ತೋ ಹೋಯ್ತೋ ಕೆಂಗೇರಿ ಜ್ಞಾನಭಾರತಿಗೆ ಇಲ್ಲಿ ಕಳಿಸಿದ್ದೀವಿ ಅಂತ ರೆಫರೆನ್ಸ್ ಇದೆ ಅಲ್ಲಿ ತಗೊಂಡಿರೋದಕ್ಕೆ ರೆಫ್ರೆನ್ಸ್ ಇಲ್ಲ ಮಧ್ಯ ಏನಾಯ್ತೋ ಗೊತ್ತಿಲ್ಲ ಎಂತಹ ಲಾಸ್ ಇದು ಅಂದರೆ ನನಗೆ ಕಣ್ಣೀರು ಬರುತ್ತೆ ಈ ಥರದ್ದೆಲ್ಲ ನೋಡಿದರೆ ಇಲ್ಲಿ ಹೋಗಿ ಚೆಕ್ ಮಾಡೋದು ಅಲ್ಲಿ ಹೋಗಿ ವೆರಿಫೈ ಮಾಡೋದು ಏನೋ ಒಂದು ನಾಲ್ಕು ಹೊಸ ಕೊಟೇಶನ್ ಸಿಗತ್ತೇನೋ ಪ್ರವಚನದಲ್ಲಿ ಹೇಳೋಕ್ಕಾಗತ್ತೆ ಅಂತ ಒದ್ದಾಡಿ ಹೋಗಿದ್ದೀನಿ ರಾಮಾವತಾರ ತತ್ವಮು ಕೃಷ್ಣಾವತಾರ ತತ್ವಮು ಮೂವತ್ತು ಮೂವತ್ತು ವಾಲ್ಯೂಮ್ಸು ಜನಮಂಚಿ ಶೇಷಾದ್ರಿ ಶರ್ಮಾ ಅವರು ಎಪ್ಪತ್ತು ವರ್ಷ ಹಿಂದೆ ಮಾಡಿರ್ತಕ್ಕಂಥದ್ದು ಅರವತ್ತೈದು ವರ್ಷದ ಹಿಂದೆ ಸೆಂಟ್ರಲ್ ಕಾಲೇಜ್ ತೆಲುಗು ಡಿಪಾರ್ಟ್ಮೆಂಟಲ್ಲಿ ಹಾಕ್ಸಿದ್ರು ಲೈಬ್ರರಿನಲ್ಲಿ ಇವತ್ತಿಲ್ಲ ಇದೆಲ್ಲ ಲಾಸ್ ನಮಗೆ ಗೊತ್ತಿದ್ದವ್ರಿಗೆ ಗೊತ್ತಾಗತ್ತೆ ಮಿಕ್ಕವರಿಗೆ ಅಯ್ಯೋ ಅನಿಸುತ್ತೆ ವೇದನುರತೆ ಜಗನ್ ನಿವಹತೆ ಭೂಗೋಲ ಮುದ್ಬಿಬ್ರತೆ ದೈತ್ಯಂದಾರಯತೆ ಬಲಿಂ ಛಲಯತೆ ಕ್ಷತ್ರಕ್ಷ ಕೂವತೆ ಪೌಲಸ್ತ್ಯಂ ಜಯತೆ ಹಲಂ ಕಲಯತೆ ಕಾರುಣ್ಯಮತನ್ವತೆ ನೇಚ್ಛಾನ್ಮೂರ್ಛಯತೆ ದಶಾಕೃತಿ ಕೃತೆ ಕೃಷ್ಣಾಯಭ್ಯಮಃ ಜಯದೇವ ಗೀತಗೋವಿಂದದಲ್ಲಿ ಕೃಷ್ಣ ಪರಮಾತ್ಮನ ಬಗ್ಗೆ ಹೇಳ್ತಕ್ಕಂಥ ಮಾತು ವೇದವನ್ನು ಉದ್ಧರಿಸಿದವನು ಜಗತ್ತನ್ನು ಬೆನ್ನ ಮೇಲೆ ಹೊತ್ತವನು ಭೂಗೋಳವನ್ನು ಮೇಲೆತ್ತಿ ತಂದವನು ದೈತ್ಯರನ್ನು ಸೀಳಿದವನು ಬಲಿಯನ್ನು ವಂಚಿಸಿದವನು ದುಷ್ಟ ಕ್ಷತ್ರಿಯರನ್ನು ನಾಶಗೊಳಿಸಿದವನು ರಾವಣನನ್ನು ನಿಗ್ರಹಿಸಿದವನು ಹಲಾಯುಧವನ್ನು ಧರಿಸಿ ಮರೆದವನು ದಯಾಮೂರ್ತಿಯು ್ಲೇಚ್ಛಧ್ವಂಸಕನೂ ಆಗಿ ದಶಾವತಾರ ರೂಪಿಯಾಗಿ ಮೆರೆದ ಕೃಷ್ಣನೇ ನಿನಗೆ ನಮಸ್ಕಾರ ಎಂಥದ್ದು ಅಂದರೆ ಕೃಷ್ಣಾವತಾರ ಪೂರ್ಣಾವತಾರ ಅದು ಒಟ್ಟು ಹತ್ತು ಅವತಾರಗಳು ನಮ್ಮಲ್ಲಿರ್ತಕ್ಕಂಥದ್ದು ನೋಡಿ ಭಗವಂತ ಯಾವುದಕ್ಕೋಸ್ಕರ ಹತ್ತು ಅವತಾರಗಳನ್ನು ತೆಗಿಯಬೇಕಾಯಿತು ಒಂದಾದ ಮೇಲೆ ಒಂದು ಅವತಾರ ಅನ್ನೋದನ್ನು ಮುಂದೆ ಅವತಾರ ಶಬ್ದದ ಬಗ್ಗೆ ಸ್ಪಷ್ಟವಾಗಿರತಕ್ಕಂತಹ ವಿವರಣೆ ಆಳ್ವಾರುಗಳು ಕೊಡ್ತಾರೆ ಮೂವತ್ತೇಳನೇ ಪಾಷರದಲ್ಲಿ ಅವತಾರಗಳ ಮೇಲೆ ನಾವು ಹುಟ್ಟಿದವೆಷ್ಟೆ ನಮಗೆ ಅವನ ಪ್ರಾಪ್ತಿ ಹೇಗೆ ಆದೀತು ಈ ಪ್ರಶ್ನೆಗೆ ಉತ್ತರ ಹೀಗಿದೆ ಸ್ವಾಮಿ ವೆಂಕಟಾಚಲದಲ್ಲಿ ಪ್ರೀತಿ ತೋರಿ ಬಂದು ನೆಲೆಸಿದ್ದಾನೆ ಆದ್ದರಿಂದ ನಾವು ಉಪೇಕ್ಷಿಸಬಾರದು ಬಹುಶಾಖಾಹಿ ಅನಂತಾಶ್ಚ ಎಂದು ಹೇಳುವಂತೆ ಪ್ರಯೋಜನಾಂತರ ಪರರು ಆಶ್ರಯಿಸುವ ದೇವತಾಂತರಗಳನ್ನೆಲ್ಲ ಬಿಟ್ಟು ಬಿಟ್ಟವರು ರಹಸ್ಯವಾದ ವೇದ ತಾತ್ಪರ್ಯವನ್ನು ಗುರುಗಳಿಂದ ಕೇಳಿ ತಿಳಿದವರೂ ಆದ ಭಕ್ತರು ಪುಷ್ಪಾದಿ ಉಪಕರಣಗಳನ್ನು ತೆಗೆದುಕೊಂಡು ಎಲ್ಲ ದಿಕ್ಕುಗಳಿಂದಲೂ ಬಂದು ಭಗವಂತನನ್ನು ಸೇವಿಸುವ ಕ್ಷೇತ್ರ ಶ್ರೀ ವೆಂಕಟಾದ್ರಿ ಈ ಪಾಷರದಲ್ಲಿ ಗುರುಗಳಿಂದ ಕೇಳಿ ಎಂಬತಕ್ಕಂಥ ಶಬ್ದ ನಾವು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು ನಾವು ಸಾವಿರ ಸಲ ಓದಿದರೂ ಕೂಡ ಕೆಲವು ರಹಸ್ಯಗಳು ನಮ್ಮ ಸಾಮಾನ್ಯರಿಗೆ ಅದು ಅರ್ಥವಾಗೋದಿಲ್ಲ ಅದಕ್ಕೆ ಗುರುಗಳ ಮುಖಾಂತರವಾಗಿಯೇ ಕೇಳಬೇಕು ನಾವು ಇಲ್ಲದೆ ಹೋದರೆ ನಾನು ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ನನ್ನನ್ನು ನಾನು ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯತ್ಯಾಗೋ ಸದ್ಗುರೋ ಕೃಪಯ ವಿನ ವಾರಾಹಿ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ ವಾರಾಹಿ ಉಪನಿಷತ್ತಲ್ಲಿ ಗುರುವಿನ ಪ್ರಾಧಾನ್ಯತೆಯನ್ನು ಹೇಳ್ತಾರೆ ನೋಡಿ ದುರ್ಲಭ ಸಹಜಾವಸ್ಥಾ ನನ್ನ ಸಹಜ ಸ್ಥಿತಿ ನನ್ನ ನಿತ್ಯ ಸ್ಥಿತಿ ನನ್ನ ನೈಜ ಸ್ಥಿತಿ ನನ್ನ ಶಾಶ್ವತ ಸ್ಥಿತಿ ನನಗೆ ಅರ್ಥವಾಗೋದು ಕಷ್ಟ ದುರ್ಲಭಂ ತತ್ವದರ್ಶನಂ ತತ್ವದ ದರ್ಶನವಾಗುವುದು ದುರ್ಲಭವೇ ತತ್ವಮಾಧ್ಯಾತ್ಮಿಕಂದೃಷ್ಟ್ವ ತತ್ವ ದೃಷ್ಟ್ವಾ ಬಾಹ್ಯತಃ ತತ್ವೀಭೂತ ತದಾ ರಾಮ ತತ್ವಾಪ್ರಚ್ಯುತ ಭವೇತ್ ಮಾಂಡುಕ್ಯ ಉಪನಿಷತ್ತಿನ ಮೇಲೆ ಭಗವತ್ಪಾದರ ಗುರುಗಳ ಗುರುಗಳಾದಂತಹ ಮಾಂಡೂಕ್ಯ ಕಾರಿಕೆಯನ್ನು ಲೋಕಕ್ಕೆ ಅನುಗ್ರಹಿಸಿರ್ತಕ್ಕಂತಹ ಪುಣ್ಯಾತ್ಮರು ವೈದತ್ಯ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ ತತ್ವಂ ಆಧ್ಯಾತ್ಮಿಕ ದೃಷ್ಟ್ವ ಆಧ್ಯಾತ್ಮಿಕ ತತ್ವವನ್ನು ಅನುಭವದಿಂದ ಕಂಡುಕೊಂಡು ಅಂದರೆ ಕಣ್ಣಿಂದ ನೋಡಿ ಅಂತಲ್ಲ ತತ್ವಂ ದೃಷ್ಟು ಬಾಹ್ಯತಃ ಬಾಹ್ಯ ಪ್ರಪಂಚದಲ್ಲೂ ಆ ತತ್ವವನ್ನು ಅರಿತುಕೊಂಡು ತತ್ವೀಭೂತ ತತ್ವದೊಂದಿಗೆ ಒಂದಾಗಿ ತದಾ ರಾಮ ತತ್ವದಲ್ಲೇ ರಮಿಸ್ತಾ ತತ್ವಾತ್ ಅಪ್ರಚ್ಯುತೋ ಭವೇತ್ ತತ್ವಕ್ಕಿಂತ ಹೊರತಾಗಿ ಇನ್ನೇನು ಇರೋದಿಲ್ಲ ಹೇಗೆ ಅಂದರೆ ನದಿಗಳ ನೀರು ಸಮುದ್ರವನ್ನು ಸೇರಿ ನಾಮರೂಪಗಳನ್ನು ಕಳ್ಕೊಂಡು ಸಮುದ್ರವೇ ಆಗ್ಬಿಡೋ ಹಾಗೆ ಯಥಾ ನದ್ಯ ಸಮುದ್ರೆ ಅಸ್ತಂ ಗಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪದ್ ವಿಮುಕ್ತ ಪರಾತ್ಪರಂ ಪುರುಷ ಮುಪೈತಿ ದಿವ್ಯಂ ಮುಖ್ಯವಾಗಿ ಗಂಗಾ ಯಮುನಾ ಗ ಗೋದಾವರಿ ಸರಸ್ವತಿ ಎಲ್ಲಿ ತನಕ ಸಮುದ್ರ ಸೇರೋ ತನಕ ಸಮುದ್ರ ಸೇರಿದ್ಮೇಲೆ ಯಾವ್ದು ಗಂಗಾ ಯಾವ್ದು ಗೋದಾವರಿ ಎಲ್ಲ ಒಂದೇ ಹಾಗೆ ಸಮಸ್ತವೂ ಕೂಡ ಅವನಲ್ಲೇ ಕೊನೆಗೆ ಸೇರಿಕೊಳ್ತಕ್ಕಂಥದ್ದು ದುರ್ಲಭೋ ವಿಷಯ ತ್ಯಾಗೋ ಇಂದ್ರಿಯಗಳ ಮೇಲೆ ಹತೋಟಿ ಸಂಪಾದನೆ ಮಾಡೋದು ಕಷ್ಟ ಸದ್ಗುರೋ ಕೃಪ ಯಾವಿನ ಗುರುವಿನ ಕೃಪೆ ಇಲ್ಲದೆ ಹೋದರೆ ಇದು ಯಾವುದೂ ಸಾಧ್ಯವಿಲ್ಲ ಗುರುವಿನ ಗುಲಾಮ ತನಕ ದೊರೆಯದಣ್ಣ ಭಕ್ತಿ ಅಂತ ಬೇಕಾದರೂ ಇಟ್ಕೊಳ್ಳಿ ಮುಕ್ತಿ ಅಂತ ಬೇಕಾದರೂ ಇಟ್ಕೊಳ್ಳಿ ಅದರಿಂದಲೇ ಆ ಕೃಪೆ ತುಂಬ ಮುಖ್ಯ ಗುರು ಕಾಳಜಿ ಗುಳು ಅನುಕಂಪ ಈ ಅನುಕಂಪ ಕಾಳಜಿಯನ್ನೇ ಪಾಶ್ಚಾತ್ಯರು ಮರ್ಸಿ ಮರ್ಸಿ ಅಂತ ಕರೆದಿರ್ತಕ್ಕಂಥದ್ದು ಅದನ್ನೇ ಶೇಕ್ಸ್ಪಿಯರ್ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಆಕ್ಟ್ ಸೆಕೆಂಡ್ ಸೀನ್ ತರ್ ಲೈನ್ ಫಾರ್ಟಿ ಟು ಟು ಲೈನ್ ಫಿಫ್ಟಿ ಸಿಕ್ಸ್ ಪೋರ್ಷಿಯಾ ಸ್ಪೀಚಲ್ಲಿ ಹೇಳಿರೋದು The quality of mercy is not strained, it drops the gentle rain from heaven upon the place beneath. It's twice blessed, it blesseth him that gives and him that takes its mightiest in the mightiest. It becomes a throne monarch better than his crown. His scepter shows the force of temporal power the attribute to honor majesty. Wherein that sit the dread and fear of kings, but mercy is above the scepter's sway. It's enthroned in the hearts of kings. It's an attribute to God himself, An earthly power doth then show like his gods when mercy seasons justice. ಹದಿನಾಲ್ಕು ಸಾಲು ಮರ್ಸಿ ಬಗ್ಗೆ ಶೇಕ್ಸ್ಪಿಯರ್ ಹೇಳಿರೋದು ಸೊ ನಮ್ಮಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ನೋಡಿ ಎಷ್ಟು ಚೆನ್ನಾಗಿದೆ ಒಂದೇ ಗುರುಣಾಂ ಚರಣರ್ಶಿತ ಸ್ವಾತ್ಮಸುಖಬೋಧೆ ಜನಶ್ಚಯೇ ಜಾಂಗಲಿಕಾಯಮಾಣೆ ಸಂಸಾರ ಹಾಲಾಹಲ ಮೋಹ ಶಾಂತ್ಯೈ ಎಂತಹ ಗುರುಗಳ ಪಾದ ಕಮಲಗಳಿಗೆ ನನ್ನ ದಿವ್ಯ ಸಾಷ್ಟಾಂಗ ಪ್ರಣಾಮಗಳು ಅಂದರೆ ಯಾರು ಹುಟ್ಟು ಸಾವುಗಳು ಎಂಬತಕ್ಕಂಥ ವಿಷ ವರ್ತುಲದಿಂದ ನನ್ನನ್ನು ಪಾರು ಮಾಡಿ ನನ್ನ ನಿತ್ಯ ನೈಜ ಅನುಸಂಧಾನಪೂರ್ವಕವಾಗಿರ್ತಕ್ಕಂಥ ಸ್ಥಿತಿಯನ್ನು ನನಗೆ ಒದಗಿಸಿಕೊಟ್ಟರು ಅಂತಹ ಗುರುಗಳಿಗೆ ನನ್ನ ಪ್ರಣಾಮಗಳು ಎಂಬುದಾಗಿ ತಾರಾವಳಿ ಗ್ರಂಥ ಮಂತ್ರಮೂಲಂ ವಾಕ್ಯಂ ಧ್ಯಾನ ಮೂಲಂ ಗುರೋರ್ ಮೂರ್ತಿ ಪೂಜಾ ಮೂಲ ಗುರೋಪಾದಂ ಮೋಕ್ಷ ಮೂಲಂ ಗುರೋ ಕೃಪಾ ಗುರುಗೀತ ಅಂತಲೇ ಒಂದು ಗೀತೆ ಇದೆಯಪ್ಪ ಪೂರ್ತಿ ಮುನ್ನೂರಕ್ಕಿಂತ ಹೆಚ್ಚು ಶ್ಲೋಕಗಳು ಗುರುವಿನ ಮಹಿಮೆಯನ್ನು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಅಲ್ಲಿ ಮಾತು ಬರುತ್ತೆ ನೋಡಿ ಮಂತ್ರ ಗುರೋರ್ ವಾಕ್ಯಂ ಗುರುವಿನ ವಾಕ್ಯ ಅಂದರೆ ಮಂತ್ರ ತರಹ ಅದು ಹೇಗೆ ಮಾಡಬೇಕು ಅಂತ ನಾವು ಕೇಳೋ ಹಾಗಿಲ್ಲ ತಕ್ಷಣ ಮಾಡಲೇಬೇಕು ಧ್ಯಾನ ಮೂಲಂ ಗುರೋರ್ ಮೂರ್ತಿ ಯಾವುದನ್ನು ಧ್ಯಾನ ಮಾಡಬೇಕು ಗುರುವಿನ ಮೂರ್ತಿಯನ್ನೇ ಧ್ಯಾನ ಮಾಡಬೇಕು ನೋಡಿ ಏಕಲವ್ಯ ಎಷ್ಟು ವಿದ್ಯೆಯಲ್ಲಿ ಪಾರಂಗತವನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು ಯಾವಾಗ ವಿದ್ಯೆ ಕಲಿಸ್ಕೊಡಲ್ಲ ಅಂತ ಹೇಳಿದ್ರು ದ್ರೋಣರ ಮೂರ್ತಿಯನ್ನು ಇಟ್ಕೊಂಡು ಅದರ ಮುಂದೆ ಅಭ್ಯಾಸ ಮಾಡಿ ಅರ್ಜುನನಿಗಿಂತ ದೊಡ್ಡ ಬಿಲುಗಾರನಾಗೋದಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಪೂಜಾ ಮೂಲಂ ಗುರೋ ಪಾದಂ ಯಾವುದಕ್ಕೆ ಪೂಜೆ ಮಾಡಬೇಕು ಗುರುಗಳ ಪಾದಗಳಿಗೆ ಪೂಜೆ ಮಾಡಬೇಕು ಮೋಕ್ಷ ಮೂಲಂ ಗುರೋ ಕೃಪಾ ಗುರುವಿನ ಕೃಪೆ ಎಂಬತಕ್ಕಂಥದ್ದು ಮೋಕ್ಷವನ್ನು ಒದಗಿಸಿಕೊಡತಕ್ಕಂಥದ್ದು ರಂಗಪ್ರಿಯ ಸ್ವಾಮಿಗಳು ಕಬೀರ್ ದಾಸ್ ದೋಹ ಒಂದು ಕೋಟ್ ಮಾಡೋರು ಯಾವಾಗಲೂ ಕೂಡ ಕ್ಲಾಸ್ ರೂಮಲ್ಲಿ ಸಬುಧರತಿ ಕಾಗದ ಕರು ಲೇಖನ ಸಬಬನ ರಾಯ್ ಸಪ್ತ ಸಮಂದರ ಮಸಿಕರು ಗುರುಗುನು ಗುಹಾ ಜಾಯ್ ಏಕೆಂದರೆ ಅವರಿಗೆ ಸಂಕೃತ ಇಂಗ್ಲೀಷು ಹಿಂದಿ ಮೂರು ಎಮ್ಮೆ ಇತ್ತು ವ್ಯಾಕರಣ ವೇದಾಂತ ಎರಡು ವಿದ್ವತ್ತಿತ್ತು ಅಷ್ಟಿದ್ರೂ ಕೂಡ ಚಿಕ್ಕ ಮಗು ತರಹ ಹಸುಳೆ ತರಹ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ವಿನಯ ಇತ್ತು ರಂಗಪ್ರಿಯ ಸ್ವಾಮಿಗಳಿಗೆ ಅದಕ್ಕೆ ಒಂದು ಸಲ ಯಾರೋ ಹೇಳಿದರು ಅವ್ರ ಸನ್ಯಾಸ ಮೇಲೆ ಬಟ್ಟೆ ಕಲರ್ ಒಂದು ಚೇಂಜ್ ಆಯ್ತಪ್ಪ ಅಷ್ಟೇ ಅಂತ ಮಿಕ್ಕಿದ್ದು ಯಾವಾಗಲೂ ಅವರು ಇದ್ದಿದ್ದೇ ಹಾಗೆ ಆ ಜೀವನ ನಡೆಸಿದ್ದೇ ಹಾಗೆ ಅದಕ್ಕೆ ನಿಜಕ್ಕೂ ಕೂಡ ಯಾವತ್ತಿಗೂ ಪ್ರಾತಸ್ಮರಣೀಯರು ಅಂದರೆ ರಂಗಪ್ರಿಯ ಸ್ವಾಮಿಗಳು ಅವರು ಹೇಳ್ಕೊಟ್ಟಿರ್ತಕ್ಕಂಥ ಒಂದೊಂದು ಅಕ್ಷರವೂ ಕೂಡ ಜೀವನದಲ್ಲಿ ಪರಿಪಾಲನೆ ಮಾಡಿಬಿಟ್ರೆ ಇನ್ನೇನು ಬೇಕಾಗಿಲ್ಲ ನಮಗೆ ಎ ಗುಡ್ ಟೀಚರ್ ಈಸ್ ಒನ್ ಹೂ ನೋಸ್ ವೇರ್ ಟು ಪಾಸ್ ವೇರ್ ಟು ಟೀಚ್ ಆ್ಯಂಡ್ ವೇರ್ ಟು ಫಾಲೋ ದ ಟಚ್ ಆ್ಯಂಡ್ ಗೋ ಮೆಥಡ್ ಅಂತ ಹೇಳೋರು ಒಳ್ಳೆ ಮೇಷ್ಟ್ರು ಅಂದರೆ ಹೆಂಗಿರಬೇಕು ಅನ್ನೋದಕ್ಕೆ ಹೀ ಶುಡ್ ನೋ ವೇರ್ ಟು ಟಚ್ ಆ್ಯಂಡ್ ಪಾಸ್ ಆ್ಯಂಡ್ ಹೌ ಟು ಸ್ಟ್ರೆಸ್ ಒಂದು ಸಲ ಎರಡನೇ ಸಲ ಒತ್ತಿ ಹೇಳಿದ್ರೆ ಆಟೋಮೆಟಿಕಾಗಿ ಇಂಪಾರ್ಟೆಂಟ್ ಅಂತ ಬರ್ಕೋಬೇಕು ಸ್ಟೂಡೆಂಟ್ಸು ಇದು ಇಂಪಾರ್ಟೆಂಟು ಇದು ಆ್ಯನೊಟೇಷನ್ನು ಇದು ಮಲ್ಟಿಪಲ್ ಚಾಯ್ಸು ಇದು ಮೇನ್ ಕ್ವೆಶನು ಇದು ಶಾರ್ಪ್ ನೋಟ್ಸ್ ಒಂದು ಬಿಡಿಸಿ ಬಿಡಿಸಿ ಹೇಳಬಾರ್ದು ಅಂತ ದಟ್ ಈಸ್ ದ ಟೆಕ್ನಿಕ್ ಎಮ್ ಎಡ್ಡು ಬಿ ಎಡ್ಡು ಮಾಡಿದ್ರೆ ಒಳ್ಳೆ ಟೀಚರ್ ಆಗೋಕೆ ಸಾಧ್ಯ ಇಲ್ಲ ಟೀಚರ್ಸ್ ಆರ್ ಬಾರ್ನ್ ಆ್ಯಂಡ್ ನಾಟ್ ಮೇಡ್ ಜಸ್ಟ್ ಆ್ಯಸ್ ಪೊಯೆಟ್ಸ್ ಆರ್ ಬಾರ್ನ್ ಆ್ಯಂಡ್ ನಾಟ್ ಮೇಡ್ ಯಾವಾಗಲೂ ನಾವು ಕವಿತ್ವ ಅನ್ನೋದು ಸಹಜವಾಗಿ ಬರಬೇಕೇ ಹೊರತು ನಾನು ಕವಿತ್ವ ಶಕ್ತಿಯನ್ನು ಉಂಟು ಮಾಡಿಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೇ ಇಲ್ಲಿ ಹೇಳ್ತಾರೆ ನೋಡಿ ಸಬ ಕಾಗದಕರು ಭೂಮಿಯನ್ನೇ ಸಮಸ್ತವಾಗಿರ್ತಕ್ಕಂಥ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿಕೊಂಡು ಏಳು ಸಮುದ್ರಗಳ ನೀರನ್ನೇ ಮಸಿಯಾಗಿ ಮಾಡಿಕೊಂಡು ಗುರುವಿನ ಗುಣಗಾನ ಮಾಡೋಕ್ಕೆ ಹೋದರೂ ಕೂಡ ನಾನು ಸಂಪೂರ್ಣವಾಗಿ ಗುರು ಅಂದರೆ ಏನು ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಆ ದೃಷ್ಟಿಯಿಂದ ಚಂದ್ರಹೀನ ಯಥಾ ರಾತ್ರಿ ರಾತ್ರಿಹೀನಂ ಯಥಾ ದಿನಂ ನೃಪಹೀನಂ ಯಥಾ ಸೈನ್ಯಂ ಗುರುಹೀನಃ ತಥಾ ನರಹ ನಾರದ ಗೀತ ಐದನೇ ಶ್ಲೋಕ ಚಂದ್ರಹೀನ ಯಥಾರಾತ್ರಿ ಚಂದ್ರ ಇದ್ದರೆ ರಾತ್ರಿಗೆ ಬೆಲೆ ನೋಡಿ ಅದಕ್ಕೆ ಎಲ್ಲರೂ ಕೂಡ ಹುಣ್ಣಿಮೆ ಇರತಕ್ಕಂತಹ ರಾತ್ರಿಯನ್ನು ಅಪೇಕ್ಷೆ ಪಡ್ತಾರೆ ಹೊರತು ಅಮಾವಾಸ್ಯೆ ಇರತಕ್ಕಂಥ ರಾತ್ರಿ ಯಾರು ಅಪೇಕ್ಷೆ ಪಡ್ತಾರೆ ಕಳ್ಳರನ್ನು ಬಿಟ್ಟರೆ ಸೊ ಆ ದೃಷ್ಟಿಯಿಂದ ಚಂದ್ರಹೀನ ಯಥಾ ರಾತ್ರಿ ರಾತ್ರಿಹೀನಂ ಯಥಾ ದಿನಂ ರಾತ್ರಿ ಇದ್ದರೆ ದಿನದ ಬೆಲೆ ಗೊತ್ತಾಗತ್ತೆ ಕತ್ತಲೆ ಇದ್ದರೇ ನಮಗೆ ಬೆಳಕಿನ ಮಹತ್ವ ಗೊತ್ತಾಗೋದು ಅದಕ್ಕೆ ಆವಾಗವಾಗ ಸರ್ಕಾರ ಪವರ್ ಕಟ್ ಮಾಡೋದು ಇಪ್ಪತ್ನಾಲ್ಕು ಗಂಟೆನೂ ಪವರೇ ಕೊಟ್ಬಿಟ್ರೆ ಪವರ್ ಇಲ್ಲದೇ ಇರೋವಾಗ ಹೇಗಿರುತ್ತೆ ನಮ್ಗೆ ಅನುಭವ ಬರಬೇಕಲ್ಲ ಓನ್ಲಿ ಇನ್ ದ ಪರ್ಸನ್ಸ್ ಆ್ಯಬ್ಸೆನ್ಸ್ ಯು ನೋ ದ ಗ್ರೇಟ್ನೆಸ್ ಆಫ್ ದ ಪರ್ಸನ್ ನಾಟ್ ವೆನ್ ಪರ್ಸನ್ ಈಸ್ ಅಲೈವ್ ದಟ್ಸ್ ವೈ ವಿ ಇಂಡಿಯನ್ಸ್ ಆರ್ ನೋನ್ ಟೆ ಗಿವ್ ಓನ್ಲಿ ಪಾಸ್ತಮಸ್ ಅವಾರ್ಡ್ಸ್ ಬದುಕಿರೋವಾಗ ಯಾವತ್ತೂ ಒಳ್ಳೆಯವರಿಗೆ ಅವಾರ್ಡ್ ಸಿಕ್ಕಿಲ್ಲ ಅವಾರ್ಡ್ ಸಿಕ್ಕಿದೆ ಡಿಸ್ಕ್ವಾಲಿಫಿಕೇಷನ್ ಅದು ಸೊ ಆ ದೃಷ್ಟಿಯಿಂದ ಸಿಗದೇ ಇರ್ತಕ್ಕಂಥವರೇ ಮರ್ಯಾದಸ್ಥರು ಅಂತ ಆ ಸ್ಥಿತಿಗೆ ಬಂದ್ಬಿಟ್ಟಿದೆ ಈಗ ನೃಪಹೀನಂ ಯಥಾ ಸೈನ್ಯಂ ನೋಡಿ ರಾಜ ಇಲ್ಲದೇ ಇರತಕ್ಕಂಥ ಸೈನ್ಯ ಹೇಗೆ ಶೋಭಿಸೋದಿಲ್ವೋ ಗುರುಹೀನಃ ತಥಾನರಹ ಗುರು ಇಲ್ಲದೆ ಇರ್ತಕ್ಕಂಥ ಮನುಷ್ಯನೂ ಕೂಡ ಶೋಭಿಸೋದಿಲ್ಲ ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು ದೃಷ್ಟಾಂತವೇ ಕೊಡಕ್ಕೆ ಬರೋದಿಲ್ಲ ಗುರು ಅಂದರೆ ಹೆಂಗಿರ್ತಾರೆ ಅನ್ನೋದಕ್ಕೆ ಆಚಾರ್ಯ ಉಪನಯಮಾನ ಕುರುತೆ ಗರ್ಭಮಂತ ತೈತರಿಯ ಆರಣ್ಯಕ ಅರುಣ ಪ್ರಶ್ನೆಯಲ್ಲಿ ಬರ್ತಕ್ಕಂಥದು ತಾಯಿಯಾಗಿರ್ತಕ್ಕಂಥವಳು ನವ ಮಾಸಗಳು ಗರ್ಭದಲ್ಲಿ ಇಟ್ಟುಕೊಂಡು ಆ ಶಿಶುವನ್ನು ಹಾಗೆ ಕಾಪಾಡ್ತಾಳೋ ಗುರುವಾಗಿರ್ತಕ್ಕಂಥವನು ಹನ್ನೆರಡು ವರ್ಷಗಳ ಕಾಲ ಗುರುಕುಲದಲ್ಲಿ ಆ ಮಗುವನ್ನು ಹಾಗೆ ಇಟ್ಕೊಂಡು ತರಬೇತಿ ಕೊಡ್ತಾನೆ ಅಂತ ಅದರಿಂದಾನೇ ಗುರುರ ಮಾತ ಅನ್ನೋದಕ್ಕೆ ಅದು ಎಕ್ಸ್ಪ್ಲನೇಷನ್ ನಮಗೆ ಇರ್ತಕ್ಕಂಥದ್ದು ಇನ್ನು ಯಾವುದು ಬೇರೆ ರೀತಿಯಲ್ಲ ಸಾಮಾನ್ಯವಾಗಿ ಹೇಳಿಬಿಡ್ತೀವಿ ಗುರು ಪಿತಾ ಗುರುರ ಮಾತ ಹೆಂಗೆ ಗುರುರ ಮಾತ ಹೇಳಿ ಅಂದರೆ ಇದು ಎಕ್ಸ್ಪ್ಲನೇಷನು ಒಂಬತ್ತು ತಿಂಗಳ ಕಾಲ ತಾಯಿ ತನ್ನ ಗರ್ಭಸ್ಥದಲ್ಲಿ ಇಟ್ಕೊಂಡು ಆ ಶಿಶುವನ್ನು ಹೇಗೆ ಜೋಪಾನವಾಗಿ ಲೋಕಕ್ಕೆ ಕೊಡ್ತಾಳೋ ಹಾಗೆ ಹನ್ನೆರಡು ವರ್ಷಗಳ ಕಾಲ ಗುರುಕುಲವಾಸದಲ್ಲಿರ್ತಕ್ಕಂಥ ಮಗುವನ್ನು ಊಟ ಬಟ್ಟೆ ಕೊಟ್ಟು ಫ್ರೀಯಾಗಿ ಎಜುಕೇಷನ್ ಮಾಡಿ ಸಾವಿರ ಮಕ್ಕಳನ್ನು ಆಚೆ ಕಳಿಸ್ತಕ್ಕಂಥ ಗುರುವಿಗೆ ಕುಲಪತಿ ಎಂಬುದಾಗಿ ನಮ್ಮ ಪರಂಪರೆಯಲ್ಲಿ ಹೆಸರು ಅದಕ್ಕೆ ಗುರುಕುಲವಾಸ ಗುರು ಶುಶ್ರೂಷೆ ಗುರು ಕಾಣಿಕೆ ಗುರುದಕ್ಷಿಣ ಗುರುವಿನಿಂದ ಸಮಾವರ್ತನ ಸಮಾವರ್ತನ ಕ್ರಿಯಾ ಅಂತ ಒಂದು ಕ್ರಿಯೆ ಇದೆ ಹದಿನಾರು ಸಂಸ್ಕಾರಗಳಲ್ಲಿ ನಮ್ಮಲ್ಲಿ ಒಟ್ಟು ಹುಟ್ಟಕ್ಕೆ ಮುಂಚೆನೇ ಸಂಸ್ಕಾರ ಶುರುವಾಗತ್ತೆ ದೇಹತ್ಯಾಗ ಆದಮೇಲೂ ಅಂತ್ಯಶ್ರೀ ಸಂಸ್ಕಾರ ಉಳ್ಕೊಳ್ಳುತ್ತೆ ನೋಡಿ ಹದಿನಾರು ಸಂಸ್ಕಾರಗಳಿರೋದು ಇದರ ಬಗ್ಗೆ ಹೆಚ್ಚು ವಿವರಣೆ ಬೇಕಾದರೆ ಡಾಕ್ಟರ್ ಅನಂತ ನರಸಿಂಹಾಚಾರ್ ಅಂತ ಎ ಪಿ ಎಸ್ ಈವ್ನಿಂಗ್ ಕಾಲೇಜಲ್ಲಿ ಸಮೃತಾ ಪ್ರೊಫೆಸರ್ ಆಗಿದ್ದವರು ಅವರ ಪಿ ಎಚ್ ಡಿ ತೀಸೀಸು ಷೋಡಶ ಸಂಸ್ಕಾರಗಳ ಬಗ್ಗೆ ಸಾವಿರದ ಆರುನೂರ ನಲವತ್ನಾಲ್ಕು ಪುಟ ನಲವತ್ನಾಲ್ಕು ಪುಟ ರಂಗಪ್ರಿಯ ಸ್ವಾಮಿಗಳ ಮುನ್ನುಡಿಯೊಂದಿಗೆ ಅಚ್ಚಾಗಿದೆ ಅದನ್ನು ನೋಡ್ಬೋದು ಸಂಸ್ಕಾರಗಳು ಏನು ಅಂತ ಯಾರಾದರೂ ತಿಳ್ಕೋಬೇಕಾದ್ರೆ ಹೆಚ್ಚಾಗಿ ಆಚಾರ್ಯ ಉಪನಯಮಾನ ಬ್ರಹ್ಮಚಾರಣಂಕುರು ಗರ್ಭವಂತ ಆಚಾರ್ಯ ಬ್ರಹ್ಮಣೋ ರೂಪಂ ಆಪಸ್ತಂಭ ಧರ್ಮಸೂತ್ರ ಬ್ರಹ್ಮರೂಪವೇ ಆಚಾರ್ಯ ಆಚಾರ್ಯವೇ ಬ್ರಹ್ಮ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ನೂರ ಹನ್ನೊಂದನೇ ಸರ್ಗ ಎರಡನೇ ಶ್ಲೋಕ ನೋಡಿ ಪಿತಾಹ್ಯಂ ಜನಯತಿ ಪುರುಷಂ ಪುರುಷರ್ಷವ ಪ್ರಜ್ಞಾನ್ ದದಾತಿ ಚ ಆಚಾರ್ಯ ತಸ್ಮತ್ ಸ ಗುರುರುರುಚ್ಯತೆ ಪಿತ್ತಹ್ಯೇನಂ ಜನಯತಿ ದೇಹವನ್ನು ಕೊಡ್ತಕ್ಕಂಥವನು ತಂದೆ ಆದರೆ ಪ್ರಜ್ಞಾನ್ ದದಾತಿ ಚ ಆಚಾರ್ಯ ಸೊ ಆಚಾರ್ಯನಾಗಿರ್ತಕ್ಕಂಥವನು ಆ ಪ್ರಜ್ಞೆಯನ್ನು ಕೊಡ್ತಾನೆ ಅದರಿಂದಾನೆ ತಸ್ಮಾತ್ ಸ ಗುರುರುಚ್ಯತೆ ಗುರು ಅಂದ್ರೇನು ಗುಣಾತೀತ ಗು ಅಂದರೆ ರು ಅಂದರೆ ರೂಪವರ್ಜಿತ ಅಂತ ಗುಕಾರ ಗುಣಾತೀತ ಋಕಾರ ರೂಪವರ್ಜಿತಃ ತಸ್ಮತ್ ಸ ಗುರು ಅಂತ ಗುರು ಶಬ್ದಕ್ಕಿರ್ತಕ್ಕಂಥ ವ್ಯಾಖ್ಯಾನ ಗುರುಂ ಗುರುತರಂ ಗಮ್ಯಂ ಗುರುಗಮ್ಯಂ ಗುಣಾಕರಂ ವಂದೇ ಗುರುತ್ತಮಂ ದೇವ್ ದೇವವಂದ್ಯಪದಾಂಬುಜಂ ಬ್ರಹ್ಮಾಂಡ ಪುರಾಣ ದತ್ತಾತ್ರೇಯ ಮಹಾತ್ಮ್ಯ ಖಂಡದಲ್ಲಿ ಶಬ್ದದ ವರ್ಣನೆ ಈ ರೀತಿಯಾಗಿ ಬರುತ್ತೆ ಗುರುವು ಗುರುತರವು ಗಮ್ಯವು ಗುರುಗಮ್ಯವು ಗುಣಾಕರವು ಗುರುತ್ತಮವು ದಿವ್ಯ ಸ್ವರೂಪವು ದೇವತೆಗಳಿಂದ ವಂದಿಸಲ್ಪಡತಕ್ಕಂಥ ಪದ್ಮ ಪದ್ಮಗಳಿಂದ ಬೆಳಗುವ ಗುರುಧಾಮಕ್ಕೆ ನಮಸ್ಕಾರಗಳು ಅದಕ್ಕೇನೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾ ಅಭಿಗೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಮುಂಡುಕೋಪನಿಷತ್ತಲ್ಲಿ ಆ ಬ್ರಹ್ಮಭಿಷಯಕವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಕೈಗಳಲ್ಲಿ ಸಮಿತ್ಯಗಳನ್ನು ಹಿಡಿಕೊಂಡು ಗುರುವನ್ನೇ ಆಶ್ರಯಿಸಬೇಕು ಆ ಗುರು ಹೇಗಿರಬೇಕು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಶ್ರೋತ್ರಿಯನೂ ಆಗಿರಬೇಕು ಬ್ರಹ್ಮನಿಷ್ಠನೂ ಆಗಿರಬೇಕು ಅಂತಹ ಗುರುವಿನ ಹತ್ರ ಹೋಗಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ವೇದಾಂತ ದೇಶಿಕರ ന്യാസ ന്യാസവിംശതിയ മൂർനേ ശ്ലോക എന്ന് ഗുരൂന്ദ്രിയാനോക്കെ സിദ്ധം സത്സംപ്രദായ സ്ഥിരതിയം ശ്രോത്രയം ബ്രഹ്മനിഷ്ഠം സത്വസ്ഥ സത്യവാചം സമയനിയതയധുവൃത്യാ സമേതം ഡംബ അസൂയാദിമുക്തം ജിതവിഷയഗണം ദീർഘബന്ധും ദയാളു സ്ഖാളിത്യേ ശാസിതാരം സ്വജനരഹിത പരം ദശി കം ബൂഷണുരീപ്സേത്ത് എന്ധ മാതോടി ഒന്നൊന്ന് പദക്കെ ഒന്നൊന്ന് ഗൺട്ടേ ബേക്കെ വിവരണെ ಸಿದ್ಧಂ ಸತ್ ಸಂಪ್ರದಾಯೇ ಸಂಪ್ರದಾಯದಲ್ಲಿ ಸಿದ್ಧರಾಗಿರ್ತಕ್ಕಂಥವರು ಆಮೇಲೆ ಸಿದ್ಧಂ ಸತ್ ಸಂಪ್ರದಾಯ ಸ್ಥಿರಧಿಯಂ ಮನಸ್ಸನ್ನು ಇಟ್ಕೊಂಡಿರೋರು ಎಷ್ಟು ಕಷ್ಟ ನೋಡಿ ಮನಸ್ಸಿರೋಷ್ಟು ಚಂಚಲ ಇನ್ನು ಯಾವುದೂ ಅಲ್ಲ ಅದನ್ನು ಇಟ್ಕೊಂಡಿರೋರು ಅನಘಂ ಪಾಪರಹಿತರು ಅಘ ಅಂದರೆ ಪಾಪ ಅದಕ್ಕೆ ಅನಘ ಯೈ ನಮಃ ನಾಮದಲ್ಲಿ ಬರುತ್ತೆ ಅನಘ ಅಂದರೆ ಪಾಪರಹಿತಳು ಅಘ ಅಂದರೆ ಪಾಪ ಅಘಾಸುರ ಅಂತ ಒಬ್ಬ ರಾಕ್ಷಸನು ಬರ್ತಾನೆ ಕೃಷ್ಣ ಪರಮಾತ್ಮ ಅವನನ್ನು ಸಂಹಾರ ಮಾಡ್ತಾನೆ ಅಘಾಸುರ ಸಂಹಾರ ಪೂತನೀ ಸಂಹಾರ ಶಕಟಾಸುರ ಸಂಹಾರ ಎಷ್ಟು ಸಂಹಾರಗಳು ಮಾಡಿದ್ದು ಲೋಕದ ಹಿತಕ್ಕೋಸ್ಕರ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರತಕ್ಕಂತಹ ಸತ್ವಸ್ಥಂ ಸತ್ಯವಾಚಂ ಸತ್ವದಲ್ಲಿ ನೆಲೆ ನಿಂತು ಸತ್ಯವನ್ನೇ ಹೇಳ್ತಕ್ಕಂಥವನು ಅದಕ್ಕೆ ನಾವು ಹೇಳೋದು ಸತ್ಯಂವದ ಧರ್ಮಂಚರ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಹೇಳುವಾಗ ಸ್ವಲ್ಪ ಅಲ್ಪ ಪ್ರಾಣ ಮಹಾಪ್ರಾಣದ ಕಡೆ ಗಮನ ಇದ್ದರೆ ವಾಸಿ ಇಲ್ಲದೆ ಹೋದರೆ ಅರ್ಥ ಗೊತ್ತಾದವರಿಗೆ ಪ್ರಾಣ ಹೋದಂಗೆ ಆಗತ್ತೆ ಸತ್ಯಂ ವಧ ಅಂದ್ಬಿಟ್ರೆ ಆಗೋಯ್ತಲ್ಲ ಈಗ ಆಗ್ತಾ ಇರೋದು ಅದೇ ಸತ್ಯ ಸಿಸ್ಟಮ್ಯಾಟಿಕ್ಕಾಗಿ ವಧೆ ಆಗ್ತಾಯಿದೆ ಕೆಲವ್ರು ಹೇಳೋದಂತೂ ಕೇಳಿಬಿಟ್ರೆ ಎರಡು ಕಿವಿ ಸಾಲದು ಮುಚ್ಕೊಳ್ಳೋಕ್ಕೆ ಸತ್ಯಂ ವದ್ ಧರ್ಮನ್ ಛರ್ ಮಾತೃದೇವೋ ಭೌ ಪಿತೃದೇವೋ ಭೌ ಆಚಾರ್ಯ ಭೌ ಯಾವ ಭೌ ನಾಯಿ ಬಂತಪ್ಪ ಈ ತರಹ ಹೇಳಿಬಿಟ್ರೆ ಏನು ಗತಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಮಕ್ಕಳಿಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಸ್ಥಾನದಲ್ಲಿರೋರು ಹೀಗೆ ಹೇಳಿಬಿಟ್ರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸುವಿ ಕಂಠೀರ್ವ ಸ್ಟೇಡಿಯಂ ಮಧ್ಯಾಹ್ನ ಹನ್ನೆರಡು ಗಂಟೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಗವರ್ನರ್ ಹೇಳಿರ್ತಕ್ಕಂಥ ಮಾತು ಇನ್ನೂ ಚುಚ್ತಾ ಇದೆ ನನ್ನ ತಲೆಯಲ್ಲಿ ಸೊ ಅದರಿಂದ ದೊಡ್ಡವರು ಸ್ವಲ್ಪ ನೋಡಿಕೊಂಡು ಅದು ಹೇಳದೇ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸತ್ವಸ್ಥಂ ಸತ್ಯವಾಚಂ ಸತ್ಯಂಬದ ಅಷ್ಟು ಹೇಳಿಬಿಡಲಿಲ್ಲ ಸತ್ಯನ್ನ ಪ್ರಮದಿತವ್ಯಂ ಅದು ಹೇಳುತ್ತೆ ವೇದ ಇದು ಮಾಡು ಅದು ಮಾಡಬೇಡ ನೋಡಿ ಎಂಥ ಮುಖ್ಯವಾಗಿರ್ತಕ್ಕಂಥ ಮಾತು ನಮ್ಮ ರಾಷ್ಟ್ರ ಲಾಂಛನ ಏನು ಸತ್ಯಮೇವ ಜಯತೆ ಸತ್ಯವಂತೆ ಗೆಲ್ಲೋದು ಅದು ಎಲ್ಲಿ ಹಾಕ್ಕೊಂಡಿದ್ದೀವಿ ಮೇಲ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ಕೆಳಗೆಲ್ಲ ಸುಳ್ಳು ಹೇಳ್ಕೋಬೋದಲ್ಲ ಸುಳ್ಳು ಹೇಳೋರಿಗೆ ಒಳ್ಳೆ ನೆನಪಿನ ಶಕ್ತಿ ಇರಬೇಕು ಎ ಲಯರ್ ಶುಡ್ ಹ್ಯಾವ್ ಎ ಗುಡ್ ಮೆಮರಿ ಎ ಟ್ರೂತ್ ಟೆಲ್ಲರ್ ನೀಡ್ ನಾಟ್ ಹ್ಯಾವ್ ಗುಡ್ ಮೆಮರಿ ಯಾಕಂದ್ರೆ ನೆನ್ನೆನೂ ಅದೇ ಸತ್ಯ ಇವತ್ತು ಅದೇ ಸತ್ಯ ನಾಳೆನೂ ಅದೇ ಸತ್ಯ ಆದರೆ ಸುಳ್ಳು ಕ್ಷಣ ಕ್ಷಣಕ್ಕೆ ವ್ಯತ್ಯಾಸ ಆಗುತ್ತೆ ಅದಕ್ಕೇ ಆರ್ ಎನಿ ಲಾಯರ್ಸ್ ಯರ್ ಕೈಂಡ್ಲಿ ಪಾರ್ಡನ್ ಮಿ ಇಫ್ ಐ ಮೇಕ್ಸ್ ಎಚ್ ಕ್ರೂಡ್ ಜೋಕ್ ಆಲ್ ಲಾಯರ್ಸ್ ಆರ್ ಪರ್ಫೆಕ್ಟ್ ಲಾಯರ್ಸ್ ಅದರ್ವೈಸ್ ದೆ ಕೆನಾಟ್ ಗೆಟ್ ಆನ್ ಇನ್ ದೇರ್ ಜಾಬ್ ಸತ್ವಸ್ತಂ ಸತ್ಯವಾಚಂ ಸಮಯನಿಯತೆಯ ಸಾಧು ವೃತ್ತಿಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಎಂಥ ಒಳ್ಳೆ ಮಾತಪ್ಪ ಡಾಂಬಿಕ ಗುಣ ಇರಬಾರ್ದು ಅಸೂಯೆ ಇರಬಾರ್ದು ನೋಡಿ ಲೋಕದಲ್ಲಿ ಅಸೂಯೆ ಅನ್ನೋದು ಮಹಾ ದೊಡ್ಡ ರೋಗ ಇನ್ನೊಬ್ಬನಲ್ಲಿ ಒಳ್ಳೆ ಗುಣ ಇದ್ದರೆ ನಾವು ನೋಡಿ ಅಪ್ರಿಸಿಯೇಟ್ ಮಾಡಬೇಕೇ ಹೊರತು ಅಸೂಯ ಪಟ್ಟರೆ ಏನಪ್ಪ ಬರುತ್ತೆ ಯಾವಾಗಲೂ ಕೂಡ ನನಗಿಂತ ಚೆನ್ನಾಗಿದ್ದರೆ ನಾಲ್ಕು ಜನ ನಗ್ತಾ ನಗ್ತಾ ಇದ್ದರೆ ನೋಡಿ ಸಂತೋಷ ಪಡಬೇಕೆ ಹೊರತು ಅವನ್ನ ಅಳಿಸದೆ ಹೋದರೆ ನಾನು ದಾಸ ಅಲ್ಲ ಅಂದರೆ ಇದೆಂಥ ಮಾತು ನೋಡಿ ಸೇಡಿಸ್ಟಿಕ್ ಪ್ಲೇಷರ್ ಹಾಗಿರಬಾರ್ದು ಯಾವಾಗಲೂ ಕೂಡ ಯಾವಾಗಲೂ ನಾವು ಚೆನ್ನಾಗಿರಬೇಕು ಬೇರೆಯವ್ರನ್ನೂ ಚೆನ್ನಾಗಿರೋದಕ್ಕೆ ಬಿಡಬೇಕು ಯಾವಾಗಲೂ ಕೂಡ ಅಸೂಯ ಅನ್ನೋದು ಮಹಾ ದೊಡ್ಡ ಶತ್ರು ಅದು ಜಿತ ವಿಷಯ ಗಣಂ ನೋಡಿ ಬರೀ ವಿಷಯ ಹೇಳಿಲ್ಲ ವಿಷಯ ಗಣಂ ಹೇಳಿದ್ದಾರೆ ದೇಶಿಕರು ಅಲ್ಲಿ ಎಂಥದ್ದು ಸಮಸ್ತವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಗೆದ್ದಿರ್ತಕ್ಕಂಥವನು ದೀರ್ಘ ದಯಾಲುಂ ದಯೆಯಿಂದ ಕೂಡ್ಕೊಂಡಿರ್ತಕ್ಕಂಥವನು ಸ್ಕಾಲಿತ್ಯೇ ಶಾಸಿತಾರಂ ತಪ್ಪು ಮಾಡೋದು ವಿದ್ಯಾರ್ಥಿಯ ಸಹಜ ಆ ತಪ್ಪನ್ನು ತಿದ್ದಬೇಕು ಗುರುವಾಗಿರ್ತಕ್ಕಂಥವನು ತಿರ್ಸ್ಕೊಡಬೇಕು ಸ್ವಾಪಾರ ರಹಿತ ಪರಂ ದೇಶಿಕಂ ಭೂಷ್ಣು ರೇಪ್ಸೇತ್ ಅಂತಹ ದೇಶಿಕರಿಗೆ ನಮಸ್ಕಾರ ಯಾರು ಹೇಳ್ತಾ ಇರೋದು ವೇದಾಂತ ದೇಶಿಕರೇ ದೇಶಿಕ ಶಬ್ದವನ್ನು ಹೇಳ್ತಾ ಇರೋದು ರಂಗಪ್ರಿಯ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವರದ ದೇಶಿಕಾಚಾರ್ಯ ಅವರ ಪೂರ್ವಾಶ್ರಮದ ಸಹೋದರರ ಹೆಸರು ದೇಶಿಕಾಚಾರ್ಯ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು ದೇಶಿಕಾಂದ್ರೆ ಉನ್ನತವಾಗಿರ್ತಕ್ಕಂತಹ ಆಚಾರ್ಯರು ದೇವತಾ ರೂಪಧಾರಿತ್ವಾ ಶಿಷ್ಯ ಅನುಗ್ರಹ ಕಾರಣಾತ್ ಕಾರುಣ್ಯ ದೇಶಿಕ ಕಥಿತ ಪ್ರಿಯೇ ಇದು ದೇಶಿಕ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ ದೇವತಾ ರೂಪಧಾರಿತ್ವಾ ಭಗವಂತನೇ ದರೆಗಿಳಿತಾ ಇದ್ದಾನೆ ಯಾಕೆ ಶಿಷ್ಯಾನುಗ್ರಹ ಕಾರಣಾತ್ ಶಿಷ್ಯನಿಗೆ ಅನುಗ್ರಹ ಮಾಡೋದಕ್ಕೆ ಹೇಗೆ ಕಾರುಣ್ಯ ಮೃತಪೂರ್ತಿತ್ವಾತ್ ಕರುಣೆಯಿಂದ ಅಯ್ಯೋ ಇನ್ನೂ ಇಲ್ಲೇ ಇದಾನಲ್ಲ ಯಾವ ಕಾಲಕ್ಕೆ ಇವನು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಪಡ್ಕೊಳ್ಳೋದು ಅಂತ ಶಿಷ್ಯ ಕಾಳಜಿ ಶಿಷ್ಯ ಕಾರುಣ್ಯ ಶಿಷ್ಯ ಅನುಕಂಪ ಶಿಷ್ಯ ದಯೆ ಅದು ಮುಖ್ಯವಾಗಿ ಗುರುಗೆ ಬೇಕಾಗಿರ್ತಕ್ಕಂಥದ್ದು ಅಂತಹವರು ದೇಶಿಕರು ಎಂಬುದಾಗಿ ಈ ರೀತಿಯಾಗಿ ಈ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ವೇದ ತಾತ್ಪರ್ಯವನ್ನು ಗುರುಗಳಿಂದ ಕೇಳಿ ತಿಳಿದವರೂ ಆದ ಭಕ್ತರು ಪುಷ್ಪಾದಿ ಉಪಕರಣಗಳಿಂದ ತೆಗೆದುಕೊಂಡ ಎಂಬತಕ್ಕಂಥ ಮಾತಿನ ಹಿನ್ನೆಲೆಯಲ್ಲಿ ಅವತಾರಗಳ ಬಗ್ಗೆ ಸುಂದರವಾಗಿರ್ತಕ್ಕಂಥ ವರ್ಣನೆಯನ್ನು ಇಲ್ಲಿ ನೀಡ್ತಾ ಇದ್ದಾರೆ ಆಳ್ವಾರರು ಅವತಾರಗಳು ಸಾಧು ಪರಿತ್ರಾಣಾರ್ಥವಾಗಿ ದುಷ್ಟ ದ್ವಿನಾಶಕ್ಕಾಗಿ ಆದವು ಇಲ್ಲದೆ ಹೋದರೆ ಅವತಾರಕ್ಕೆ ಬೆಲೆನೇ ಇರೋದಿಲ್ಲ ಯಾಕೆಂದರೆ ಯಾವ ಅವತಾರವೂ ಕೂಡ ನಿಷ್ಪ್ರಯೋಜಕವಾಗಿ ನಮ್ಮಲ್ಲಿ ಆಗಿರ್ತಕ್ಕಂಥದ್ದಲ್ಲ ಪ್ರತಿಯೊಂದು ಅವತಾರಕ್ಕೂ ಕೂಡ ಒಂದಲ್ಲ ಒಂದು ಹಿನ್ನೆಲೆ ಇದ್ದೇ ಇದೆ ಭಗವಂತ ದಶಾವತಾರಗಳನ್ನು ಎತ್ತಿದೆ ಯಾಕೆ ಒಂದಲ್ಲ ಎರಡಲ್ಲ ಹತ್ತು ಸಲ ಶಿಷ್ಯರ ಉದ್ಧಾರಕ್ಕೋಸ್ಕರ ಅಪ್ಪೈ ದೀಕ್ಷಿತರು ಮಹಾಶೈವ ವಿದ್ವಾಂಸರು ಆಗಿನ ಕಾಲದಲ್ಲಿ ಶಿವ ವಿಷ್ಣು ತಾರತಮ್ಯ ತುಂಬ ಇತ್ತು ಶಿವನೇ ದೊಡ್ಡವನು ಅಂತ ಹೇಳೋರು ಆಗ ವೈಷ್ಣವ ಭಕ್ತರು ಬಂದು ಇವತ್ತು ಏನಾದರೂ ಮಾಡಿ ಅಪ್ಪೈ ದೀಕ್ಷಿತರ ಬಾಯಲ್ಲಿ ಶಿ ವಿಷ್ಣು ದೊಡ್ಡವನು ಅಂತ ಹೇಳಿಸ್ಬಿಡ್ತೀವಿ ಅಂತ ಚಾಲೆಂಜ್ ಮಾಡ್ಕೊಂಡು ಬಂದರು ಆಯ್ತಪ್ಪ ಹೇಳ್ತೀನಿ ಶಿವ ಅಪ್ಯದಿಕೋ ವಿಷ್ಣು ಶಿವನಿಗಿಂತ ವಿಷ್ಣು ದೊಡ್ಡವನು ಸಂತೋಷವಾಗಿ ವೈಷ್ಣವ ಭಕ್ತರು ಹೊಟ್ಟೋದ್ರು ಆಮೇಲೆ ಶೈವ ಭಕ್ತರು ಬಂದು ಅಲ್ಲಾ ಸ್ವಾಮಿ ಪ್ರತಿನಿತ್ಯ ಶಿವ ದೊಡ್ಡವನು ಅಂತ ಹೇಳಿಬಿಟ್ಟು ವಿಷ್ಣು ದೊಡ್ಡವನು ಅಂತ ಅವ್ರ ಮುಂದೆನೇ ಒಪ್ಕೊಂಡ್ಬಿಟ್ರಲ್ಲ ನಮ್ಮ ಗತಿ ಏನು ಅಂತ ಕೇಳಿದರು ಆಗ ಅವ್ರು ಹೇಳಿದ್ರಪ್ಪ ಶ್ಲೋಕದ ಮೊದಲನೇ ಸಾಲು ನಾನು ಹೇಳಿದ್ದು ಇನ್ನೂ ಮೂರು ಸಾಲ ಹೇಳೋದು ಇತ್ತಪ್ಪ ಅಷ್ಟರಲ್ಲಿ ಅವರು ಹೊಟ್ಟೋಗ್ಬಿಟ್ರೆ ನಂದ ತಪ್ಪು ಎರಡನೇ ಸಾಲ ಹೇಳ್ತೀನಿ ನೋಡಿ ವಿಷ್ಣು ನಾನು ವಿಷ್ಣುಗಿಂತ ದೊಡ್ಡವನು ಅಹಂಕಾರದ ಮಾತು ಅಂತ ತಿಳ್ಕೊಬೇಡಿ ಮೂರನೇ ಸಾಲು ಕ್ಲಾರಿಫೈ ಮಾಡುತ್ತೆ ಶಿವಸ್ ಏಕಂ ವಿಷ್ಣೋರ್ ದಶ ಮಮ ಜನ್ಮಾನಿ ಅಸಂಖ್ಯಾನಿ ಶಿವ ಒಂದೇ ಸಲ ಹುಟ್ಟಿದ್ದು ವಿಷ್ಣು ದಶಾವತಾರಗಳನ್ನು ಎತ್ತಿದ್ನೋ ಇಲ್ವೋ ಒಂಬತ್ತು ಸಲ ಜಾಸ್ತಿ ಹುಟ್ಟು ಬಂದನೋ ಇಲ್ವೋ ಆದ್ದರಿಂದ ವಿಷ್ಣು ಶಿವನಿಗಿಂತ ದೊಡ್ಡವನಾದ ನಾನು ಶಿವ ವಿಷ್ಣು ಇಬ್ಬರಿಗಿಂತ ದೊಡ್ಡವನು ಯಾಕೆ ಗೊತ್ತಾ ಎಷ್ಟು ಸಲ ಹುಟ್ಟಿದ್ನೋ ಇನ್ನೆಷ್ಟು ಜನ್ಮ ಹುಟ್ಟೋದಿದೆಯೋ ಗೊತ್ತು ಭಗವದ್ಗೀತೆಯ ಪ್ರಮಾಣ ಇದೆಯಲ್ಲ ಬಹು ನಿಮೇ ವ್ಯತಿ ತಾನಿ ಜನ್ಮ ನಿ ತಪಚಾರ್ಜುನ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ನೋಡಪ್ಪ ಅರ್ಜುನ ನೀನು ಎಷ್ಟೋ ಜನ್ಮ ಆಗುತ್ತೆ ನಾನು ಎಷ್ಟೋ ಜನ್ಮ ಏನು ವ್ಯತ್ಯಾಸ ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದೆ ನನಗೆ ನೆನಪಿದೆ ನಿನಗೆ ನೆನಪಿಲ್ಲಪ್ಪ ಅಷ್ಟೇ ವ್ಯತ್ಯಾಸ ಬುದ್ಧನೂ ಹೇಳ್ಕೋತಾನೆ ದಿಸ್ ಇಸ್ ಮೈ ಲಾಸ್ಟ್ ಬರ್ತ್ ಐ ಡೋಂಟ್ ಹ್ಯಾವ್ ಎನಿ ಮೋರ್ ಬರ್ತ್ಸ್ ಅಂತ ಅದಕ್ಕೆ ಅವತಾರ ಅಂದರೆ ಇಳಿಯುವುದು ಅನ್ನೋ ಅರ್ಥದಲ್ಲೇ ಇರೋದು ನೋಡಿ ಇಳಿಯುವಿಕೆ ಕೆಳಕ್ಕೆ ಬರುವಿಕೆ ರೂಪಾಂತರ ಹೊಂದುವಿಕೆ ಇಷ್ಟು ಅರ್ಥಗಳನ್ನು ಚಕ್ರವರ್ತಿ ಶ್ರೀನಿವಾಸ ಅವರು ಸಮಸ್ತವಾಗಿರ್ತಕ್ಕಂಥ ಕನ್ನಡ ಸಂಹೃತ ಕೋಶದ ಮೊದಲನೇ ವಾಲ್ಯೂಮಿನ ಎಂಬತ್ನಾಲ್ಕನೇ ಪುಟದ ಮೂರನೇ ಪ್ಯಾರಾಗ್ರಾಫಿನ ಎರಡನೇ ಸಾಲಲ್ಲಿ ಹೇಳ್ತಾರೆ ನನ್ನ ಮಾತಲ್ಲ ಇದು ಚಕ್ರವರ್ತಿ ಶ್ರೀನಿವಾಸ್ ಗೋಪಾಲಾಚಾರ್ಯ ಕೌಸ್ತುಭ ಅನ್ನೋ ಮನೆಯಲ್ಲಿ ಇದ್ದವರು ಪುಣ್ಯಾತ್ಮರು ತೊಂಬತ್ತೇಳು ವಸಂತಗಳನ್ನು ಕಂಡವರು ಅವರ ಮನೆಯಲ್ಲಿ ತೊಂಬತ್ತೇಳು ಅನ್ನೋದು ಮ್ಯಾಜಿಕ್ ನಂಬರು ಅವರು ತೊಂಬತ್ತೇಳು ಅವರ ಅಣ್ಣ ಇನ್ನೊಬ್ಬರು ಮೇಲ್ಕೋಟೆಯಲ್ಲಿದ್ದಂತಹ ಘನಪಾಠಿಗಳು ಅವರೂ ತೊಂಬತ್ತೇಳು ಅವರ ತಮ್ಮ ಜಿ ಎನ್ ಚಕ್ರವರ್ತಿಗಳು ಮೈಸೂರಲ್ಲಿದ್ದಂತಹ ಫಿಲೋಮಿನಾಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದವರು ಅವರೂ ತೊಂಬತ್ತೇಳು ವಯಸ್ಸು ಇದ್ದಿದ್ದು ತೊಂಬತ್ತೇಳು ಅನ್ನೋದು ಒಂಥರಹ ಮ್ಯಾಜಿಕ್ ನಂಬರು ನಮ್ಮ ಮನೇಲಿ ನಲವತ್ತೇಳು ಇರೋ ಹಾಗೆ ನನ್ನ ತಾಯಿ ಇದ್ದಿದ್ದು ನಲವತ್ತೇಳು ನಮ್ಮ ಸೋದರ ಮಾವ ಇದ್ದಿದ್ದು ನಲವತ್ತೇಳು ನಮ್ಮ ದೊಡ್ಡಮ್ಮ ಇದ್ದಿದ್ದು ನಲವತ್ತೇಳು ಏನೋ ಕೆಲವರ ಜೀವನದಲ್ಲಿ ಹಾಗಿರುತ್ತೆ ಸೊ ಅದರಿಂದ ಅವತಾರ ಅಂದರೆ ಇಳಿಯುವಿಕೆ ಕೆಳಕ್ಕೆ ಬರುವಿಕೆ ರೂಪಾಂತರ ಹೊಂದುವಿಕೆ ಜೆ ಕೃಷ್ಣಮೂರ್ತಿ ಒನ್ ಆಫ್ ದಿ ಫೈನೆಸ್ಟ್ ಮೈಂಡ್ಸ್ ಆಫ್ ಟ್ವೆಂಟಿ ಫಸ್ಟ್ ಸೆಂಚುರಿ ಹೇಳ್ತಾರೆ ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ ಒನ್ ಸ್ಟೆಪ್ ಟುವರ್ಡ್ಸ್ ಗಾಡ್ ಗಾಡ್ ಡಿಸೆಂಡ್ಸ್ ಡೌನ್ ಸೆವೆನ್ ಸ್ಟೆಪ್ಸ್ ಒಂದು ಹೆಜ್ಜೆ ನೀನು ಹತ್ತಕ್ಕೆ ಪ್ರಯತ್ನ ಪಟ್ಟರೆ ಸಾಕು ನೀನು ಹತ್ತಿಯ ಅಂತಲ್ಲ ಭಗವಂತ ದೊಡ್ಡ ದಡ್ ದಡ ಅಂತ ಏಳು ಹೆಜ್ಜೆ ನಿನ್ನ ಕಡೆ ಇಳ್ಕೊಂಬರ್ತಾನೆ ನೀನು ಪ್ರಯತ್ನವೇ ಮಾಡದೆ ಹೋದೆ ಯಾರ್ದಪ್ಪ ತಪ್ಪು ಯತ್ನೇ ಕೃತೇ ಎದಿನ ಸಿದ್ಧತಿ ಕೋತ್ರ ದೋಷ ಪ್ರಯತ್ನ ಮಾಡಿನೂ ಸಿದ್ಧಿ ಆಗದೆ ಹೋದರೆ ನೀನು ತಪ್ಪಲ್ಲ ಪ್ರಯತ್ನವೇ ಮಾಡಿದೆ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಧರ್ಮಾರ್ಥಕ ಮೋಕ್ಷಾಣಂ ಅವತಾರ ಇವ ಅಂಗವಾನ್ ಕಾಳಿದಾಸನ ಮಾತು ರಘುವಂಶ ಮಹಾಕಾವ್ಯ ಹತ್ತನೇ ಸರ್ಗ ಎಂಬತ್ನಾಲ್ಕನೇ ಶ್ಲೋಕ ಯಾವ ರೀತಿಯಾಗಿ ಅವತಾರ ಸ್ವರೂಪ ಎಂಬತಕ್ಕಂಥದ್ದು ಉಂಟಾಗತ್ತೆ ಅನ್ನೋದಕ್ಕೆ ಭಗವಂತ ಲೋಕ ರಕ್ಷಣೆಗಾಗಿ ದುಷ್ಟ ದುಷ್ಟನಿಗ್ರಹಕ್ಕಾಗಿ ಬರುತ್ತಾನೆ ಪರಿತ್ರಾಣಾಯ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ದಯವಿಟ್ಟು ಧರ್ಮಾನು ಶಬ್ದ ಭಾಷಾಂತರ ಮಾಡೋ ಸಾಹಸಕ್ಕೆ ಹೋಗಬೇಡಿ you cannot translate the word dharma into english dharma is not religion dharma is not ethics dharma is not code of conduct dharma is not morality dharma is not value system but dharma is dharma itself history of dharma shastranatha r our volume r our savarputa ಪಿ ವಿ ಕಾಣೆಯವರು ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪುಣೆಯಿಂದ ಫೋರ್ ಒನ್ ಝೀರೋ ಜೀರೋ ಜೀರೋ ಸೆವೆನ್ ನೈನ್ಟೀನ್ ಫಿಫ್ಟಿ ಟು ಪಬ್ಲಿಕೇಶನ್ನು ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡಿಂದ ಫಸ್ಟ್ ಅಕಾಡೆಮಿ ಅವಾರ್ಡ್ ವಿನ್ನಿಂಗ್ ವರ್ಕ್ ಈಸ್ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಬೈ ಪಿ ವಿ ಕಾಣೆ ಇನ್ ಫೋರ್ ವಾಲ್ಯೂಮ್ಸ್ ಆಫ್ ಸಿಕ್ಸ್ ತೌಸಂಡ್ ಪೇಜಸ್ ಆನ್ ಒನ್ ವರ್ಡ್ ಧರ್ಮ ಯು ಕ್ಯಾನ್ ಇಮ್ಯಾಜಿನ್ ಧರ್ಮ ಅನ್ನೋದಕ್ಕೆ ಎಷ್ಟಿದೆ ವಿವರಣೆ ಅನ್ನೋದಕ್ಕೆ ಆರು ಸಾವಿರ ಪುಟ ಇದ್ದರೆ ಇನ್ನು ನಾವು ಯಾರ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಈ ಅವತಾರಗಳು ದಶಾವತಾರಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆರಿಯರ್ ಶ್ರೀರಾಮ ಶರ್ಮ ಮೇಲ್ಕೋಟೆ ಸಮೃತ ಕಾಲೇಜಿನ ಪ್ರಾಂಶುಪಾಲರಾಗಿದ್ದವರು ಐದು ಭಾಷೆಗಳಲ್ಲಿ ಕವನ ಮಾಡ್ತಕ್ಕಂಥ ಶಕ್ತಿ ಇರೋರು ಇವತ್ತು ಮಲ್ಲೇಶ್ವರದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಇಷ್ಟೊತ್ತಿಗೆ ನಿನ್ನೆ ಇವತ್ತು ಎರಡು ದಿನ ಇದೆ ಅವ್ರ ಭಾಷಣ ಅವರು ಭಗವದ್ ರಾಮಾನುಜರ ಬಗ್ಗೆ ಒಂದು ಅಪ್ರಕಟಿತವಾಗಿರ್ತಕ್ಕಂಥ ಚಂಪು ಗ್ರಂಥ ರಚನೆ ಮಾಡಿದ್ದಾರೆ ಅಸ್ಮತ್ ಚೆಂಪು ಅಂತ ಅದರ ಗ್ರಂಥ ಇಲ್ಲಿವರೆಗೂ ಅದು ಬೆಳಕು ಕಂಡಿಲ್ಲ ಯಾಕೆಂದರೆ ನನ್ನ ಕೈಯಲ್ಲಿ ಮುನ್ನುಡಿ ಬರೆಸ್ಕೊಂಡಿದ್ದರಿಂದ ಇಲ್ಲದೆ ಹೋದರೆ ಪಾಪ ಬೆಳಕು ಕಾಣೋದು ಏನೋ ವಿಶ್ವಾಸದಿಂದ ಕೇಳಿದ್ರು ಬರ್ಕೊಟ್ಬಿಟ್ಟು ಅದರಿಂದ ಹದಿನೈದು ವರ್ಷದಿಂದ ಹಾಗೇ ಇದೆ ಆ ಗ್ರಂಥ ಆ ಗ್ರಂಥದಲ್ಲಿ ಅವರು ಎಷ್ಟು ರವಿಕಾಣದಂ ಕವಿ ಕಂಡ ಅನ್ನೋದಕ್ಕೆ ಉದಾಹರಣೆ ರೂಪವಾಗಿ ಕೊಡ್ತಾರೆ ಅಂದರೆ ನಾವು ಮಲಕ್ಕೊಂಡು ನಿದ್ದೆ ಮಾಡೋದನ್ನು ದಶಾವತಾರಗಳಿಗೆ ಹೋಲಿಸ್ತಾರಲ್ಲಪ್ಪ ಎಂಥ ಅದ್ಭುತವಾಗಿರೋ ಕಲ್ಪನೆ ಯಾವನಿಗಾದರೂ ಆ ತರಹ ಥಾಟ್ ಬರಕ್ಕೆ ಸಾಧ್ಯ ನಾ ಸಾಮಾನ್ಯರಿಗೆ ಅಂತ ನನಗನ್ಸೋದು ಹೆಂಗೆ ಹೆಂಗೆ ನಿದ್ದೆ ಮಾಡ್ತೀವಿ ನೋಡಿ ಕೆಲವರು ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡ್ತಾರೆ ಮತ್ಸ್ಯಾವತಾರ ನೀರಿನಲ್ಲಿ ಮೀನು ಹಾಗೆ ಹೋಗೋದು ನಾವು ರಾತ್ರಿ ಕೆಲವು ಮತ್ಸ್ಯಾವತಾರ ಆಗ್ಬಿಡ್ತೀವಿ ಇನ್ನು ಕೆಲವರು ಕಾಲೆಲ್ಲ ಮಡಚ್ಕೊಂಡು ನಿದ್ದೆ ಮಾಡ್ತಾರೆ ಅಮ್ನಾವತಾರ ಇನ್ನು ಕೆಲವರು ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ ತ್ರಿವಿಕ್ರಮ ಅವತಾರ ಈನು ಕೆಲವು ಗೊರ್ಗೊರಂದು ಗೊರ್ಕೆ ಹೊಡ್ಕೊಂಡು ಮಾಡ್ತಾರೆ ವರಾಹ ಅವತಾರ ಈನು ಕೆಲವು ದಿಂಬ ಮೇಲೆಲ್ಲ ಕೂದಲು ಹಾಕ್ಕೊಂಡು ನಿದ್ದೆ ಮಾಡ್ತಾರೆ ಅವತಾರ ಈ ರೀತಿಯಾಗಿ ದಶಾವತಾರಗಳನ್ನು ಮಲಕ್ಕೊಂಡು ನಿದ್ದೆ ಮಾಡೋದಕ್ಕೆ ಹೋಲಿಸ್ಬಿಟ್ಟು ಬೆಳಗ್ಗೆ ಎದ್ದು ತ್ರಿವೇಣಿ ಸಂಗಮ ಕುಡಿತಾರೆ ಅಂತ ಬರೀತಾರೆ ತ್ರಿವೇಣಿ ಸಂಗಮ ಅಂದರೆ ಕಾಫಿ ಡಿಕಾಕ್ಷನ್ ಬಣ್ಣ ಕಪ್ಪು ಹಾಗಿರೋದು ಯಮುನಾ ನದಿ ಬಣ್ಣ ಹಾಲು ಬಣ್ಣ ಬಿಳಿ ಹಾಗಿರ್ತಕ್ಕಂಥದ್ದು ಗಂಗಾ ನದಿ ಸರಸ್ವತಿ ಗುಪ್ತಗಾಮಿನಿ ಹಾಗಿರ್ತಕ್ಕಂಥದ್ದು ಸಕ್ಕರೆ ಅದರಿಂದ ಡಿಕಾಕ್ಷನ್ ಪ್ಲಸ್ ಮಿಲ್ಕ್ ಪ್ಲಸ್ ಶುಗರ್ ಈಸ್ ಈಕ್ವಲ್ ಟು ತ್ರಿವೇಣಿ ಸಂಗಮ ಅಂತ ಇಂತಹ ಪರಿಕಲ್ಪನೆಗಳು ಆಧುನಿಕ ಕವಿಗಳಲ್ಲಿ ಹ್ಯಾಕ್ ಬರ್ಬೋದು ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಯಾಕಂದರೆ ಸಮೃತ ಮೃತ ಭಾಷೆ ಹೊಸದಾಗಿ ಏನೇನು ಇಲ್ಲ ಅಂತ ಕೆಲವು ವಿನಾಕಾರಣ ಆರೋಪ ಮಾಡ್ತಾರಲ್ಲ ಸಮೃತ ಮೃತ ಭಾಷೆ ಅಂತ ಯಾರು ಹೇಳ್ತಾರೋ ಅವರು ಮೃತರು ಸಮೃತಕ್ಕೆ ಯಾವತ್ತೂ ಮೃತಿ ಇಲ್ಲ ನನ್ನ ಅಲ್ಪಾಧ್ಯಯನದಲ್ಲಿ ನನ್ನ ಹತ್ರನೇ ಇನ್ನೂರೈವತ್ತು ಜನ ಬದುಕಿರ್ತಕ್ಕಂಥ ಕವಿಗಳ ಇಮೇಲ್ ಐ ಡಿ ಇದೆ ಇನ್ನು ಎಷ್ಟು ಜನ ಮಹಾತ್ಮರಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಅಷ್ಟು ಜನ ಇವತ್ತು ಸಮಸ್ತ ಭಾರತದಲ್ಲಿ ಇದ್ದಾರೆ ಮತ್ಸ್ಯ ಕೂರ್ಮ ಇತ್ಯಾದಿಯಾಗಿ ಸಮಸ್ತವಾಗಿರ್ತಕ್ಕಂಥ ಅವತಾರಗಳ ಬಗ್ಗೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವರ್ಣನೆ ಅವತಾರಗಳು ಸಾಧು ಪರಿಣಾರ್ಥವಾಗಿ ದುಷ್ಟ ನಿಗ್ರಹಕ್ಕಾಗಿ ಆದವರು ಸ್ವಾಮಿ ಒಲಿದು ನಿಂತಿರುವುದು ಶ್ರೀ ವೆಂಕಟಾದ್ರಿಯಲ್ಲಿ ಭೂಮಿಯನ್ನು ಎತ್ತಿಕೊಂಡು ಬಂದವನ ಸೌಂದರ್ಯವನ್ನು ಶ್ರೀ ವರಾಹಾವತಾರದಲ್ಲಿ ಕಾಣಬಹುದಷ್ಟೇ ಗೋವರ್ಧನ ಉದ್ಧಾರಣದಲ್ಲಿ ಕಾಣುವ ಸೌಂದರ್ಯ ಅಸದೃಶ್ಯ ಹಾಗೆಯೇ ಕಂಸ ನಿರಸನದಲ್ಲಿಯೂ ಕೂಡ ಅವನ ಸೌಂದರ್ಯ ಹೊಮ್ಮಿತು ಅವನು ಶಯಿಸಿದಾಗ ಕಾಣುವ ಸೌಂದರ್ಯ ಕ್ಷೀರಸಾಗರ ಶಯನನಾದ ಅದೆಲ್ಲ ಆಯಾ ಕಾಲಕ್ಕೆ ಸಂಬಂಧಿಸಿದ್ದು ನಾವು ಅವನನ್ನು ಆಗ ಪಡೆಯಲಿಲ್ಲ ಆದರೆ ಆ ಮಹಾಸ್ವಾಮಿ ಸಾಗರದಂತೆ ಶ್ರಮಹರವಾದ ರೂಪವನ್ನು ಹೊಂದಿ ಎಂದೆಂದೂ ಒಲಿದು ಮೈದೋರಿದ್ದಾನೆ ವೆಂಕಟಾಚಲದಲ್ಲಿ ಅದನ್ನೇ ಮುಂದುವರೆಸ್ತಾ ಈ ಅವತಾರಗಳ ಬಗ್ಗೆ ಸುಂದರವಾಗಿರ್ತಕ್ಕಂಥ ವರ್ಣನೆ ಸಮಗ್ರವಾಗಿರ್ತಕ್ಕಂತಹ ಈ ಒಂದು ಪಾಷರದಲ್ಲಿ ನಮಗೆ ಕಂಡುಬರುತ್ತೆ ತದನಂತರ ಭಗವಂತನ ಉಪಾಸನೆ ನೋಡಿ ಉಪಾಸನಾ ಮಾರ್ಗವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅದು ಎಪ್ಪತ್ತಾರನೇ ಪಾಶರ ಮೊದಲ್ ತಿರುವಂದಾದಿ ಅಲ್ಲಿ ಬರತಕ್ಕಂಥ ಮಾತು ನಿನ್ನೊಡನೆ ಸಂಬಂಧಿಸಿದ ದೇಶವೇ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಕೊಡುತ್ತದೆ ಹೀಗಿರುವಾಗ ನಿನ್ನನ್ನು ಸೇವಿಸಿದವರು ಉದ್ಧಾರವಾಗುವರು ಎಂದು ಹೇಳಬೇಕಾದದ್ದೇನಿದೆ ಉಪನಿಷತ್ತುಗಳು ದ್ರಷ್ಟವ್ಯಃ ಶ್ರೋತವ್ಯ ಎಂದು ಪ್ರಜ್ಞಾಂಕುರ್ವೀತ ಎಂದು ಹೇಳುವಂತೆ ನಿನ್ನ ಸತತವಾಗಿ ಉಪಾಸನೆ ಮಾಡುವವರು ಪರಂಜ್ಯೋತಿರುಪಸಂಪದ್ಯ ಸ್ವೇನರೂಪೇಣ ಅಭಿನಿಷ್ಪದ್ಯತೆ ಎಂದು ಹೇಳಿದಂತೆ ಸ್ವಸ್ವರೂಪಾವಿರ್ಭಾವವನ್ನು ಹೊಂದುವರು ತಿರುವೆಂಗಡವು ತ್ರಿವಿಕ್ರಮನಾದ ಸ್ವಾಮಿಯ ದಿವ್ಯಸ್ಥಾನ ಅದಕ್ಕೂ ಆ ಸ್ವಾಮಿಯ ಸ್ವಭಾವವುಂಟು ಪ್ರಾಪ್ಯ ಪ್ರಾಪಕಗಳು ಒಂದೊಂದು ಕಡಿಮೆಯಾಗದಂತೆ ಅದೂ ಪರಮಪದವನ್ನು ಅನುಗ್ರಹಿಸುತ್ತದೆ ಈ ದೃಷ್ಟಿಯಲ್ಲಿ ಉಪಾಸನಾ ಅಂದರೆ ಏನು ಅನ್ನೋ ಮಾತನ್ನು ನಾವು ಸ್ವಲ್ಪ ನೋಡಬೇಕಾಗತ್ತೆ ವಿದ್ವಾನ್ ರಂಗನಾ ಶರ್ಮರು ಮಹಾಮಹೋಪಾಧ್ಯಾಯ ಬಿರುದಾಂಕಿತರು ತೊಂಬತ್ತೆಂಟು ವಸಂತಗಳನ್ನು ಕಂಡವರು ಡಿ ವಿ ಜಿ ಅವರ ಜೊತೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿದ್ದವರು ಡಿ ವಿ ಜಿಯವರ ಮುನ್ನುಡಿಯೆಂದೇ ಸಮಗ್ರವಾಗಿರ್ತಕ್ಕಂಥ ರಾಮಾಯಣವನ್ನು ಕನ್ನಡೀಕರಿಸಿದವರು ವ್ಯಾಸತಾತ್ಪರ್ಯ ನಿರ್ಣಯ ಪಂಚದಶಿ ಇತ್ಯಾದಿ ನೂರಾರು ಗ್ರಂಥಗಳನ್ನು ಬರೆದು ಈಗ ಮೈಸೂರಲ್ಲಿ ನೆಲೆಸಿರ್ತಕ್ಕಂಥ ಪುಣ್ಯಾತ್ಮರು ಉಪಾಸನಾ ಬಗ್ಗೆ ಏನು ಹೇಳ್ತಾರೆ ನೋಡಿ ಉಪಾಸನೆ ಎಂದರೆ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಒಂದು ಆಶ್ರಯವಾದ ದೇವತೆಯನ್ನು ತೆಗೆದುಕೊಂಡು ಅದೇ ದೇವತೆಯನ್ನು ಕುರಿತು ಒಂದೇ ಸಮನಾಗಿ ಮನಸ್ಸಿನಲ್ಲಿ ಯಾವಾಗಲೂ ಭಾವನೆ ಮಾಡುತ್ತಿರುವುದು ಇದು ಉಪಾಸನ ಅಂದರೆ ನಾವು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು ಶಾಸ್ತ್ರದಲ್ಲಿ ತಿಳಿಸಿರುವಂತೆ ನಾನು ಹೇಳ್ದಂಗಲ್ಲ ಶಾಸ್ತ್ರ ಅಂದ್ರೇನು ಹೀಗೇ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಪ್ರಭು ಸಂಹಿತೆ ತರಹ ರಾಜನ ಆಜ್ಞೆಯಂತೆ ಹೇಳ್ತಕ್ಕಂಥದ್ದೇ ಶಾಸ್ತ್ರ ಶಾಸನಾತ್ ಶಂಸನಾತ್ ಶಾಸ್ತ್ರ ಶಾಸ್ತ್ರಸ್ಯ ಶಾಸ್ತ್ರ ಗುರುವಾಕ್ಯಸತ್ಯಬುದ್ಧಿಯಾವಧಾರಣ ಸಾಶ್ರದ್ಧಾ ಕಥಿತ ಸದ್ಭಿ ವಸ್ತು ಉಪಲಭ್ಯತೆ ಇದು ಶಬ್ದದ ಲಕ್ಷಣವನ್ನು ವಿವೇಕ್ ಚೂಡಾವಣಿ ಗ್ರಂಥದಲ್ಲಿ ಆಚಾರ್ಯ ಶಂಕರು ಕೊಟ್ಟಿರ್ತಕ್ಕಂಥ ನಿರೂಪಣೆ ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ನಿಷ್ಠೆ ಯಾವುದಿದೆಯೋ ಅದಕ್ಕೆ ಶ್ರದ್ಧೆ ಶ್ರದ್ಧೆ ಅಂತ ಕಲೀತಕ್ಕಂಥದ್ದು ಒಂದು ಆಶ್ರಯವಾದ ದೇವತೆಯನ್ನು ತೆಗೆದುಕೊಂಡು ಒಂದೇ ದೇವತೆಯ ಬಗ್ಗೆ ಇರಬೇಕು ಶ್ರುತಿ ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥ ದೇವತೆ ಆಗಬೇಕದು ಸೊ ಶ್ರುತ್ಯುಕ್ತವಾದ ಸ್ಮೃತ್ಯುಕ್ತವಾಗಿರ್ತಕ್ಕಂಥ ದೇವತೆಯನ್ನು ಕುರಿತು ಒಂದೇ ದೇವತೆಯನ್ನು ಕುರಿತು ಸಂಪೂರ್ಣವಾಗಿ ಮನಸ್ಸನ್ನು ನೆಡಬೇಕು ಅದು ಮುಖ್ಯ ಮನಸ್ಸು ಈ ಕಡೆ ಆ ಕಡೆ ಹೋಗಬಾರ್ದು ಸಿಂಗಲ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಅದಕ್ಕೆ ವಿವೇಕಾನಂದರು ಹೇಳಿದ್ದು ಎಜುಕೇಷನ್ ಈಸ್ ನಾಟ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಬಟ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅದು ತುಂಬ ಮುಖ್ಯ ನಮ್ಗೆ ಯಾವಾಗಲೂ ಕೂಡ ನಾವು ಎಷ್ಟು ಓದಿದ್ದೀವಿ ಅಂತಲ್ಲ ಮುಖ್ಯ ಎಷ್ಟು ಗ್ರಹಿಸಿದ್ದೀವಿ ಅನ್ನೋದು ಮುಖ್ಯ ಅದರಲ್ಲಿ ಓದಿರೋದು ಕಡಿಮೆನೇ ಇರ್ಬೋದು ಆದರೆ ಓದಿದ ಪ್ರತಿಯೊಂದು ಕೂಡ ಇರಬೇಕು ಅದಕ್ಕೆ ನಮ್ಮ ಹಿಂದಿನ ಪರಂಪರೆಯೇ ಸರಿ ಪುಸ್ತಕಸ್ತ ನಸ ವಿದ್ಯ ಮಸ್ತಕಸ್ತ ಯಾವ ಯಾವಿದ್ಯಾ ಅಂತ ಬುಕ್ಕಲ್ಲಿರೋದಲ್ಲ ವಿದ್ಯೆ ಇಲ್ಲೇನಿದೆಯೋ ಅದು ವಿದ್ಯೆ ಇವತ್ತು ಠಕ್ಕಂತ ಲೈಟ್ ಹೋಗಿಬಿಟ್ರೆ ನಾನು ಪುಸ್ತಕ ಮುಚ್ಚಿಬಿಟ್ಟು ಆಚೆ ಹೋಗಬೇಕು ಅದೇ ಪೂರ್ತಿ ನನ್ನ ಬಾಯಲ್ಲಿದ್ದರೆ ವಿದ್ಯೆ ಲೈಟ್ ಹೋದರೆ ಸಂತೋಷ ಯಾಕೆಂದರೆ ಕತ್ತಲೇ ನೀವು ಯಾರು ಎದ್ದು ಆಚೆ ಹೋಗೋಕ್ಕಾಗಲ್ಲ ಒಂದೂವರೆ ಗಂಟೆ ಮಾತಾಡೋದು ಮೂರು ಗಂಟೆ ಮಾತಾಡಿಬಿಡ್ಬೋದು ಸಿ ಕೆ ವೆಂಕಟರಾಮಯ್ಯ ಅವರು ಮಾತಾಡ್ತಾ ಇದ್ದ ಹಾಗೆ ಸ್ಟೇಜ್ ಹತ್ತು ನಿಂತ್ಕೊಂಡಾದರೆ ಮೂರು ಗಂಟೆ ಕಡಿಮೆ ಇಳಿತಾನೇ ಇರಲಿಲ್ಲ ಅವರೆಲ್ಲರೂ ಕೂಡ ದಟ್ ಇಸ್ ದಿ ಟೈಮ್ ಅನಂತರಂಗಾಚಾರ್ಯ ಹೇಳೋರು ಒಂದೂವರೆ ಗಂಟೆ ಇಲ್ಲದೆ ಹೆಂಗಪ್ಪ ಭಾಷಣ ಮಾಡೋದು ಅರ್ಧ ಗಂಟೆ ಹಿನ್ನೆಲೆ ಕಲ್ಪಿಸೋದಕ್ಕೆ ಬೇಕಲ್ಲಪ್ಪ ಆಮೇಲೆ ಎಲ್ಲರ ಮಖನು ನೋಡ್ತಾ ಇರಬೇಕು ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ನಿನಗೇನಾದರೂ ಅನ್ನಿಸ್ಬಿಟ್ರೆ ಗೋಡೆಯಲ್ಲಿ ಮಳೆ ಹೊಡೆದಂಗೆ ಹೊಡೆದು ಬಿಡಬೇಕು ಅಂತ ಇದೇ ಉದಾಹರಣೆ ಅವ್ರು ಇದ್ದಿದ್ದು ಮಳೆ ಹೆಂಗೆ ಹೊಡಿತೀಯಪ್ಪ ಗೋಡೆಗೆ ಒಳಗೆ ಹೋಗುತ್ತೋ ಇಲ್ವೋ ಅಂತ ಸ್ವಲ್ಪ ಹೊಡೆದು ನೋಡ್ತೀಯೋ ಇಲ್ವೋ ಹಾಗೆ ನಿನ್ನ ಕೇಳ್ತಕ್ಕ ಬರತಕ್ಕಂಥವರು ಅರ್ಥ ಆಗ್ತಾ ಇದೆಯಾ ಇಲ್ವಾ ಪ್ರತಿಕ್ರಿಯೆ ಆಗಿದೆ ಅಂತ ನೋಡಿ ವಾಚ್ ಮಾಡಿ ಆಗ್ತಾ ಇದೆ ಅಂತ ನಿನಗೇನಾದರೂ ಗ್ಯಾರಂಟಿ ಆಗಿಬಿಟ್ರೆ ಮಳೆ ಹೊಡೆದಂಗೆ ಹೊಡೆದಾಗ್ಬಿಡು ಅಂತ ಅವ್ರು ಹೇಳ್ತಾ ಇದ್ದಂಥ ಮಾತು ನಂಬರ್ ಸೆವೆನ್ ಫಿಫ್ಟಿ ಟು ಫಿಫ್ತ್ ಮೇನ್ ರೋಡ್ ವಿಜಯನಗರ್ ಬ್ಯಾಂಗ್ಳೂರ್ ಫಾರ್ಟಿ ಫೈವ್ ಸಿಕ್ಸ್ ಝೀರೋ ಜೀರೋ ಜೀರೋ ಫೋ ಫೋರ್ ಜೀರೋ ದಟ್ ವಾಸ್ ದ ರೆಸಿಡೆನ್ಸ್ ಆಫ್ ಅನಂತ ರಂಗಾಚಾರ್ ಎನಿವೆ ಸೊ ಇಲ್ಲಿ ರಂಗನಾ ಶರ್ಮರು ಹೇಳ್ತಾರೆ ನೋಡಿ ಉಪಾಸನೆ ಶ್ರುತಿ ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥ ದೇವತೆಯನ್ನು ಒಂದೇ ದೇವತೆಯನ್ನು ಕುರಿತು ಸಂಪೂರ್ಣವಾಗಿ ಮನಸ್ಸನ್ನು ನೆಟ್ಟು ಶ್ರದ್ಧೆಯಿಂದ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಗೋಸ್ಕರ ಉಪಾಸನೆ ಮಾಡಬೇಕು ವೇದದ ಲಕ್ಷಣವೇ ಅದು ಇಷ್ಟವಾದದ್ದನ್ನು ಪಡೆಯೋದಕ್ಕೆ ಅನಿಷ್ಟವಾದದ್ದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇರತಕ್ಕಂಥದ್ದು ವೇದ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರ ಯೋ ಅಲೌಕಿಕಂ ಉಪಾಯಂ ಯೋಗ ಗ್ರಂಥ ವೇದಯತಿ ಸಹ ವೇದ ಸಾಯಣಾಚಾರ್ಯರು ಋಗ್ಭಾಷ್ಯ ಭೂಮಿಕೆಯಲ್ಲಿ ಕೊಟ್ಟಿರತಕ್ಕಂಥ ವ್ಯಾಖ್ಯಾನ ಸಾಯಣಾಚಾರ್ಯರು ನಾಲ್ಕು ವೇದಗಳಿಗೆ ವ್ಯಾಖ್ಯಾನ ಮಾಡಿರ್ತಕ್ಕಂತಹ ವೇದ ಭಾಷ್ಯ ಕರ್ತೃ ಅಂದರೆ ಅವರ ಹೆಸರನ್ನೇ ಆದಿಮವಾಗಿ ಹೇಳಬೇಕಾಗತ್ತೆ ಯಾಕಂದರೆ ಎಲ್ಲ ವೇದಗಳಿಗೂ ಕೂಡ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಈ ಉಪಾಸನೆ ಎಂಬತಕ್ಕಂಥದ್ದು ಛಾಂದೋಗ್ಯ ಉಪನಿಷತ್ತಲ್ಲಿ ಎಷ್ಟು ವಿಧ ಇದೆ ಅಂದರೆ ಪ್ರಾಯಶಃ ಆ ಉಪನಿಷತ್ತಲ್ಲಿ ಇರೋಷ್ಟು ಉಪಾಸನೆ ವಿವರಣೆ ಇನ್ನು ಯಾವ ಉಪನಿಷತ್ತಲ್ಲೂ ಬಂದಿಲ್ಲ ಅಂದರೆ ಅಲ್ಲ ಆತ್ಮೇತ್ಯೇವ ಉಪಾಸೀತ ತತ್ವಮಸೀತ್ಯುಪಾಸೀತ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಸಮಗ್ರವಾಗಿರ್ತಕ್ಕಂತಹ ಕಾಂಡವನ್ನು ಈ ಉಪಾಸನೆ ಎಂಬತಕ್ಕಂಥದ್ದು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಸುಮುಖೋಪಾಖ್ಯಾನದ ಮುಖಾಂತರ ಆಳ್ವಾರರು ಇನ್ನೊಂದು ಬಹಳ ಒಳ್ಳೆಯ ಮಾತನ್ನು ಅನುಗ್ರಹಿಸ್ತಾ ಇದ್ದಾರೆ ಪರಿಹಾರ ಮಾಡುವುದಕ್ಕೆ ಆಗದಂತಹ ರೀತಿಯಲ್ಲಿ ವಿರೋಧಗಳು ತನ್ನ ಆಶ್ರಿತರಿಗೆ ಬಂದೊದಗಿದರೂ ಅವುಗಳನ್ನು ಸರ್ವೇಶ್ವರ ಪರಿಹರಿಸಿ ರಕ್ಷಿಸುವನು ಎಂಬುದನ್ನು ಸುಮುಖನ ಉಪಾಖ್ಯಾನದಿಂದ ನಿರೂಪಿಸುತ್ತಾರೆ ಪಾತಾಳದಲ್ಲಿ ಸುಮುಖ ಎಂಬ ಸರ್ಪವಿತ್ತು ಕ್ರಮಪ್ರಾಪ್ತವಾದ ಒಪ್ಪಂದಕ್ಕೆ ಅನುಸಾರಿ ಒಮ್ಮೆ ಗರುಡನಿಗೆ ಆಹಾರವಾಗಬೇಕಾಗಿತ್ತು ಅದನ್ನು ಅರಿತ ಸುಮುಖ ಉಪೇಂದ್ರ ಮೂರ್ತಿಯಾಗಿ ಸ್ವರ್ಗದಲ್ಲಿದ್ದ ಸ್ವಾಮಿಯ ಬಳಿ ಬಂದು ಮಂಚವನ್ನು ಸುತ್ತಿಕೊಂಡು ಇರಲಾಗಿ ಇವನನ್ನು ಪಾತಾಳದಲ್ಲಿ ಕಾಣದ ಗರುಡ ಅಲ್ಲಿಗೇ ಬರಲು ಆಗ ಸ್ವಾಮಿಯು ತನ್ನ ಶ್ರೀ ಸುದರ್ಶನ ಚಕ್ರವನ್ನು ಅವನ ಕೈಯಲ್ಲೇ ಕೊಟ್ಟು ಅವನ ಬಲವನ್ನು ಕುಂದಿಸಿದನು ಇದು ಸುಮುಖೋಪಾಖ್ಯಾನದಲ್ಲಿ ನಮಗೆ ಬರ್ತಕ್ಕಂಥ ಮಾತು ಸುದರ್ಶನ ಅಂದರೆ ನನಗೆ ಜಗ್ಗು ಸುದರ್ಶನಾಚಾರ್ಯ ನೆನಪಾಗತ್ತೆ ಚಾಮರಾಜೇಂದ್ರ ಸಮೃದ್ಧ ಪಾಠಶಾಲೆಯಲ್ಲಿ ವಿಶಿಷ್ಟಾದ್ವೈತ ಪ್ರಾಧ್ಯಾಪಕರಾಗಿದ್ದಂತಹ ಜಗ್ಗು ಸುದರ್ಶನಾಚಾರ್ಯರು ವಿಶಿಷ್ಟಾದ್ವೈತ ವೇದಾಂತ ಪ್ರಾಧ್ಯಾಪಕ ಪದೇ ಸ್ಥಿತಿ ಸುದರ್ಶನಾಚಾರ್ಯ ದರ್ಶನಾಚಾರ್ಯತ್ನಾಂ ನಾಂನಾಥ ಸ್ವಸ್ಯ ಸ್ವಸ ಕೋಕಿಲಕಂಠೇನ ಸರ್ವಾನ್ ಸಂತೋಷಯನ್ ಎನ್ಬುಧ ಗಜೇಂದ್ರೇವ ಏಂದ್ರೋಯ್ ವಿಶೇಷೇಣ ವಿರಜತೆ ಅಂತ ಅವರ ಬಗ್ಗೆ ಒಂದು ಆಶುವಾಗಿ ಒಬ್ಬರು ಶ್ಲೋಕ ಹೇಳಿದರು ತಮ್ಮ ಸುಮಧುರವಾಗಿರ್ತಕ್ಕಂಥ ಕೋಕೆಲ ಕಂಠದಿಂದ ಎಲ್ಲರನ್ನೂ ಕೂಡ ರಾರಾಜಿಸ್ತಕ್ಕಂತಹ ಜಗ್ಗು ಸುದರ್ಶನಾಚಾರ್ಯ ಎಂಬತಕ್ಕಂಥ ವಿಶಿಷ್ಟಾದ್ವೈತ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಪೂಜ್ಯರಿಗೆ ನನ್ನ ಪ್ರಣಾಮಗಳು ಎಂಬುದಾಗಿ ಆ ದೃಷ್ಟಿಯಿಂದ ಸುದರ್ಶನ ಎಂಬತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಭಗವನ್ ನಾಮ ನಾವು ಮರೆಯೋ ಹಾಗಿಲ್ಲ ತನ್ನ ಸುದರ್ಶನ ಚಕ್ರವನ್ನು ಅವನ ಕೈಯಲ್ಲೇ ಕೊಟ್ಟು ಅವನ ಬಲವನ್ನು ಕುಂದಿಸಿದನು ಭಗವಂತನನ್ನೂ ತಾನು ಧರಿಸಿ ಚಲಿಸುವವನು ಎಂಬ ಅವನ ಭಾವೆಯನ್ನು ಕಳೆದುಹಾಕಿ ಗರುಡನಿಂದಲೇ ಸುಮುಖನಿಗೆ ರಕ್ಷಣೆಯನ್ನು ಕೊಡಿಸಿದ ಮಹಾನುಭಾವ ಈ ಸರ್ವೇಶ್ವರ ಈ ರೀತಿಯಾಗಿ ಭಗವದ್ ಉಪಕಾರ ಹೇಗಪ್ಪ ಇರುತ್ತೆ ಅಂದರೆ ಆಳ್ವಾರ ಹೇಳ್ತಾರೆ ಹಸುಗಳನ್ನು ರಕ್ಷಿಸಲು ತನ್ನ ತೋಳನ್ನೇ ಕಾವನ್ನಾಗಿ ಮಾಡಿ ಬೆಟ್ಟವನ್ನೇ ಛತ್ರಿಯನ್ನಾಗಿ ಮಾಡಿದವನು ಛತ್ರಿ ಅಂದರೆ ಮಾಸ್ತಿ ವೆಂಕಟೇಶಂಗಾರೆಯೇ ನೆನಪಾಗುತ್ತೆ ಅವರು ಮಾಸ್ತಿ ಮನೆಯಿಂದ ಬಸಂಗಡಿ ಕ್ಲಬ್ ತನಕ ಹೋಗ್ತಾ ಇದ್ದಾಗ ನಡ್ಕೊಂಡು ಯಾವಾಗಲೂ ಛತ್ರಿ ಹಿಡ್ಕೊಂಡು ಹೋಗೋರು ಯಾರೋ ಕೇಳಿದ್ರು ಯಾಕೆ ತಾವು ಯಾವಾಗಲೂ ಕೂಡ ಛತ್ರಿನ ಕ್ಯಾರಿ ಮಾಡ್ತೀರಾ ಅಂತ ಅವ್ರು ಅದಕ್ಕೆ ಹೇಳಿದರು ಹೋಗೋವಾಗ ಬಿಸಿಲಿರತ್ತಪ್ಪ ಬರೋವಾಗ ಮಳೆ ಬಂದರೂ ಬರ್ಬೋದು ಇಲ್ಲದೆ ಹೋದರೂ ಕೂಡ ಸಂಜೆ ಆಗ್ತಾ ಬರುತ್ತೆ ನೋಡಿ ನಮ್ಮ ಗಾಂಧಿ ಬಜಾರ್ ತುಂಬ ಮರಗಳಿರೋದ್ರಿಂದ ಅದ್ರ ಮೇಲೆ ಪಕ್ಷಿಗಳು ಬಂದು ಕೂತ್ಕೊಳ್ಳೋದ್ರಿಂದ ಅದು ಏನಾದರೂ ಹಾಕ್ಬಿಡ್ಬಹುದು ಪ್ರೊಟೆಕ್ಷನ್ಗೆ ಬೇಕಾಗತ್ತಪ್ಪ ಛತ್ರಿ ಅಂತ ಸೊ ಆ ದೃಷ್ಟಿಯಿಂದ ಎಷ್ಟು ಉಪಯೋಗ ನೋಡಿ ಅದಕ್ಕೆ ಹಿಂದೆ ಪ್ರತಿಯೊಬ್ಬರು ಮನೆಯಿಂದ ಆಚೆ ಹೊರಟ್ರೆ ಆ ಛತ್ರಿ ಇಟ್ಕೊಂಡೇ ಇದ್ದಿದ್ದು ದಂಡಂ ದಶಗುಣಂ ಭವೇ ತರಹ ಆ ಛತ್ರಿ ಎಷ್ಟು ಉಪಕಾರಕವಾಗಿದೆ ಈ ನಾವು ಕ್ಯಾರಿ ಮಾಡ್ತಕ್ಕಂತಹ ಇಂಥ ಛತ್ರಿ ಅಲ್ಲ ದಿಸ್ ಈಸ್ ಫೋರ್ ಫೋಲ್ಡ್ ಅಂಬ್ರೆಲಾ ವಿಚ್ ಈಸ್ ಅವೈಲೇಬಲ್ ಫಾರ್ ಸಿಕ್ಸ್ಟಿ ಫೈವ್ ಪೌಂಡ್ಸ್ ಇನ್ ಬ್ರಿಟಿಷ್ ಮ್ಯೂಸಿಯಂ ಲಂಡನ್ ಈ ಛತ್ರಿ ಎಲ್ಲ ನಾನು ಹೇಳ್ತಾ ಇರೋದು ಛತ್ರಿ ಅಂದರೆ ಆ ಹಿಂದೆ ನಾವು ಕೋಲು ಊರ್ಕೊಂಡು ನಡೀತಾ ಇರ್ತಕ್ಕಂಥ ಆ ಛತ್ರಿನೇ ಛತ್ರಿ ನಿಜವಾಗಿರ್ತಕ್ಕಂತಹ ಅರ್ಥದಲ್ಲಿ ಸೊ ಅದಕ್ಕೆ ಇಲ್ಲಿ ಹೇಳ್ತಾ ನೋಡಿ ಶ್ರದ್ಧೆಯಿಂದ ಉಪಾಸನೆಯನ್ನು ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟ ನಿವೃತ್ತಿಗೋಸ್ಕರ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಹಸುಗಳನ್ನು ರಕ್ಷಿಸಲು ತೋಳನ್ನೇ ಕಾವನ್ನಾಗಿ ಮಾಡಿ ಬೆಟ್ಟವನ್ನೇ ಛತ್ರಿಯನ್ನಾಗಿ ಮಾಡಿದ ಪರಮಾತ್ಮ ತಾನು ವರಿಸುವುದಕ್ಕೆ ಪ್ರತಿಬಂಧಕವಾಗಿದ್ದ ಸಪ್ತ ವೃಷಭಗಳನ್ನು ಮರ್ದಿಸಿದವನು ಅವನು ಬಂದ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯವನ್ನವನು ಮಾಡುವವನಾಗಿದ್ದಾನೆ ಇಂದ್ರನಿಗೆ ನೋವಾಗದಂತೆಯೂ ತನ್ನ ತೋಳೇ ನೋಯುವಂತೆಯೂ ಅವನು ಪರ್ವತವನ್ನು ಎತ್ತಿ ಹಿಡಿದು ಪಕ್ಷಿಗಳನ್ನು ಪಶುಗಳನ್ನು ರಕ್ಷಿಸಲಿಲ್ಲವೇ ಎಂಥ ಮಾತು ನೋಡಿ ಮಹಾತ್ಮರು ತಾವು ಕಷ್ಟಪಡ್ತಾರೆ ಹೊರತು ಬೇರೆಯವ್ರಿಗೆ ಯಾವತ್ತೂ ಕಷ್ಟ ಕೊಡಲ್ಲ ನಾಲ್ಕು ರೀತಿ ಮನುಷ್ಯರಿರೋದು ಅಂತ ಭರ್ತೃಹರಿ ಹೇಳ್ತಾನೆ ನೀತಿ ಶತಕದಲ್ಲಿ ಸತ್ಪುರುಷರು ಸಾಮಾನ್ಯರು ಮನುಷ್ಯ ರೂಪದಲ್ಲಿರ್ತಕ್ಕಂಥ ರಾಕ್ಷಸರು ಹೆಸರೇ ಇಲ್ಲದೆ ಇರತಕ್ಕಂಥವರು ಅಂತ ಸತ್ಪುರುಷರು ಯಾವಾಗಲೂ ಕೂಡ ತಾವು ಕಷ್ಟಪಟ್ಟರು ಬೇರೆಯವ್ರಿಗೋಸ್ಕರ ಒಳ್ಳೆಯದನ್ನು ಮಾಡೋಕ್ಕೇ ಹೋಗ್ತಾರೆ ಹೇಗೆ ಅಂದರೆ ತೆಂಗಿನ ಮರದ ತರಹ ತೆಂಗಿನ ಮರ ನೋಡಿ ಪ್ರಥಮ ವಯಸ್ಸು ಪೀತಂ ತೋಯಮಲ್ಪಂ ಸ್ಮರಂತಹ ಶಿರಸ ನಿಹಿತ ಭಾರ ನಾರಿಕೇಳ ನರಾಣಾಂ ದದತಿ ಜಲಮನಲ್ಪಂ ಸ್ವಾದು ಆಜೀವಿತಾಂತಂ ನಹಿ ಉಪಕಾರಂ ಸಾಧವೋ ವಿಸ್ಮರಂತಿ ಚಿಕ್ಕಂದನಲ್ಲಿ ಕುಡಿದಂತಹ ಸ್ವಲ್ಪ ನೀರನ್ನು ಸ್ಮರಣೆಯಲ್ಲಿಕೊಂಡು ಬದುಕಿರೋ ತನಕ ತಲೆ ಮೇಲೆ ದೊಡ್ಡ ಭಾರವನ್ನು ಹೊತ್ಕೊಂಡು ಅಮೃತ ಸದೃಶವಾಗಿರ್ತಕ್ಕಂಥ ತಿಳಿ ನೀರನ್ನು ಕೊಟ್ಟು ಎಲ್ಲರಿಗೂ ಕಾಪಾಡ್ತಕ್ಕಂಥದ್ದು ಯಾವುದೊಂದರೆ ತೆಂಗಿನ ಮರ ಅದನ್ನು ತೆಂಗಿನ ಮರಕ್ಕೇ ನಾವು ಯಾವಾಗಲೂ ಕೂಡ ಸತ್ಪುರುಷರ ಉದಾಹರಣೆ ಕೊಡೋದು ಎರಡನೇವರು ಸಾಮಾನ್ಯರು ನನ್ನ ಕೆಲಸ ಆಗ್ಬಿಡಬೇಕು ಆಮೇಲೆ ಮಿಕ್ಕವ್ರದ್ದು ಆದರೆ ಆಗಲಿ ನನಗೇನು ತೊಂದರೆ ಇಲ್ಲ ಮೂರನೇವರು ಮನುಷ್ಯ ರೂಪದ ರಾಕ್ಷಸರು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಬೇಕಾದ್ರೂ ಹಾಳು ಮಾಡಿಬಿಡ್ತಾರೆ ನಾಲ್ಕನೇವರು ಒಬ್ಬರಿದ್ದಾರೆ ಬೇರೆಯವ್ರನ್ನ ಹಾಳು ಮಾಡೋಕ್ಕೇ ಹುಟ್ಟಿರೋರು ಅದರಿಂದ ಅವ್ರಿಗೇನು ಉಪಯೋಗ ಇಲ್ಲ ಸೇಡಿಸ್ಟಿಕ್ ಪ್ಲೇಷರು ಅದಕ್ಕೆ ನಾನು ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಕೊಡೋ ಉದಾಹರಣೆ ನನ್ನ ವಿದ್ಯಾರ್ಥಿನಿ ಇಲ್ಲೇ ಇದ್ದಾಳೆ ಅವ್ಳು ಕೇಳಿ ನಾನು ಉದಾಹರಣೆ ಕೊಡ್ತೀನೋ ಇಲ್ವ ಕ್ಲಾಸಲ್ಲಿ ಅಂತ ಯಾತಿಕ ಮಾತನ್ನು ಹೇಳ್ತೀನಿ ಅಂದರೆ ಇಬ್ಬರು ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿರ್ತಾರೆ ಕ್ಲಾಸ್ಗೆ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ನಾನು ಕೂಡ ಉದಾಹರಣೆ ಸೇರಿಕೊಂಡಾಗ ಮೊದಲನೇ ದಿನ ಇಬ್ಬರು ಬಂದಿರ್ತಾರೆ ಎರಡನೇ ದಿನ ಒಬ್ಬಳು ಬರೋಕ್ಕಾಗಲ್ಲ ಆಗ ಈ ಬಂದಿರೋವಳು ಏನು ಮಾಡ್ತಾಳೆ ಕಾಲೇಜ್ ಆಫೀಸ್ಗೆ ಹೋಗಿ ಅವಳು ಅಡ್ರೆಸ್ ಪತ್ತೆ ಮಾಡಿ ಅವಳು ಮನೆ ಹುಡ್ಕೊಂಡೋಗಿ ಅವಳು ನೋಟ್ಸ್ ಕೊಟ್ಬಿಟ್ಟು ಬರ್ತಾಳೆ ಅಷ್ಟೆಲ್ಲ ಶ್ರಮ ಯಾಕೆ ಅವಳು ಆಗ ಅವಳು ಏನಾಗ್ತಾಳೆ ಸತ್ಪುರುಷಳಾಗ್ತಾಳೆ ಎರಡನೇ ಕ್ಯಾಟಗರಿ ಬರದೇ ಇರೋಳು ನಾಳೆ ಬಂದು ಕೇಳ್ತಾಳೆ ನಿನ್ನೆ ನನಗೆ ಬರೋಕ್ಕಾಗಲಿಲ್ಲ ಕಣೆ ಏನು ನೆನ್ನೆ ನೋಟ್ಸ್ ಬರೆಸಿದ್ರು ಕೊಡು ನಾನು ಬರ್ಕೋತೀನಿ ಆಯಿತು ನಾನು ಬರ್ಕೊಂಡು ನೋ ಇಲ್ವೋ ನಿಮ್ಮ ತೊಗೊಂಡೋಗಿ ಬರ್ಕೊ ಅವಳು ಕೇಳಲಿ ನಾನೇ ನನಗೆ ಯಾಕೆ ಕೊಡಬೇಕು ಕೇಳಿದ ಮೇಲೆ ಕೊಡ್ತಕ್ಕಂಥದ್ದು ಸಾಮಾನ್ಯ ಪ್ರವೃತ್ತಿ ಇನ್ನು ಮೂರನೇ ಪ್ರವೃತ್ತಿ ಇದೆ ನೋಡಿ ವರ್ಷಾಪೂರ್ತಿ ಕ್ಲಾಸ್ ಅಟೆಂಡ್ ಮಾಡಿರ್ತಕ್ಕಂಥ ಇವಳು ನೋಟ್ಸನ್ನು ವರ್ಷಾಪೂರ್ತಿ ಅಟೆಂಡ್ ಮಾಡದೇ ಇರತಕ್ಕಂಥ ಇವಳು ಫ್ರೆಂಡು ಹಿಂದಿನ ದಿವಸ ಇವಳು ನೋಟ್ಸ್ ಕದ್ದುಬಿಟ್ಟು ಅವಳು ಆಗ್ತಾಳೆ ಇವಳು ಫೇಲ್ ಆಗ್ತಾಳೆ ಆವಾಗ ಅವಳು ಏನಾಗ್ತಾಳೆ ಮನುಷ್ಯ ರೂಪದ ರಾಕ್ಷಸಿ ಆಗ್ತಾಳೆ ನಾಲ್ಕನೇ ಕ್ಯಾಟಗರಿ ಇವಳು ಎರಡನೇ ವರ್ಷದಲ್ಲಿದ್ದಾಳೆ ಅವಳು ಮೊದಲನೇ ವರ್ಷದಲ್ಲಿದ್ದಾಳೆ ಮೊದಲನೇ ವರ್ಷ ಪಾಸಾಗಿ ಆಗೋಯ್ತು ಇವಳಿಗೆ ಸುತರಾಮ ನೋಟ್ಸ್ ಬೇಕಿಲ್ಲ ಆದರೂ ಅವಳು ನೋಟ್ಸ್ ಹಿಂದಿನ ದಿವಸ ಕದೀತಾಳೆ ಯಾಕೆ ಅವಳು ಫೇಲ್ ಆಗಬೇಕಷ್ಟೆ ಏನಪ್ಪ ಹೇಳೋದು ತೇಕೆ ನಜಾನಿ ಮಹೇ ಭರ್ತೃಹರಿ ಅದಕ್ಕೆ ಹೇಳೋದು ಏತೇ ಸತ್ಪುರುಷ ಪರಾರ್ಥಟಕ ಸ್ವಾರ್ಥಾನ್ ಪರಿತ್ಯಜ್ಯಯೇ ಸಾಮಾನ್ಯಾಸ್ತ ವಿಶೇಷ ಮಧ್ಯಮವೃತಃ ಸ್ವಾರ್ಥವಿರೋಧೇನೇ ತೇಮೀ ಮಾನವ ರಾಕ್ಷಸ ಸ್ವಾರ್ಥಾಯ ಸ್ವಾರ್ಥಾ ನಿಘ್ನಂತೆಯೇ ಎೇತೊಘ್ನಂತಿ ನಿರರ್ಥಕಂ ಪರಹಿತ ತೆ ಕೇನ ಜಾನೀಮಹೇ ಅದಕ್ಕೆ ಭರ್ತೃಹರಿ ನೀತಿಶತಕವನ್ನು ಕಂಪಲ್ಸರಿಯಾಗಿ ಪ್ರಿಸ್ಕ್ರೈಬ್ ಮಾಡಬೇಕು ಮಕ್ಕಳಿಗೆ ನೀತಿಶತಕ ಪಂಚತಂತ್ರ ಹಿತೋಪದೇಶ ಆ ಥರದ್ದು ಮಾಡಿದರೆ ಮಾರಲ್ ವ್ಯಾಲ್ಯೂಸು ಮಾರಲ್ ಎಜುಕೇಷನು ತಾನೇ ತಾನಾಗಿ ಮಕ್ಕಳಿಗೆ ಬರುತ್ತೆ ನಾವು ದೊಡ್ಡದಾಗಿ ಮಾರಲ್ ಎಜುಕೇಷನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿಕೆ ಕೊಡೋದು ಅದು ಮಾಡೋದೇ ಇಲ್ಲ ಏನು ಪ್ರಯೋಜನ ಸಿಲೆಬಸ್ಸಲ್ಲೇ ಆ ಥರದ್ದುಬಿಡಬೇಕು ಆವಾಗ ಅವ್ರು ಓದಲೇಬೇಕಾಗತ್ತೆ ಓದೋದರಿಂದ ಸಹಜವಾಗಿ ಅವರಿಗೆ ಅದರ ಜ್ಞಾನ ಎಂಬತಕ್ಕಂಥದ್ದು ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ದೃಷ್ಟಿಯಿಂದಲೇ ಪರಮಾತ್ಮ ಪರಮ ಪದ ಗ್ರಾಹಕ ಅದು ತುಂಬ ಮುಖ್ಯ ನಮಗೆ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ಆ ಮಾತಿದೆ ನೋಡಿ ಪರಮೋತ್ಕೃಷ್ಟ ಪದ ಯಾವುದು ಅಂದರೆ ಪರಮ ಪದವನ್ನು ಆ ಸ್ವಾಮಿಯೇ ಅನುಗ್ರಹಿಸುವವನು ಇನ್ನು ಯಾರ ಕೈಯಲ್ಲೂ ಆಗಲ್ಲ ಮಿಕ್ಕಿದಲ್ಲ ಪದಗಳು ಆ ಪದಗಳು ಹೋಗುವಂಥ ಪದಗಳು ಸರ್ವೀಸಲ್ಲಿರೋ ತನಕ ಒಂಥರಹ ರಿಟೈರ್ ಆದಮೇಲೆ ರೀಟೈರ್ ಆಗೋಕ್ಕೆ ಮುಂಚೆ ತರಹ ಸೊ ಆ ದೃಷ್ಟಿಯಿಂದನೇ ಇದೆಲ್ಲ ಹೆಂಗಿದೆ ನೋಡಿ ಪರಮಪದವನ್ನು ಸ್ವಾಮಿಯೇ ಅನುಗ್ರಹಿಸುವವನು ತೊಂಬತ್ತೊಂದನೇ ಪಾಷರದಲ್ಲಿ ಮೊದಲು ತೆರವಂದಾದಿ ಅದನ್ನು ನಾನು ಭಾಷಾಂತರ ಇಲ್ಲಿ ಓದ್ತಾ ಇರೋದು ಪರಮಪದವನ್ನು ಸ್ವಾಮಿಯೇ ಅನುಗ್ರಹಿಸುವವನು ಆದರೆ ಅದಕ್ಕಾಗಿ ಇಚ್ಛೆ ಇರಬೇಕು ಭಕ್ತನಿಗೆ ಇಚ್ಛೆ ಇರಬೇಕು ಅದನ್ನೇ ಮುಮುಕ್ಷುತ್ವ ಅಂತ ಹೇಳೋದು ಸಾಧನ ಚತುಷ್ಟಯದಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮೂತ್ರ ಫಲಭೋಗವಿರಾಗ ಶಮಾಧಿ ಷಟ್ಕ ಸಂಪತ್ತಿ ಇದ್ದರೂ ಕೂಡ ಮುಮುಕ್ಷುತ್ವ ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರಲ್ಲ ನನಗೆ ಮುಕ್ತಿ ಅನ್ನೋ ಉತ್ಕಟವಾದ ಇಚ್ಛೆ ಇರಬೇಕು ಬಂದು ಹೋಗ್ತಕ್ಕಂಥ ಇಚ್ಛೆ ಅಲ್ಲ ಐ ಮಸ್ಟ್ ಗೆಟ್ ಲಿಬರೇಟೆಡ್ ಅಟ್ ಎನಿ ಕಾಸ್ಟ್ ಅದು ಬರಬೇಕು ಇಚ್ಛೆಯಿಂದ ಅವನನ್ನು ಬೇಡಬೇಕು ಹೇಯವಾದದ್ದನ್ನು ಬಿಡಬೇಕು ಉಪಾಧೇಯವಾದದ್ದನ್ನು ಬಯಸಬೇಕು ಹೇಯವಾದ ಶರೀರದೊಳಗೆ ಪ್ರವೇಶಿಸಿ ಜ್ಞಾನ ಎನ್ನುವ ದೀಪವನ್ನು ಬೆಳಗಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಉದಾಹರಣೆ ಜ್ಞಾನ ಬೇರೆಯಲ್ಲ ದೀಪೇ ಬೇರೆಯಲ್ಲ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ನೋಡಿ ಅದಕ್ಕೇ ಜ್ಯೋತಿ ಅಂದರೆ ಅದು ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಇದಂ ಅಂಧತಮ ಅಂಧತಮಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯ ಜ್ಯೋತಿ ಆಸಂಸಾರಾತ್ ನದೀಪ್ಯತೆ ದಂಡಿ ಕಾವ್ಯಾದಶದಲ್ಲಿ ಹೇಳ್ತಾನೆ ಈ ಜ್ಞಾನ ಎಂಬತಕ್ಕಂಥ ಬೆಳಕು ಇಲ್ಲದೆ ಹೋದರೆ ಸಮಸ್ತವಾದ ಪ್ರಪಂಚವು ಕತ್ತಲೆ ಎಂಬತಕ್ಕಂಥ ಅಜ್ಞಾನದಲ್ಲಿ ಮುಳುಗೋಗ್ತಾ ಇತ್ತು ಅಂತ ಅದರಿಂದಾನೆ ಬೆಳಕು ಬೇರೆಯಲ್ಲ ಜ್ಯೋತಿ ಬೇರೆಯಲ್ಲ ಜ್ಞಾನ ಬೇರೆಯಲ್ಲ ಹೇಯವಾದ ಶರೀರದೊಳಗೆ ಪ್ರವೇಶಿಸಿ ಜ್ಞಾನ ಎನ್ನುವ ದೀಪವನ್ನು ಬೆಳಗಿಸಿ ಶರೀರದ ಹೇಯತೆಯನ್ನು ಅನ್ಯಥಾ ಜ್ಞಾನವನ್ನು ಹೋಗಲಾಡಿಸುವವನು ಸ್ವಾಮಿ ನೋಡಿ ಅನ್ಯಥಾ ಜ್ಞಾನ ಹೋಗಬೇಕು ಅಲ್ಲಿ ತನಕ ಇರೋ ಯಥಾರ್ಥ ಜ್ಞಾನ ನಮ್ಮ ಅರಿವಿಗೆ ಬರೋದಿಲ್ಲ ಅದು ಹೆಂಗಪ್ಪ ಅಂದರೆ ಈಶಾವಾಸ್ಪನಿಷತ್ತಿನ ಹದಿನಾರನೇ ಮಂತ್ರವೇ ಸಾಕ್ಷಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೋಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಯಾವುದು ಮುಚ್ಚಾಕಿದೆಯೋ ಅದನ್ನು ಪಕ್ಕಕ್ಕೆ ಸರಿಸ್ಬೇಕು ಅಷ್ಟೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನೇನು ಹೊಸದಾಗಿ ಮಾಡಬೇಕಾದದ್ದಿಲ್ಲ ಹೆಂಗೆ ಅಂದರೆ ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ ಒಂದು ಕ್ಷಣಕಾಲ ಮೋಡ ಬಂದು ಸೂರ್ಯನ ಮುಚ್ಚಿದಾಗ ಸೂರ್ಯ ಮುಳುಗೋದ ಅನ್ನೋ ತಪ್ಪು ಕಲ್ಪನೆ ನಮಗಿರುತ್ತೆ ಮರುಕ್ಷಣದಲ್ಲಿ ಗಾಳಿ ಬೀಸ್ದಾಗ ಆ ಮೋಡ ಚದುರು ಹೋದಾಗ ಮತ್ತೆ ಸೂರ್ಯ ಪ್ರಕಾಶಿಸ್ತಾನೆ ಆ ಸೂರ್ಯ ಬೇರೆಯಲ್ಲ ಆತ್ಮಸೂರ್ಯ ಬೇರಿಯಲ್ಲ ನೂರ್ಯೋ ಚಂದ್ರ ನ ಚಂದ್ರತಾರಕ ನೇಮಿದ್ಯುತ ಭಾಂತಿ ಕುತೋಯಮಗ್ನ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಆ ಬೆಳಕಿಗೆ ಇನ್ನೊಂದರ ಬೆಳಕಿನ ಅವಶ್ಯಕತೆ ಇಲ್ಲ ಅದು ಸ್ವಯಂ ಪರಿಪೂರ್ಣವಾಗಿರ್ತಕ್ಕಂಥ ಸ್ವಯಂ ಸ್ವರೂಪ ಪ್ರಕಾಶ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಂ ಅದಕ್ಕೆ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಶಂಕರರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಸುರೇಶ್ವರಾಚಾರ್ಯರು ಮಾಡಿರ್ತಕ್ಕಂಥ ಮಾನಸೋಲ್ಲಾಸ ವ್ಯಾಖ್ಯಾನದ ಹತ್ತನೇ ಅಧ್ಯಾಯದ ಕೊನೆಯ ಶ್ಲೋಕ ಇದು ಪ್ರಕಾಶ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಂ ಆ ಪ್ರಕಾಶಕ್ಕೆ ಇನ್ನೊಂದರ ಪ್ರಕಾಶದ ಅರಿವೇ ಬೇಕಾಗಿಲ್ಲ ಅದಕ್ಕೆ ಸ್ವಾಮಿ ರಂಗನಾಥಾನಂದ probably the most effective speaker in the Ramakrishna order after Swami Vivekananda, who toured 60 times around the globe and who converted Julian Huxley, the molecular biologist, and made to write on top of the lab as Tattva Masi. He, while commenting on the 16th mantra of Ishavasupanishad, says, Until and unless the devil in us dies, the divine in us will not shine forth. Where is Tanaka, ಆ ಒಳಗಡೆ ಇರತಕ್ಕಂಥ ಡೆವಿಲ್ ಹೋಗಲ್ವೋ ಅಲ್ಲಿ ತನಕ ಇರತಕ್ಕಂಥ ಡಿವಿನಿಟಿ ಶೈನ್ ಆಗೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅದು ಹೋಗೋದ್ರಲ್ಲಿ ತಾತ್ಪರ್ಯ ಹೊರತು ಇದು ಬರೋದರಲ್ಲ ಯಾಕೆಂದರೆ ಅದು ಯಾವಾಗಲೂ ಇರೋದು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಒಬ್ಬ ಶಿಲ್ಪಿ ಒಂದು ಬಂಡೆ ಕಲ್ಲನ್ನು ನೋಡ್ತಾನೆ ನೋಡಿದ ಕೂಡಲೇ ಅವನಿಗೆ ಅಲ್ಲಿ ಗಣೇಶ ಅಂತ ಅನಿಸುತ್ತೆ ಅವನು ಗಣೇಶನನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಲ್ಲ ಗಣೇಶನಿಗೆ ಏನು ಬೇಡವೋ ಅದೆಲ್ಲ ತೆಗೆದಾಕ್ತಾ ಬರ್ತಾನೆ ಕೊನೆಗುಳಿಯೋದೇನೋ ಅದೇ ಗಣೇಶ ಹಾಗೆ ಅಜ್ಞಾನ ನಿವಾರಣೆಯಲ್ಲಿ ತಾತ್ಪರ್ಯವೇ ಹೊರತು ಜ್ಞಾನ ಪ್ರಾಪ್ತಿಯಲ್ಲ ಯಾಕೆಂದರೆ ಯಾವಾಗಲೂ ಪ್ರಾಪ್ತವೇ ಅದು ಆ ಪ್ರಾಪ್ತವಾಗಿರೋದಕ್ಕೆ ಅಡ್ಡ ಬಂದಿರೋದನ್ನು ತೆಗೆದುಹಾಕೋದಷ್ಟೇ ತಾತ್ಪರ್ಯ ನಾವು ಮಾಡಬೇಕಾಗಿರೋದು ಅದಕ್ಕೆ ಎಂತಹ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪರಮಪದವನ್ನು ಅನುಗ್ರಹಿಸ್ತಕ್ಕಂಥ ಸ್ವಾಮಿ ಹೇಯವಾದ ಶರೀರದೊಳಗೆ ಪ್ರವೇಶಿಸಿ ಜ್ಞಾನ ಎನ್ನುವ ದೀಪವನ್ನು ಬೆಳಗಿಸಿ ಶರೀರದ ಹೇಯತೆಯನ್ನು ಅನ್ಯಥಾ ಜ್ಞಾನವನ್ನು ಹೋಗಲಾಡಿಸುವವನಾಗಿದ್ದಾನೆ ಇವು ಯಾವುದೂ ಅಲ್ಲದ ಪ್ರಳಯ ಕಾಲದಲ್ಲಿ ತಾನು ಇರುವವನಾಗಿ ಎಲ್ಲವನ್ನೂ ರಕ್ಷಿಸುತ್ತಾನೆ ಪ್ರಳಯ ಅಂದರೆ ವೇದಾಂತದಲ್ಲಿ ನಾಲ್ಕು ರೀತಿ ಪ್ರಳಯ ಇದೆಯಪ್ಪ ಪ್ರಳಯ ಅಂದರೆ ಜಲಪ್ರಳಯ ಒಂದು ಫಿಸಿಕಲ್ ಪ್ರಳಯ ನಾವು ಆಚೆ ಕಾಣ್ತಕ್ಕಂಥದ್ದು ಆದರೆ ಪ್ರತಿನಿತ್ಯವೂ ನಾವು ಪ್ರಳಯದಿಂದಲೇ ಆಚೆ ಬರ್ತಾ ಇರೋದು ಯಾರಾದರೂ ಯೋಚನೆ ಮಾಡಿದ್ದಾರೆ ಈ ದೃಷ್ಟಿನಲ್ಲಿ ನೋಡಿ ಸುಷುಪ್ತಿಯಿಂದರೆ ನಿತ್ಯ ಪ್ರಳಯ ಅಂತ ಸುಷುಪ್ತಿ ಈಸ್ ಈಕ್ವಲ್ ಟು ಡೈಲಿ ಡೆಲ್ಯೂಷನ್ ಸುಷುಪ್ತಿಯಿಂದಲೇ ನಾವು ಆಚೆ ಬರ್ತಾ ಇರೋದು ಅದಕ್ಕೆ ನೋಡಿ ಜಾಗ್ರ ಸ್ವಪ್ನ ಸುಷುಪ್ತಿ ತುರಿಯ ತುರಿಯ ಸ್ಥಿತಿಯಲ್ಲಿ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮನ್ಯಂತೆ ಸವಿಘ್ನೇಯಃ ಮಾಂಡುಕ್ಯಪನಿಷತ್ ಏಳನೇ ಮಂತ್ರ ಹೇಳೋ ಹಾಗೆ ಶಾಂತವಾಗಿರ್ತಾನೆ ಸುಷುಪ್ತಿಯಲ್ಲಿ ನೀವು ಇಷ್ಟು ಜನ ನಿದ್ದೆ ಮಾಡಿ ಪ್ರತಿಯೊಬ್ಬರೂ ಕೇಳಿ ನೀವು ಹೇಗೆ ನಿದ್ದೆ ಮಾಡಿದ್ರಿ ನೀವು ಹೇಗೆ ನಿದ್ದೆ ಮಾಡಿದ್ರಿ ಪ್ರತಿಯೊಬ್ಬರು ಒಂದೇ ಉತ್ತರ ಕೊಡ್ತಾರೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ನನಗೇನೂ ಗೊತ್ತಾಗಲಿಲ್ಲ ಅಹಂಸುಖ ಸ್ವಾಪ್ಸಂ ನಕಿಂಚಿದವೇ ದೇಶಂ ಅದೇ ಸ್ವಪ್ನ ಕೇಳಿ ಒಬ್ಬೊಬ್ಬರು ಒಂದೊಂದು ಥರ ಉತ್ತರ ಕೊಡ್ತಾರೆ ನಾನೇ ರಾಜಕುಮಾರ ಆಗಿದ್ದೆ ನಾನೇ ಚಕ್ರವರ್ತಿ ಆಗಿದ್ದೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ತಿರುಕನ ಕನಸ್ತರಹ ತಂದಿರೋ ಕೂಳನ್ನು ಬಿಟ್ಟು ಮತ್ತೆ ತಿರುಪೆ ಎತ್ತೋದೇ ಗ್ಯಾರಂಟಿ ತಿರುಕನವರ್ಬ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಇಂಥ ಮತ್ತೆ ಅದೇ ಆಗುತ್ತೆ ಅದಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಬರೆಯೋದು ಟೂ ಪೀಪಲ್ ಕ್ಯಾನ್ ಸ್ಲೀಪ್ ಇನ್ ದ ಸೇಮ್ ಬೆಡ್ ಬಟ್ ದೆ ಕೆನಾಟ್ ಗೆಟ್ ದ ಸೇಮ್ ಡ್ರೀಮ್ ಅಟ್ ದ ಸೇಮ್ ಟೈಮ್

ಅಷ್ಟು ಮಟ್ಟಿಗೆ ವಿದೇಶದಲ್ಲಿ ಭಾರತೀಯ ಛಾಪನ್ನು ಒತ್ತಿ ವಾಪಸ್ ಬಂದಿರತಕ್ಕಂಥವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಿ ವಾಸ್ ಅ ಸ್ಟೇಟ್ಸ್ಮನ್ ಸ್ಕಾಲರ್ ಆ್ಯಂಡ್ ನಾಟ್ ಅ ಮಿಯರ್ ಪಾಲಿಟಿಷಿಯನ್ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ಪ್ರೆಸೆಂಟ್ ಕಂಟ್ರಿ ಆ ಸ್ಟೇಚರ್ ಇರತಕ್ಕಂಥವ್ರು ಬೇಕು ಈಗಿರೋರಿಗೆಲ್ಲ ಟೇಚರ್ ಇದೆಯೋ ಹೊರತು ಸ್ಟೇಚರ್ ಇಲ್ಲ ಅದು ಬಂದಿರೋದು ಅಲ್ಪವೂ ಅಸ್ಥಿರವೂ ಅನರ್ಥವೂ ಆಗಿದ್ದು ಮೇಲೆ ನೋಡಲು ಚೆನ್ನಾಗಿರುವಂತೆ ತೋರುವ ಶರೀರದ ಸ್ವರೂಪವನ್ನು ಇದ್ದಿದ್ದು ಇದ್ದ ಹಾಗೆ ತಿಳಿಯಬೇಕು ಇದು ತುಂಬ ಮುಖ್ಯ ಇದ್ದಿದ್ದ ನಿರ್ಧಾರ ತಿಳ್ಕೊಳ್ತಕ್ಕಂಥದ್ದು ಇದು ಪುರುಷಾರ್ಥ ಪುರುಷಾರ್ಥ ವಿರೋಧಿ ಎಂದು ಮನಗಂಡು ಅದನ್ನು ಪಡೆಯಲು ನಾವು ಹಾತೊರೆಯಬೇಕು ನೋಡಿ ಅದರಿಂದ ಯಾವುದು ನಿತ್ಯವೋ ಯಾವುದು ನೈಜವೋ ಯಾವುದು ಸ್ಥಿರವೋ ಯಾವುದು ಸತ್ಯವೋ ಯಾವುದು ಉಪಾದೇಯವೋ ಯಾವುದು ಗ್ರಾಹ್ಯವೋ ಅದನ್ನು ಗ್ರಹಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅನೇಕ ಉದಾಹರಣೆಗಳನ್ನು ಕೊಟ್ಟುಕೊಂಡು ಆಳ್ವಾರರು ಸಮಸ್ತವಾಗಿರ್ತಕ್ಕಂಥ ನಾಲ್ಕು ಸಾವಿರ ಕೂಡ ನಿರೂಪಣೆ ಮಾಡಿದ್ದಾರೆ ಸಮಯ ಎಂಟು ತೋರಿಸ್ತಾ ಇರೋದರಿಂದ ಎರಡನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ ಮೂರನೇ ದಿನದ ಉಪನ್ಯಾಸ ನಾಳೆ ಆರೂವರೆ ಗಂಟೆಗೆ ಇದೇ ತಿರುವಂದಾದಿಯ ಈ ಪಾಷರಗಳ ಒಂದೆರಡು ತುಣುಕುಗಳನ್ನು ತಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಇಟ್ಕೊಂಡು ಇಲ್ಲಿಗೆ ಇಂದಿನ ಉಪನ್ಯಾಸವನ್ನು ನಿಲ್ಲಿಸ್ಕೋತಾ ಇದ್ದೀನಿ ಓಂ ಶಾಂತಿ 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 ಶ್ರೀ ಕೃಷ್ಣಾರ್ಪಣ ಮಸ್ತು